ಮಾನ್ಯರೇ, ಸಾಮಾನ್ಯವಾಗಿ ನಿಂತ್ಕೊಂಡು ಮಾತಾಡೋದು ನನಗೆ ರೂಢಿ, ಆದರೆ ಇವತ್ತು ರಾಮು ನೀವು ಸ್ವಾಮಿಗಳಂತೆ ಕೂತ್ಕೊಂಡೇ ಮಾತಾಡಬೇಕು ಅಂತ ಹೇಳಿದ್ದಾರೆ ನಂಗೆ ಭಾಳ ಮುಜುಗರ ಆಗ್ತಾ ಇದೆ. ಹಿಂಸೆ ಆದರೆ ಎದ್ದು ಬಿಡ್ತೀನಿ, ನಿಂತ್ಕೊಂಡೇ ಮಾತಾಡೋ ಚಾನ್ಸಸ್ಸು ಇದೆ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಡಿ ವಿ ಜಿ ಅವರು ನನಗೆ ಯಾವ ಪ್ರಮಾಣದ ಗುರುಗಳು ಅನ್ನೋ ಮಾತನ್ನು ನಾನು ಈ ಸಭೆಯಲ್ಲಿ ಹೇಳಿ ಪ್ರಯೋಜನ ಇಲ್ಲ, ಅಷ್ಟು ದೊಡ್ಡವರವರು. ಒಂದು ಎರಡು ವಿಚಾರದಲ್ಲಿ ನನಗೆ ಅವ್ರಿಗೂ ಘರ್ಷಣೆ ಆಯಿತು, ನಿಜ ಭಾಳ ಜಗಳ ಆಯಿತು. ರೇಗರಿಗೆ ಕೆರಳುಬಿಟ್ಟಿದ್ರು ಒಂದು ದಿವಸ. ಅಡಿಗೋಪಾಲಕೃಷ್ಣ ಅಡಿಗರ ಒಂದು ಪದ್ಯವನ್ನು ಕುರಿತು ತುಂಬ ತೀವ್ರವಾಗಿ ಟೀಕೆ ಮಾಡಿಬಿಟ್ಟು, ಪ್ರಾರ್ಥನೆ ಅನ್ನೋ ಪದ್ಯ ಮಾಡಿಬಿಟ್ಟು ಕೋರ್ಟ್ಗೆ ಹೋಗೋ ತನಕ ಇದ್ದುಬಿಟ್ರು ಪೇಪರ್ನ ಪ್ರಜಾವಾಣಿ ಮೇಲೆ. ಅದ ಮೇಲೆ ತುಂಬ ಸಿಟ್ಟು ಅವರಿಗೆ. ನಾನು ಮೈಸೂರಿಂದ ಬಂದಾಗ ಒಂದ್ಸಲ ಅವ್ರ ಹತ್ರ ಮಾತಾಡಿಬಿಟ್ಟು, ಇಲ್ಲ ಸರ್ ಇದು ನೀವು ತಿಳ್ಕೊಂಡಂತೆ ಅಶ್ಲೀಲ ಅಲ್ಲ ಇದು ಅಂತ ಹೇಳಿದೆ. ಊರ್ಕೆ ಉಂಡಾಯ ಜೋಸಿ, ನಾನು ಅವ್ರ ಚಳಿನಲ್ಲಿ ಮಾತಾಡ್ತಾ ಇದ್ದೀನಿ ನನ್ನ ಹತ್ರ, ಎಲ್ಲ ಗೊತ್ತಿದೆ, ಸುಮ್ಮನೆ ಕೂತ್ಕೋ. ನಾನು ಇನ್ನೂ ಅಶ್ಲೀಲವಾದನ್ನೆಲ್ಲ ಓದಿದ್ದೀನಿ, ಗೊತ್ತಿದೆ ನನಗೆ. ಆದರೆ ಪತ್ರಿಕೆಗಳಲ್ಲಿ ಸಭೆಗಳಲ್ಲಿ ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಅನ್ನೋ ಕಲ್ಪನೆ ಜನಕ್ಕೆ ಇಲ್ಲದೆ ಇದ್ರೆ ನಾನು ಅವ್ರ ಬಗ್ಗೆ ಗೌರವ ಇಟ್ಕೊಳ್ಳೋದಿಲ್ಲ ಅಂತ ಮಾತಾಡ್ಬಿಟ್ರು. ನಾನು ಅವ್ರಿಗೆ ಪಾಪ ಏನೇನೋ ಬಹಳ ಪ್ರಯತ್ನ ಪಟ್ಟೆ, ರೇಗ್ಬಿಟ್ಟು ಕೆರಳಿಬಿಟ್ರು ಅವರು. ನನಗೆ ಆಶ್ಚರ್ಯ ಅಲ್ಲ, ನಿಜವಾಗಿ ಡಿ ವಿ ಜಿ ಅವರು ಸ್ವಂತವಾಗಿ ಮಾತಾಡುವಾಗ ಇಲ್ಲೇನೆ ಬ್ಯೂಗಲ್ ರಾಕ್ನಲ್ಲಿ ಮತ್ತೆ ಆ ಕಡೆ ಗಾಂಧಿ ಬಜಾರ್ ಹತ್ರ ನನ್ನ ಹತ್ರ ಮಾತಾಡಿದ್ದೀನಿ. ಭಾಳ ಕೆಟ್ಟ ಕೆಟ್ಟ ಮಾತಾಡ್ತಾ ಇದ್ರು ಅವರು. ಅವ್ರು ಹೇಳ್ತಾರೆ ಇದು ನಮ್ಮ ಖಾಸಗಿ ವ್ಯವಹಾರಕ್ಕಪ್ಪ ಇದು ಇವೆಲ್ಲ. ಅದಕ್ಕೆ ವಿ ಸೀತಾರಾಮಯ್ಯನವ್ರನ್ನ ಕೇಳಿ, ನಮ್ಮ ರಾಮಸ್ವಾಮಿನ ಕೇಳಿ ಹೇಳ್ತಾರೆ, ವಿ ಸೀತಾರಾಮಯ್ಯನವರು ಡಿ ವಿ ಜಿ ಮುಂದೆ ಹೋಗ್ತಾ ಇದ್ರೆ ಒಂದು 5 ಮಾರು ಹಿಂದೆ ಇರ್ತಾ ಇದ್ರು ಯಾವಾಗ್ಲೂ, ಯಾಕೆಂದ್ರೆ ಅವ್ರ ಮಾತು ಕೇಳಿಸ್ಕೋಬಾರ್ದು ಅಂತ. ಸಭೆಯಲ್ಲಿ ಕೇಳಿಸ್ಕೊಳ್ಳೋಣ, ಆದರೆ ಖಾಸಗಿ ಗೋಷ್ಠಿಗಳಲ್ಲಿ ಅವ್ರ ಮಾತು ಕೇಳಿಸ್ಕೊಳಕ್ಕಾಗಲ್ಲ ಅಂಥೇಳಿ. ನಂಗೆ ಸ್ವಲ್ಪ ಈ ಡಿ ವಿ ಜಿ ಅವರು ಇಷ್ಟ, ಯಾಕೆಂದರೆ ಈ ಕಿಡಿಗೇಡಿತನ ಇದೆ ಅವರಲ್ಲಿ, ಸ್ವಲ್ಪ ಚೇಷ್ಟೆ ಬುದ್ಧಿ ರಾಜಸ್ಥಾನ ಕಲ್ತ್ಕೊಂಡಿದ್ದಾರೆ ಅವರಿಂದ. ಅದನ್ನು ನೆನ್ನೆ ತಾನೇ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದೆ ನಾನು. ಎಚ್ ಕೆ ರಂಗನಾಥ್, ನಾನು, ಜಿ ವಿ ಕೆ ರಾವ್ ಎಲ್ಲ ಇದ್ದಾಗ ಒಂದ್ಸಲ ಹಂಸಕ್ಷೀರ ನ್ಯಾಯದ ವಿಚಾರ ಬಂತು. ಅದೆಲ್ಲ ತುಂಬ ಪುರಾಣದ ಕಥೆ ಅಲ್ವೇ, ನಿಜವೇ ಅಂತ ಏನೋ ತಮಾಷೆ ಮಾಡ್ತಾ ಇದ್ರೆ ರಾಜತಮ್ ತಕ್ಷಣ ಸೀರಿಯಸ್ ಆಗಿ, ಇಲ್ಲಯ್ಯ ಇವತ್ತಿಗೂ ನಿಜ, ಒಂದು ಹಂಸನ ಕರ್ಕೊಂಬಂದು ಅದಕ್ಕೆ ಹಾಲು ಕುಡಿಸಿ, ಕುಡಿಸಿದ್ರೆ ಅದು ಹಾಲು ಕುಡಿದು ನೀರನ್ನು ಬಿಡುತ್ತೆ ಸ್ವಲ್ಪ ಹೊತ್ತಾದ ಮೇಲೆ. ನನಗೆ ಇದು ಬಹಳ ಇಷ್ಟ ಆಗುತ್ತೆ ಇದು, ಯಾಕೆ ಹೊರಟು ಮಾತಾಡ ರಾಜತಮ್ಮ ಒಂದ್ಸಲ ಕೇಳಿದೆ ನಾನು. ಅವ್ರು ಹೇಳ್ತಾರೆ, ನಾನು ಪದ್ಯ ಓದಿದೆಯೋ, ಓದಿದ್ದೆ ನಾನು, ನಯನುಡಿಯಬೇಕೆ ಈ ಮೃಗಗಣಕ್ಕೆ, ಸಭಿಕರಿರ್ತಾರಲ್ಲ ಅವರು, ಮೃಗಗಣಕ್ಕೆ ಬಳಸುವರೆ ರೇಷ್ಮೆ ನೂಲ, ಬಳಸುವರೆ ರೇಷ್ಮೆ ನೂಲ, ಹೊಲಿಯಲಿಕೆ ಗೋಣಿಚೀಲ, ಗೋಣಿಚೀಲ ಹೊಲಿಯಲಿ ಅಂದರೆ ಈ ಮಟ್ಟದಲ್ಲಿ ಅವರು ಶಬ್ದಗಳನ್ನು ಬಳಸ್ತಾ ಇದ್ರು. ಡಿ ವಿ ಜಿ ಅವರು ಹಾಗೆ ಬಳಸ್ತಾ ಇದ್ರು. ನನಗೆ ಆಶ್ಚರ್ಯ, ಈ ದೊಡ್ಡ ದೊಡ್ಡ, ನಾನು ಬೆಂಗಳೂರಿಗೆ ಬಂದಮೇಲೆ ನಿಜವಾಗಿ ನಾವು ಸ್ವಲ್ಪ ಚೇಷ್ಟೆಯ ಸ್ವಭಾವದವರೇನೆ, ಡಿ ವಿ ಜಿ ಅವರು ಈ ಥರ ಎಲ್ಲ ಮಾಡ್ತಾರಲ್ಲ, ಸೊಗಸಾದ ಮೂಗಿಟ್ಟು ನೆಗಡಿ ಅದರೊಳಗಿಟ್ಟು. ಡಿ ವಿ ಜಿ ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ ಎಷ್ಟು ಒಳ್ಳೆ ಮೂಗು ಕೊಟ್ಟಿದ್ದಾನೆ ದೇವರು, ಆದರೆ ನೆಗಡಿ ಅದರೊಳಗಿಟ್ಟು ಅಕಟ ವಿಕಟವ ಮಾಡಿದನ ಜಿಗುಟು ಕುಂಡೆಯಲ್ಲಿ. ಇದು ನನ್ನ ಮಾತಲ್ಲ, ನಾನು ಇಲ್ಲಿ ಇನ್ಸ್ಟಿಟ್ಯೂಟಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಅವರೇ ಬರೆದಿರೋದು. ಇದು ಮನುಷ್ಯನಿಗೆ ವೈವಿಧ್ಯಮಯವಾದ ಬದುಕನ್ನು ಬದುಕಬೇಕು ಅಂತ ಅನ್ನೋರಿಗೆ ಭಾಷೆಯ ಎಲ್ಲ ಪ್ರಕಾರಗಳನ್ನು ಬಳಸ್ಕೊಳ್ಳೋ ಒಂದು ಗುಣ ಇರಬೇಕು. ಅದಕ್ಕೆ ಈ ಪಂಪನಲ್ಲೂ ಈ ಮಾತು ಬರ್ತದೆ, ಎಷ್ಟೋ ಕಡೆ ಬರ್ತದೆ, ಸ್ವಲ್ಪ ಸಭ್ಯತೆಯ ಎಲ್ಲೆಯನ್ನು ಮೀರಿದ್ದು ಅಂತ ಶೃಂಗಾರದ ವರ್ಣನೆಯಲ್ಲಿ ಅನಿಸುತ್ತೆ. ಯಾವಳೊಬ್ಬಳು ಸೂಳೆ ಹುಡುಗಿ, ಅವಳು ಪಾಪ ಆ ಕಾಲದಲ್ಲಿ ವೇಶ್ಯಾವಾಟಿಕೆ ವರ್ಣನೆ ಬರಲೇಬೇಕಲ್ಲ, 18 ವರ್ಣನೆಗಳು ಬರ್ತೀನಿ ಮುಂದಕ್ಕೆ, ಅದಕ್ಕೆ 18 ವರ್ಣನೆಗಳೇ ವೇಶ್ಯಾವಾಟಿಕೆ ವರ್ಣನೆ ಬರಬೇಕು, ಸೂಳಿಗಾರಿಕೆ ವರ್ಣನೆ ಬರಲೇಬೇಕು. ಅವರು ಹೆಂಡ ಕುಡಿಯೋದು, ಅದ್ರ ಜೊತೆಯಲ್ಲಿ ಮಾಂಸದ ತುಂಡನ್ನು ತಿನ್ನೋದು, ಆವಾಗ ಆಡೋ ಮಾತುಗಳಿದೆಯಲ್ಲ. ಒಂದು ಹುಡುಗಿಗೆ ಪಾಪ ಇನ್ನೂ 16 ವರ್ಷದ ಹುಡುಗಿ ಅವಳು, ಅವಳಿಗೆ ಒಬ್ಬ ತುಂಬ ಮುದುಕನ್ನು ಕಟ್ಟಿದ್ದಾರೆ ಅಂದರೆ ಅಲ್ಲಿ ಏನಿಲ್ಲ, ಸೂಳೆಗಾರ ಮನೆ ಮುಂದೆ ಒಂದು ದೊಡ್ಡ ಗಂಟೆ ಇರ್ತಾ ಇತ್ತು, ಅಲ್ಲಿ ದುಡ್ಡು ಹಾಕ್ಬಿಟ್ಟು ಎಷ್ಟೋ ಕೇಳ್ತಾ ಇದ್ರಲ್ಲ, ದುಡ್ಡು ಹಾಕಿ ಸಂಚಿ ಹಾಕ್ಬಿಟ್ಟು ಗಂಟೆ ಬಾರಿಸಿದ್ರೆ ಒಳಕ್ಕೆ ಹೋಗೋಕ್ಕೆ ಪ್ರವೇಶ ಇರ್ತಾ ಇತ್ತು. ಯಾವನೋ ಬಂದ್ಬಿಟ್ಟು ದುಡ್ಡು ಕೊಟ್ಟಿದ್ದಾನೆ ಬಂದಿದ್ದಾನೆ, ಟಿಕೆಟ್ ಇದ್ದಂಗೆ ಇದು, ಟಿಕೆಟ್ ತೊಗೊಂಡು ಯಾರು ಬೇಕಾದ್ರೂ ಬರ್ಬೋದಲ್ಲ. ಇವಳು ಅವನು ಸಹವಾಸ ಮಾಡಬೇಕಾಯ್ತು, ವಯಸ್ಸು 70 ವರ್ಷದ ಮುದುಕ ಅವನು,
ಸೂಳೆ ಮನೆಗೆ ಬಂದಿದ್ದಾನೆ. ಇವಳ ಅನುಭವ ಬೆಳಗ್ಗೆ ಎಷ್ಟು ಪಂಪ ಎಷ್ಟು ಕ್ಲಿಯರಾಗಿ ಹೇಳ್ತಾನೆ ಅಂದರೆ, ಏನು ಹೇಳೋಣ, ಬೆಳಗ್ಗೆ ತನ್ನ ಗೆಳತಿಯರಿಗೆ ಹೇಳ್ಕೊಳ್ತಾ ಇದ್ದಾರೆ, ಆ ಮನುಷ್ಯ ರಾತ್ರಿ ನಂಗೆ ಗಂಟು ಬಿದ್ದಿದ್ನಲ್ಲ, ಅವನು ಕೊರೆ ಒಡೆ, ಕೊರೆ ಅಂದರೆ ಗೊರಕೆ ಹೊಡೆಯೋದು ಅಂತ, ಕೊರೆ ಒಡೆ ಬೆಟ್ಟುಗಳು ಬಿರಿವವು, ಬೆಟ್ಟಗಳು ಅಲ್ಲಾಡೋಗ್ಬಿಡುತ್ತಂತೆ, ಕೊರೆ ಒಡೆ ಬೆಟ್ಟುಗಳು ಬಿರಿವವು, ಈ ಲಾಳೆ ಲೋಳೆಗಳು ಅವನು ಬಾಯಲ್ಲಿ ಸುರಿಯುವಂತಹ ಈ ಲಾಳೆಯ ಲೋಳೆಗಳಿದೆಯಲ್ಲ, ಅಂದರೆ ಯಾವಾಗಲೂ ನಾರು ನಾರು ನಾರಾಗಿ ಬರುವ ಜಲ ಪದಾರ್ಥಕ್ಕೆ ಲಾಳೆ ಅಂತಾರೆ, ಅದರ ಲೋಳೆ ಅದು ಕೆಮ್ಮಿ ಕುಮ್ಮಿದಡೆ ಅವನು ಇವಳ ಹತ್ರ ಮಲಗಿದ್ದಾಗ ಒಂದ್ಸಲ ಜೋರಾಗಿ ಕೆಮ್ಮಂದ್ಬಿಟ್ರೆ ಒಡರೊಳೆ ಜೀವ ವಿಯೋಗ ಮಪ್ಪುದು, ನಂಗೆ ಎಲ್ಲಿ ನನ್ನ ತೋಳಲ್ಲೇ ಅವನು ಸತ್ತೋಗ್ತಾನೋ ಅಂತ ಹೆದರಿಕೆ, ನಾಳೆ ನನಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ತೋಳೊಳೆ ಜೀವ ವಿಯೋಗ ಮಪ್ಪುದು ಅಂತೆಲ್ಲ ಹೇಳ್ಕೊಂಡವಳು ಕೊನೆ ಹೇಳ್ತಾಳೆ, ಕೋಟಿ ಪೊಂಗಳಂ ಸುರಿ ಒಡಂ, ಎಷ್ಟು ಬೇಕಾದರೂ ದುಡ್ಡು ಕೊಡ್ಬೋದು, ಆರು ಸೈರಿಸುವರೋ ಆತನ ಬಚ್ಚು ಪಲ್ಲಿ ಇಲಿವಾಯ ನಾತಮಂ, ಹಲ್ಲಿಲ್ಲದ ಇಲಿ ಅಂದರೆ ಹಳೆಗೆ ನಡೆದಲ್ಲಿ ಇಲ್ಲದ ಅಂತ, ನಾಣಿಲಿ ಅಂತ ಹೇಳ್ತೀವಲ್ಲ ನಾಚಿಕೆ ಇಲ್ಲದವನು, ಮೂಗಿಲಿ ಅಂದರೆ ಮೂಗಿಲ್ಲದ್ದು, ಹಾಗೆಯೇ ಬಚ್ಚು ಪಲ್ಲಿಲಿವಾಯ, ಹಲ್ಲಿಲ್ಲದ ಆ ಬಚ್ಚು ಬಾಯಿನ ದುರ್ವಾಸನೆಯನ್ನು ಏನು ಹೇಳಲಿ ಅಂದರೆ, ಇಂಥ ಪದ್ಯಗಳನ್ನು ಪಂಪ ಕೂಡ ಬರೆದಿದ್ದಾನೆ. ಕುಮಾರವ್ಯಾಸನಂತೂ ನಮ್ಮ ಕವಿಗಳಲ್ಲಿ ನಂಗೆ ಬಹಳ ಇಷ್ಟ ಆಗೋರು ಇವರುಗಳು, ಬಾಯಿ ಬಾಯಿ ಹುಳುವುದು ಬಯಲು ನುಡಿ ದೊಡೆ, ಅವನು ಹೇಳ್ತಾನೆ ಒಂದು ಕಡೆ ಭೀಮನಿಗೆ ತುಂಬ ಸೀಟು ಬಂದ್ಬಿಡುತ್ತೆ, ಮಾತೆತ್ತಿದ್ರೆ ಏನೇನು ಹೇಳ್ತಿರಲ್ಲ, ಈ ನಪುಂಸಕರೊಡನೆ ಹುಟ್ಟಿದ ನಾನು ಮೂಗುಳ್ಳವನೆ, ನಾನು ಭೀಮ ನನಗೆ ಮೂಗಿದೆಯಾ, ಆ ಕಾಲದಲ್ಲಿ ಮೂಗು ಅನ್ನೋದು ಗಾಂಭೀರ್ಯಕ್ಕೆ ಒಂದು ಸಂಕೇತವಾಗಿತ್ತು, ಗಂಡಸ್ತನಕ್ಕೆ ಸಂಕೇತವಾಗಿತ್ತು, ಈ ನಪುಂಸಕರೊಡನೆ ಹುಟ್ಟಿದ ನಾನು ಮೂಗುಳ್ಳವನೆ ಅಂತ ಹೇಳ್ಕೊಳ್ತಾನೆ ಅವನು, ಅಂದರೆ ಆ ಸಂದರ್ಭಕ್ಕೆ ತಕ್ಕ ಮಾತುಗಳನ್ನು ಆಡೋದೇ ನನ್ನ ದೃಷ್ಟಿಯಲ್ಲಿ ಅಶ್ಲೀಲವಲ್ಲದ ಮಾತು. ಅಶ್ಲೀಲ ಅಂತಂದರೆ ಕೆಟ್ಟ ಕೆಟ್ಟ ಮಾತು ಅಂತಲ್ಲ, ಆ ಸಂದರ್ಭಕ್ಕೆ ಸರಿ ಹೊಂದುತ್ತೋ ಆವಾಗ ಸರಿ ಹೊಂದಿದ್ರೆ ಅದು ಸರಿ, ಇಲ್ಲದೇ ಇದ್ರೆ ನನಗೆ ಎಷ್ಟೋ ಸಲ ಡಿ ವಿ ಜಿ ಅವ್ರಿಗೆ ಹತ್ರ ಆಕ್ಷೇಪಣೆ ಮಾಡ್ತೇನೆ, ಒಂದ್ಸಲ ನಿಮ್ದೆಲ್ಲ ಸರಿ ಸಿಂಬಳದಿ ನೊಣ ನೀನು ಅಂದ್ಬಿಟ್ರಲ್ಲ, ನಂಗೆ ಅದು ಅಶ್ಲೀಲವಾಗಿ ಕಾಣುತ್ತೆ ಅಂತ ಹೇಳಿದೆ. ಸಿಂಬಳಿ ನೊಣ ಪಾಪ, ಆ ನೊಣ ಏನಪ್ಪ ಮಾಡಿತ್ತು, ಆ ಸಿಂಬಳದ ಸಿಗಾಕೊಂಡ್ಬಿಟ್ರೆ, ಅವ್ರು ನಕ್ಬಿಟ್ರು, ಜೋರಾಗಿ ನಕ್ಬಿಟ್ರು. ಅಶ್ಲೀಲ ಅಂದ್ರೆ ಏನರ್ಥ ಅಂದರೆ ಆ ಸಂದರ್ಭಕ್ಕೆ ನಿಮಗೆ ಮನಸ್ಸಿಗೆ ಹಿಂಸೆ ಕೊಡದೇ ಇರತಕ್ಕಂಥ ಒಂದು ಮಾತು ಅಂತ ಹೇಳಿ. ಹಾಗೆ ನಮ್ಮ ಡಿ ವಿ ಜಿ ಅವ್ರನ್ನ ಹೆಸರು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಪಂಪ ಭಾರತವನ್ನು 1893 ಮೊದಲು ಬಂದಿದ್ದ ಪುಸ್ತಕ ಇದು, ಆಮೇಲೆ ಸ್ವಲ್ಪ ಸಂಪರ್ಕ ಮಾಡಿ ತಂದು ಅದರ ಬಗ್ಗೆ ತುಂಬ ಆಸಕ್ತಿಯನ್ನು ವಹಿಸಿ ಎಡಿಟ್ ಮಾಡಿದವರು, ಸಂಪಾದನೆ ಮಾಡಿದವರು ಅವರೇ ಡಿ ವಿ ಜಿ ಅವರು ಒಬ್ಬರು. 1938 ವೇಳೆಗೇ ಕಾನಕನಹಳ್ಳಿ ವರದಾಚಾರ್ಯರ ಜೊತೆಯಲ್ಲಿ, ಕರ್ಪೂರ ಶ್ರೀನಿವಾಸರ ಜೊತೆಯಲ್ಲಿ, ಬೆಳ್ಳಾವೆ ವೆಂಕಟನಾರಾಯಣಪ್ಪ ಜೊತೆಯಲ್ಲಿ ಕೂತ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡುವಂಥ ಒಂದು ವಿದ್ವತ್ತನ್ನು ಅವರು ಸಂಪಾದಿಸಿದರು. ಅದರಿಂದ ನನಗೆ ಡಿ ವಿ ಜಿಯವರ ಈ ಒಂದು ಹಾಲ್ನಲ್ಲಿ ನಾನು ಎಷ್ಟು ಸಲ ಉಪನ್ಯಾಸ ಮಾಡಿದ್ದೇನೋ ಇಲ್ಲಿ, ಆದರೆ ಮತ್ತೆ ಮತ್ತೆ ಕರೆದ್ರೆ ನನಗೆ ಯಾವಾಗಲೂ ಇಲ್ಲ ಅನ್ನೋದಕ್ಕೆ ಮನಸ್ಸೇ ಆಗೋದಿಲ್ಲ. ದೊಡ್ಡ ಚೈತನ್ಯಗಳಿದೆಲ್ಲ, ಅವು ಯಾವಾಗಲೂ ನಿಮ್ಮನ್ನು ಹಿಂಗೆ ಎಳಿತವೆ. ಈ ಅಭೀಪ್ಸೆ ನಿಮಗೆ ಆಸೆ ಇದ್ದರೆ ಮಹಾತ್ಮರಂ ತಮ್ಮಿಳೆಗೆ ನಮ್ಮಿಳೆಗೆ ಎಳೆ ತರ್ಬೋದು ಕಣ ಅಂದರು ಕುವೆಂಪು ಅವರು. ನಮ್ಮಿಳೆಗೆ ಅದು ಎಳ್ಕೊಂಡು ಬರುತ್ತೆ. ಹಾಗೆ ಡಿ ವಿ ಜಿ ಅವರು ಇದ್ದ ಕಡೆಗೆ ಇಂತಹ ವಸ್ತುಗಳು ಬಹಳ ಬರ್ತಾರೆ, ವ್ಯಕ್ತಿಗಳು ವಸ್ತುಗಳು ಸಂಗತಿಗಳು ಡಿ ವಿ ಜಿಯವರ ಕಡೆಗೆ ಬರುತ್ತವೆ. ಆ ಅಂತಹ ದೊಡ್ಡ ಮಹಾನುಭಾವ, ದೊಡ್ಡ ತ್ಯಾಗಿಯವರು, ಮೇಧಾವಿಯವರು. ಮೇಧಾವಿ ಅನ್ನೋದು ಅವರೊಬ್ಬರಿಗೆ ಮಾತ್ರ ಹೇಳ್ಬೋದು ಅಷ್ಟೇ. ನಮ್ಮ ಶಿವರುದ್ರಪ್ಪನವರು ಮೇಧಾವಿ ಅಂದರೆ ಏನು ಅಂತಾರೆ ಅಂದರೆ, ಮೇಯಲು ಯಾವನು ಧಾವಿಸುತ್ತಾನೋ ಅವನು ಮೇಧಾವಿ. ಅದಲ್ಲ, ಪಂಪ ನೋಡಿ 1000 ಆಗೋಯ್ತಲ್ಲ ಅವನು ಬರೆದು, 1942 ನಿಜವಾಗಿ ಅವನು ಹುಟ್ಟಿದ್ದು, ಇದನ್ನು 1980 ಬರೆದಿದ್ದಾನೆ. ಅಂದರೆ ಸುಮಾರು 1000 ಆಗಿ 100 ಆಗಿದೆ. ಅದಕ್ಕೂ ಮುಂಚೆ ಕವಿರಾಜ ಮಾರ್ಗ ಇತ್ತಲ್ಲ, ಅದು 850 ಬರೆದಿದ್ದದು, ಅಂದರೆ ಅದಕ್ಕೆ 1200 ಆಗಿದೆ. ಅದಕ್ಕೂ ಹಿಂದಿನ ಕೃತಿಗಳು ನಮ್ಮಲ್ಲಿದ್ವು, ಆದರೆ ಹೋಗ್ಬಿಟ್ಟಿವೆ, ಸಿಕ್ಕಿಲ್ಲ ಅಷ್ಟೆ. ನಮ್ಮ ಡಿ ನರಸಿಂಹಾಚಾರ್ಯ ಹೇಳೋರು, ಅವು ಯಾವುದು ಸಿಕ್ಕದೇ ಇರೋದು ಆನರ್ಸ್ ವಿದ್ಯಾರ್ಥಿಗಳು, ನಾವೆಲ್ಲ ಅವಾಗ ಎಮ್ಮೆ ಓದ್ತಾ ಇದ್ದವರು, ನಿಮ್ಮ ಪುಣ್ಯ ಅಂತ ತಿಳ್ಕೊಳ್ಳಿ, ಯಾಕೆಂದರೆ ಸಿಕ್ಬಿಟ್ಟಿದ್ರೆ ನಿಮಗೆ ಟೆಕ್ಸ್ಟ್ ಬುಕ್ ಮಾಡ್ತಾಯಿದ್ರು. ನೀವು ಈ ಟೆಕ್ಸ್ಟ್ ಬುಕ್ಕಾಗಿ ಓದೋ ಒಂದು ಹಣೆ ಬರ ಇದೆಯಲ್ಲ, ಅದು ಬೇಡ ಅನಿಸುತ್ತೆ. ನಮ್ಮ ದುರದೃಷ್ಟಕ್ಕೆ ಒಡ್ಡಾರಾಧನೆ ಒಂದು,
ಸಿಕ್ಕಲ್ಲ ಬೇರೆ ಕಡೆ. ಪಂಪ ಭಾರತನೇ ಸಿಕ್ತಿರಲಿಲ್ಲ ಗೊತ್ತಾ. ಕಿಟಲ್ ಅವರು ನಿಘಂಟು ಬರೆದಾಗ ಕಿಟಲ್ ನಿಘಂಟಿನಲ್ಲಿ ಪಂಪ ಭಾರತ ಇಲ್ಲ. ಯಾಕೆಂದರೆ ಪುಸ್ತಕ ಸಿಕ್ಕಿರಲಿಲ್ಲ. ಎಲ್ಲ ಬರೋದು ಅದ್ರ ಬಗ್ಗೆ ಇದೆ, ಪಂಪ ಬರೆದಿದ್ದಾನೆ ಅಂತಿದೆ, ಆದಿಪುರಾಣ ಸಿಗ್ತಾ ಇತ್ತು. ಪುಣ್ಯಕ್ಕೆ ಭುಜಬಲಿ ಶಾಸ್ತ್ರಿ ಇಂಥ ಶ್ರವಣಗಳಲ್ಲಿ ಒಬ್ಬರಿದ್ರು ವಿದ್ವಾಂಸರು. ಅವರು ಗುಜರಾತ್ನಲ್ಲಿ ಆರಾ ಅಂತ ಒಂದು ಜಾಗ ಇದೆ, ಆರಾ ಎಂಬ ಊರಿನಲ್ಲಿ ಅವರು ಅಲ್ಲಿ ಒಂದು ಜೈನ ಗ್ರಂಥಗಳಿವೆ, ಆ ಗ್ರಂಥಗಳನ್ನು ಪ್ರಾಕೃತ ಭಾಷೆಯಲ್ಲಿದೆ, ತುಂಬ ಪ್ರಾಕೃತದಲ್ಲಿವೆ, ಅವುಗಳನ್ನೆಲ್ಲ ನೀವು ಸ್ವಲ್ಪ ಕ್ಯಾಟಗರೈಸ್ ಮಾಡಿಕೊಡಿ ಅಂತ ಕರೆಸಿದ್ರು ಅವ್ರನ್ನ, ಭುಜಬಲಿ ಶಾಸ್ತ್ರಿ ಅವ್ರನ್ನ. ಅವ್ರು ಕನ್ನಡದವರು. ಅವ್ರು ಪುಣ್ಯಾತ್ಮ ಅಲ್ಲಿ ಹೋದಾಗ ಪುಸ್ತಕಗಳಲ್ಲಿ ತೆಗೆದು ನೋಡ್ತಾ ಇದ್ರೆ ಪಂಪ ಭಾರತ ಆಕಸ್ಮಿಕವಾಗಿ ಅವ್ರ ಕಣ್ಣಿಗೆ ಬಿತ್ತು. ಆಮೇಲೆ ತಕ್ಷಣ ಅವರು ಅಪ್ಪಣೆ ತಗೊಂಡು ತಂದು ಮೈಸೂರಿಗೆ ತಗೊಂಡು ಬಂದು ಅದನ್ನು ಪ್ರತಿ ಮಾಡಿ ಅದನ್ನ ಪುಸ್ತಕ ಬರೋಕ್ಕೆ ಸಾಧ್ಯ ಆಯಿತು ಅಂತ ಇಟ್ಕೊಳ್ಳಿ. ನಮ್ಮಲ್ಲಿ ಈ ಥರ ಎಷ್ಟೆಷ್ಟು ಹಸ್ತಪ್ರತಿಗಳು ಉಳಿದಿದೆಯೋ ನಮಗಿನ್ನೂ ಗೊತ್ತಿಲ್ಲ. ಯಾರ ಮನೆಯಲ್ಲಿ ಇದೆಯೋ, ಹಳ್ಳಿಗಳಲ್ಲಿ ಕೆಲವರು ಮನೆಗೆ ಶಾನುಭೋಗರು ಅವರೆಲ್ಲ ಇಟ್ಕೊಂಡಿರ್ತಾರೆ. ಆದರೆ ಸರಸ್ವತಿ ಹಬ್ಬದ ದಿವಸ ಮಾತ್ರ ನಾಚೆಗೆ ತೆಗೆದು ಅದಕ್ಕೆ ಕುಂಕುಮ ಅರಿಶಿನ ಹಚ್ಚಿಬಿಟ್ಟು ಮತ್ತೆ ಒಳಗೆ ಇಟ್ಬಿಡ್ತಾರೆ. ನಮ್ಮ ಅಪ್ಪಂದದು, ನಮ್ಮ ತಾತಂದು, ಮುತ್ತಾತಂದು, ಅವ್ರ ಕಾಲದ್ದು, ನಾನು ಹಾಗೆಲ್ಲ ಅದನ್ನ ಮುಟ್ಟಕ್ಕಾಗಲ್ಲ ಅಂತೇಳಿ ಎಷ್ಟು ಎಮ್ ಎಸ್ ಸೀತಾರಾಮಯ್ಯನವ್ರ ಪಾಪ ನಂಜನಗೂಡು ಪ್ರಾಂತದಲ್ಲೆಲ್ಲ ಅಲ್ದು ಎಷ್ಟು ಪುಸ್ತಕಗಳು ಸಂಪಾದನೆ ಮಾಡ್ಕೊಂಬಂದ್ರು ಗೊತ್ತಾ. ಆ ಥರದ್ದು ಇನ್ನೂ ಬಿದ್ದಿದೆ, ಎಷ್ಟೆಷ್ಟೋ ಇವೆ, ನಮಗೆ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಈ ಪಂಪ ಪಸರಿಪ ಕನ್ನಡ ಒಡೆಯ ನೋರುವನೆ ಸತ್ಕವಿ ಪಂಪ ನಾವಗಂ, ಇದು ನಾಗರಾಜ ಅನ್ನೋ ಕವಿ ಹೇಳಿರೋ ಮಾತಿದ್ರು. ಅವನು ಪುಣ್ಯಾಸ್ತ್ರವ ಅಂತ ಒಂದು ಗ್ರಂಥದಲ್ಲಿ ಇವತ್ತಿಗೂ ಅದು ಅಥಾರಿಟಿಯಾಗಿ ಉಳ್ಕೊಂಡಿದೆ. ಮತ್ತು ಪಸರಿಪ ಹರಡುವ ಕನ್ನಡಕ್ಕೆ ಒಡೆಯನ್ ಸತ್ಕವಿ ಓರ್ವನೆ ಪಂಪನ್ ಆವಗಂ, ಯಾವಾಗಲೂ ಆ ಮಾತು ನಿಜಕ್ಕೂ ಇವತ್ತಿಗೂ ಒಪ್ಕೊಳ್ಬೇಕಾದಂಥದ್ದು. ಒಬ್ಬ ವ್ಯಕ್ತಿ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಅವ್ರನ್ನ ತೆಗೆದುಹಾಕೋದಲ್ಲ. ನಾನು ಒಪ್ಪೋದಿಲ್ಲ ಇದನ್ನು. ಪುರಾಣ ಮಿತ್ಯೇವನ ಸಾಧು ಸರ್ವಂ, ನಿಜ ಹಳತೆಂದ ಮಾತ್ರದೊಳೆ ಎಲ್ಲವೂ ಒಳಿತಲ್ಲ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ನಮ್ಮ ಅಜ್ಜಿ ಕಾಫಿ ಮಾಡ್ತಾ ಇದ್ದಾಳೆ, 70 ವರ್ಷದಿಂದ ಮಾಡ್ತಾ ಇದ್ದಾಳೆ ಕಾಫಿನ, ಅದೇ ಕೆಟ್ಟ ಕಾಫಿ ಅಂತ. ಅಂದರೆ ಬರೀ ಅನುಭವ, ವಯಸ್ಸು ನಿಮಗೆ ಏನು ಮಾಡೋದಿಲ್ಲ. ಕವಿಯಲ್ಲಿ ಈ ಭಾವನೆ ಇರಬೇಕು. ಇಂಥ ಕವಿಯನ್ನು ಕುರಿತು ಮಾತಾಡಿ ಅಂಥೇಳಿ ತೀರ್ಮಾನ ಮಾಡಿ ಅದು ನನ್ನನ್ನೇ ಆರಿಸ್ಕೊಂಡಿದ್ದು ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಬ್ಬ ಕವಿಯನ್ನು ಕುರಿತು ನಮ್ಮ ಚಿಂತನ ಲಹರಿಯನ್ನು ವ್ಯಕ್ತಪಡಿಸೋದಕ್ಕೆ ನನಗೆ ಇಂಥ ಒಂದು ವಾತಾವರಣ ಬೇಕಾಗಿತ್ತು. ನನಗೆ ಇನ್ನೊಂದು ದೊಡ್ಡ ಕೆಟ್ಟ ಹೆಸರು ಬೇರೆ ಬಂದುಬಿಟ್ಟಿದೆ, ಹಾಸ್ಯಗೋಷ್ಠಿಗಳಲ್ಲಿ ಭಾಗವಹಿಸ್ತಾನೆ ಇವನು ಅಂತ. ಹಾಗಾಗ್ಬಿಟ್ಟು ಏನಾಗಿದೆ ಅಂದರೆ ನಾನು ಹಾಸ್ಯಗೋಷ್ಠಿಗಳಲ್ಲಿ ಬರೋ ತಾಪತ್ರ ಏನು ಗೊತ್ತಾ, ಈಚೀಚೆಗೆ ತುಂಬ ಜಾಳ ಆಗ್ಬಿಟ್ಟಿದೆ ಅದು. ಜೋಕುಗಳು ಹೇಳೋದೇ ಹಾಸ್ಯ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಜನ. ಅದರಿಂದ ಏನಾಗುತ್ತೆ ಗೊತ್ತಾ, 1-3 ನಿಮಿಷ ಸೈಲೆಂಟ್ ಆಗಿದ್ರೆ ಜನ ಗಾಬರಿ ಆಗಿಬಿಡ್ತಾರೆ. ನೀವು ನಗಿಸ್ತಾನೆ ಇರಬೇಕು, ಏನು ಕೋಡಂಗಿ ಕುಡಿತಾನೆ ಹೀಗೆ ಅನ್ಬೇಕೋ ಏನೋ ಗೊತ್ತಿಲ್ಲ ನನಗೆ, ಕೈ ಇಟ್ಕೊಂಡು ಹೀಗೀಗಂತ ಇರಬೇಕೋ ಏನೋ. ನಗೆ ಅನ್ನೋದು ಕವಿಯಲ್ಲಿ ಅಂತರ್ಗತವಾಗಿ ಬರಬೇಕು, ಅದು ಮುಖ್ಯವಾಗಿ ಬರಬಾರ್ದು. ನಿಮ್ಮ ಉದ್ದೇಶ ಬೇರೆ. ಈಗ ಕರ್ಣ ಬೇರೆ ಜಾತಿಯವನು. ಕರ್ಣನಿಗೆ ಪಟ್ಟ ಕಟ್ಟಿದಾಗ ಅಶ್ವತ್ಥಾಮ ಬಂದು, ನಾನು ನೀನಿರೋ ತನಕ ನಾನು ಬಿಲ್ ವಿಡಿ ಎಂ, ಯಾಕಪ್ಪ ಇವನಿಗೆ ಬೇಕಾಗಿತ್ತು ಇದು, ನೀನೇನಾದರೂ ಯುದ್ಧ ಮಾಡಬೇಕು ಅಂತಿದ್ರೆ ಮಾಡು, ನಿಂಗೆ ಪಟ್ಟ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಬರೋದಿಲ್ಲ ಅಂತಂದರೆ. ಆಗ ಕರ್ಣನಿಗೆ ತುಂಬ ರೇಗ ಹೋಗುತ್ತೆ. ಜಾತಿ ಜಾತಿ ಕುಲದ ವಿಚಾರದಲ್ಲಿ ಬರುತ್ತೆ, ಕುಲಂ ಕುಲಂ ಎಂದು ಉಗ್ಗಡಿ ಪೀರೇಮ್ಗಳ, ನಿಮ್ಮ ಕುಲಂಗಳು ಆಂತು ಮಾರ್ಮಲೆವರ ನಿರಿದು ತಿಂಬವೆ, ಕುಲಂ ಕುಲಮಲ್ತು ಚಲಂ ಕುಲಂ ಅಣ್ಮು ಕುಲಂ ಅಭಿಮಾನ ಮುಂದೆ ಕುಲಂ. ಅವ್ರು ಚೆನ್ನಾಗಿ ಹೇಳ್ತಾನೆ ಕರ್ಣ ಹೇಳೋ ಮಾತಿದು. ಏನು ಕುಲ 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 ಅಂತ ಹೊಡ್ಕೊಳ್ತಿರಲಿಲ್ಲ, ಪಟ್ಟಮೆ ಪಗೆಗಳಂ ಹೋಗಿ ಪಾರಿ ತಿಂಬುದೆ, ಬ್ರಾಹ್ಮಣ ಅಂತ ಬರೆದ್ಬಿಟ್ಟು ಎಷ್ಟು ಬಿಟ್ಟರೆ ಯಾರಾದರೂ ಸತ್ತೋಗ್ತಾರೆ. ಎಸೆಯಕ್ಕೂ ಶಕ್ತಿ ಇರಬೇಕಲ್ಲ ಇವನಿಗೆ ಬಿಲ್ಲನ್ನು. ಅದಕ್ಕೆ ಇವನು ಯಾವಾಗ ನಾನು ನೀನಿರೋ ತನಕ ನಾನು ಬಿಲ್ಲನ್ನೇ ಹಿಡಿಯೋದಿಲ್ಲ ಅಂದರೆ ಕೈದು ಕೈದು ಒಂಪಿಡಿಯನ್ ಅಂದರೆ ಕರ್ಣಂಗೆ ಎಷ್ಟು ಸಿಟ್ಟಿರುತ್ತೆ ಗೊತ್ತಾ. ಅವನು ಹೇಳ್ತಾನೆ, ಅಯ್ಯ ಬಿಸಾಕ್ತೀನಿ ಬಿಸಾಕ್ತೀನಿ ಅಂತ ಯಾಕೆ ಹೇಳ್ತೀಯ, ನಿನ್ನ ಕೈದು ಒನ್ ಇರ್ದುಂ ಬಿಸುಟಿರ್ದ ಲೆಕ್ಕಮೇ, ನಿನ್ನ ಕೈಯಲ್ಲಿ ಕತ್ತಿ ಇದ್ರೂ ಬಿಸಾಕಿದ ಲೆಕ್ಕನೇನೆ, ಕೆಮ್ಮನೆ ಯುದ್ಧಮಂ ಬಿಸಿಡುವ ಕಣ್ಣ ನೀರ್ಗಳಂ ಸುರಿವ ಶಸ್ತ್ರ ಸನ್ಯಾಸನ ಮಾಡುವ ಈ ವಿದ್ಯೆವನ್ನ ನಿಮ್ಮ ಅಪ್ಪ ನಿಮ್ ಕಲ್ತಿರೆ, ನಿಮ್ಮ ಅಯ್ಯ ನಿಮ್ ದ್ರೋಣ ಹಾಗೆ ತಾನೇ ಮಾಡಿದ್ದು, ಯುದ್ಧ ಮಾಡೋ ಸಂದರ್ಭದಲ್ಲಿ ಏನೋ ಆ ಮಗ ಸತ್ತ ಅಂದ್ರು ಅಂತೇಳಿ ಶಸ್ತ್ರನೇ ಬಿಸಾಕ್ಬಿಟ್ನಲ್ಲ. ಮಾತೆತ್ತಿದೆ ಕಣ್ಣ ನೀರ್ಗಳಂಬಿಡಿವ ಶಸ್ತ್ರಮಂ ಬಿಡಿಸುವ ಈ ಬಿಜ್ಜಯಂ ಈ ವಿದ್ಯೆವನ್ನ ನಿಮ್ಮ ಅಯ್ಯ ನಿಮ್ ಕಲ್ತಿರೆ. ಅರೆ ವ್ಯಂಗ್ಯ ಅಂತ ಸಮಯದಲ್ಲಿ ಬರಬೇಕು ಅವನಿಗೆ. ಆ ಸಮಯದಲ್ಲಿ ಹೇಳುವಾಗ ಹಾಸ್ಯ ಮಾಡ್ತೇನೆ ನಾನು, ಇಲ್ಲ ಹಾಸ್ಯ ಇಲ್ಲ ಅಂತಲ್ಲ ಅವರಲ್ಲಿ,
ಒಂದ್ ಕಡೆ ಭೀಮ ಕೊಂದು ಎಸೆದ ಆನೆಗಳಿದೆಯಲ್ಲ, ಆನೆಗಳನ್ನ ಕೊಂದು ಮೇಲಕ್ಕೆ ಎಸಿತಾ ಇದ್ದಿದ್ದು ಇನ್ನೂ ಬೀಳ್ತಾ ಇವಿ ಅಂತೆ ಅವು. ಈ ಎಕ್ಸಾಗ್ರೇಷನ್ ಎಷ್ಟು ಮಟ್ಟಿಗೆ ಹೋಗ್ಬೋದು ನೋಡಿ, ಅಂದ್ರೆ ಉತ್ಪ್ರೇಕ್ಷೆಯನ್ನ ದೊಡ್ಡ ಮಟ್ಟಕ್ಕೆ ತಗೊಂಡು. ಇವತ್ತಿಗೂ ಪಂಪ ಹೇಳ್ತಾನೆ, ಇವತ್ತಿಗೂ ಕುರುಕ್ಷೇತ್ರಕ್ಕೆ ಯಾರು ಹೋದ್ರೆ ಮೇಲೆ ನೋಡ್ಕೊಂಡು ಹೋಗ್ಬೇಕು, ಮೇಲೆ ತಲೆ ಮೇಲೆ ಬೀಳ್ಬೋದು ಅವು, ಅಷ್ಟು ಎತ್ತರಕ್ಕೆ ಎಸ್ತಿದ್ದಾನೆ ಅನ್ನೋ ಅರ್ಥದಲ್ಲಿ ಅವ್ರು ಆ ಮಾತನ್ನು ಹೇಳ್ತಾರೆ. ಏನಂಗೆ ಈ ಎಕ್ಸಾಗ್ರೇಷನ್ಸ್ ಇರಬಾರ್ದು ಅಂತಲ್ಲ, ತಂದೆ ಮಗನಿಗೆ ಬೈತಾ ಇದ್ನಂತೆ, ಮಗ ತುಂಬ ಉತ್ಪ್ರೇಕ್ಷೆ ಮಾಡ್ತಾ ಇದ್ದ, ಎಕ್ಸಾಗ್ರೇಟ್ ಎಲ್ಲದೂ ಈಗ ಎಂಟೆಡೆ ಹಾವು ಬಂದಿತ್ತು ಅನ್ನೋದು. ನಾವು ಹೋಗ್ತಾ ಇದ್ದೇನೆ ಅಲ್ಲಿ, ಒಂದು ಏಳೆಡೆ ಹಾವು ಬಂದಿತ್ತು, ಅವ್ರ ಜಡೆ 16 ಮೊಳ ಆಯ್ತು, ಈ ಥರ ಎಲ್ಲ ಮಾತಾಡಿದ್ರೆ ಕೊನೆಗೆ ರೇಗ ಹೋಗುತ್ತೆ ಅಪ್ಪನಿಗೆ. ಲುಕ್ ಹಿಯರ್, ಡೋಂಟ್ ಎಕ್ಸಾಗ್ರೇಟ್ ಥಿಂಗ್ಸ್. ಐ ಹ್ಯಾವ್ ಟೋಲ್ಡ್ ಯು 1000 ಟೈಮ್ಸ್ ನಾಟ್ ಟು ಡೂ ಇಟ್. ಇವನೇ ಆ ಕೆಲಸ ಮಾಡ್ತಾ ಇದ್ದಾನೆ. ಐ ಹ್ಯಾವ್ ಟೋಲ್ಡ್ ಯು 1000 ಟೈಮ್ಸ್ ಅಂತ ಅಂದರೆ ಒಂದು ವಸ್ತುವನ್ನು ತುಂಬ ಒತ್ತಿ ಹೇಳೋದಕ್ಕೋಸ್ಕರ ಈ ಕೆಲಸನ ಮಾಡ್ತೇವೆ ಅಂತೇಳಿ ನಾನು ಹೇಳಿದೆ. ಪಸರಿಪ ಕನ್ನಡಕ್ಕೆ ಒಡೆಯನೊಬ್ಬನೇ ಸತ್ಕವಿ ಪಂಪ ನಾವಗಮ್ ಅಂತ. ಈ ಪಂಪ ವೆಂಗಿಪಳು ಅಂಥೇಳಿ ಈಗ ಪುಂಗನೂರು ಸೀಮೆ ಇದೆಯಲ್ಲ, ಅಂದರೆ ನಮ್ಮ ಮುಳುಬಾಗ್ಲಿಂದ ಆಚೆಗೆ ಪಲ್ಲಮ್ನೂರು ಮುಳುಬಾಗ್ಲು ಆ ಕಡೆ, ನೀವು ತೆಲುಗು ಬರೋರಿಗೆ ಪುಂಗನೂರು ಅಂತ ಯಾರು ಹೇಳಲ್ಲ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪುಂಗನೂರು ಅಂದರೆ ಏನಪ್ಪ ಅದು, ಭಾಳ ಕೆಟ್ಟ ಅರ್ಥ ಅಂದರೆ ದಡ್ಡ ಅಂತ. ಕೇರೆ ಮಾಡುವಾಗ ಸ್ವಲ್ಪ ಸರಿಯಾಗಿ ಹೊಡಿಗೆ ಅಂದರೆ ಪುಂಗನೂರು ಶಾಟ್ ಅಂತ. ನನಗೆ ನನ್ನ ಮನೆಗೆ ಒಬ್ಬ ಸುಬ್ರಹ್ಮಣ್ಯಂ ಅಂತ ಬಂದಿದ್ದ ಒಬ್ಬ ಹುಡುಗ, ನನ್ನ ಮಗಳ ಜೊತೆಯೋನು, ಅವನಿಗೆ ತಲೆಗೆಲ್ಲ ಮಾತಾಡ್ತಾನೆ ನನ್ನ ಹತ್ರ, ಅವನು ನಾದಿ ಪುಂಗನೂರು ಸಾರ್ ಅಂದ. ಅವನಿಗೆ ನಗು ಹೇಳ್ಕೊಳ್ಳುವಾಗ ನನಗೆ ಗೊತ್ತಿದ್ದರಿಂದ ಅವನು ಪುಂಗನೂರ್ನವನು ಅಂತ ಹೇಳಿಬಿಟ್ಟು. ಅವ್ನು ನನಗೆ ಮುಳುಬಾಗಲ ಕಡೆ ಅಂತೂ ಏನು ಹೇಳ್ತಾರೆ ಅಂದರೆ ಅವ್ರ ಹೆಸರು ಹೇಳೋದೇ ಇಲ್ಲ ಪುಂಗನೂರು ಅಂತ. ಯಾವ ಊರನ್ನ ಮನದಿ ಅಂದರೆ ಈ ಕಡೆ ಮುಳುಬಾಗಲ ದಗ್ಗರ. ಮುಳುಬಾಗಲ ದಗ್ಗರ ಅಂದರೆ ಪಲ್ಲಮ್ನೂರಲ್ಲೇದಾ, ಚೆರುವಲ್ಲೇದಾ, ಅಕ್ಕಡ ಹೀಗೆ ಹೇಳ್ಕೊಡು ಪಲ್ಲಮ್ನೂರು ಚೆರುವು ಉಂಟೆ ಅಂದರೆ ಪುಂಗನೂರು ಎಮ್ ಐ ಆಚರಿಸ್ತಾವೋ ಏನು ಮಾಡ್ತೀಯ ಅಂತ ಹೇಳ್ತಾನಂತೆ. ಅದು ಅದಕ್ಕೊಂದು ಕಥೆ ಇದೆ, ಅಲ್ಲಿ ಪಾಳೆಗಾರ ಒಬ್ಬ ದೊರೆ ಇದ್ನಲ್ಲ, ಅವನು ಏನೇನು ಮಾಡ್ತಾ ಇದ್ದ ಅನ್ನೋ ವಿಚಾರಕ್ಕೆ ಸ್ವಲ್ಪ ದಡ್ಡತನವನ್ನು ವ್ಯಕ್ತಪಡಿಸಿದ್ರೆ ಅವ್ರನ್ನ. ನಮ್ಮ ಸುಬ್ರಹ್ಮಣ್ಯಂ ಒಂದೊಂದು ಮಾತು ಹೇಳ್ತಾ ಇದ್ದ, ಅವನು ಓದ್ತಾ ಇದ್ದಿದ್ದು ಕರ್ನೂಲಲ್ಲಿ. ಅವನು ಮೇಷ್ಟ್ರು ಒಂದ್ಸಲ ಏನೋ ಪ್ರಶ್ನೆ ಕೇಳಿದ್ನಂತ, ಅವನು ಪ್ರಶ್ನೆ ಕೇಳಿದ್ರೆ ಅವರು ಕೆಮಿಸ್ಟ್ರಿ ಲೆಕ್ಚರರ್ ಅವರು, ಅವರು ಯೋರಯ್ಯ ನಾವು ಪುಂಗನೂರಿಂಚಿ ವಸ್ತುನಾವ, ಪುಂಗನೂರಿಂದ ಬರ್ತಾ ಇದೀಯಾ ಅಂದರೆ ನೀ ದಡ್ಡ ಅನ್ನೋ ಅರ್ಥದಲ್ಲಿ ಇವತ್ತಿಗೂ ಅದು ಬಳಕೆಯಲ್ಲಿದೆ. ಆ ವೆಂಗಿಪಳು ಅಂತ ಹಿಂದೆ ಕರೀತಾ ಇದ್ರು ಅದನ್ನು. ಆ ವೆಂಗಿಪಳು ಅದಕ್ಕೆ 4 ಅಗ್ರಹಾರಗಳನ್ನು ಇವರಿಗೆ ಈ ಫ್ಯಾಮಿಲಿಗೆ ಕೊಟ್ಟಿದ್ರು, ಪಂಪನ ಫ್ಯಾಮಿಲಿಗೆ. ವಸಂತ, ಕೊಟ್ಟೂರು, ನಿಡುಗುಂದಿ, ವಿಕ್ರಮಪುರ ಅಂತ ಹೇಳ್ಬಿಟ್ಟು. ಇಲ್ಲಿ ಪ್ರಸಿದ್ಧನಾದವನು ಮಾಧವ ಸೋಮಯಾಜಿ ಅಂತ ತಿಳ್ಕೊಳ್ಳಿ, ಅವನಿಂದ ಆರಂಭ ಆಗುತ್ತೆ ಈ ಪಂಪನ ವಿಚಾರ ನಾವು ಹೇಳೋದಾದರೆ. ಮಾಧವ ಸೋಮಯಾಜಿ ಅನ್ನೋನು ಸರ್ವಕ್ರತು ಯಾಗ ಮಾಡೋದವನು, ಅಂದರೆ ಒಂದು ಯಜ್ಞವನ್ನು, ಅಂದರೆ ಬ್ರಾಹ್ಮಣ ಅವನು. ಹಾಗೆ ಮಾಡಿ ಪಂಪ ಹೇಳ್ತಾನೆ, ನಮ್ಮ ಮುತ್ತಾತ ಈ ಮಾಧವ ಸೋಮಯಾಜಿ ಅನ್ನೋನು ಸರ್ವಕೃತು ಯಾಗವನ್ನು ಮಾಡಿ ಅದರ ಹೊಗೆಯಿಂದ ತನ್ನ ವಂಶವನ್ನೆಲ್ಲ ಕಪ್ಪು ಮಾಡ್ದ. ಇದು ಮತ ಬದಲಾಯಿಸ್ಬಿಟ್ಟಿದ್ದಾನಲ್ಲ, ಬ್ರಾಹ್ಮಣನಾಗಿದ್ದವನು ಜೈನ ಆದನಲ್ಲ, ಈ ಹೊಸದಾಗಿ ಕನ್ವರ್ಟ್ ಆದವರಿಗೆ ತುಂಬ ಉತ್ಸಾಹ ಇರುತ್ತೆ ಹಿಂದಿನ ಜಾತಿಯನ್ನು ಬೈಯೋದರಲ್ಲಿ. ಅವನದು ಕೇಳ್ತಾನೆ, ಈ ಸರ್ವಕೃತು ಯಾಗವನ್ನು ಮಾಡಿ ಆ ಯಾಗದ ಹೊಗೆಯಿಂದ ವಂಶದ ಮುಖವನ್ನು ಕಪ್ಪಿಡಿಸಿದವನು ನಮ್ಮ ಮುತ್ತಾತ, ಅವನ ಮಗ ಅಭಿಮಾನ ಚಂದ್ರ, ಅಭಿಮಾನ ಚಂದ್ರನ ಮಗ ಕೊಮರಯ್ಯ ಅಂಥೇಳಿ, ಈ ಕೊಮರಯ್ಯನ ಮಗ ಭೀಮಪ್ಪಯ್ಯ ಅಂಥೇಳಿ, ಇವನಿಗೆ ಅಭಿಮಾನ ದೇವರಾಯ ಅಂತಲೂ ಹೆಸರಿದೆ, ಅಭಿಮಾನ ದೇವರಾಯ ಅಥವಾ ಭೀಮಪ್ಪಯ್ಯ. ಇವನಿಗೆ ಅಣ್ಣಿಗೇರಿಯಲ್ಲಿ ಇರುವ ಇನ್ನೊಂದು ಸಂಸಾರ ಜೋಯಿಸ ಸಿಂಹ ಅಂಥೇಳಿ ಒಬ್ಬ ಇದ್ದ, ಅವನ ಮಗಳು ಒಬ್ಬಣಬ್ಬೆಯನ್ನು ಇವನಿಗೆ ಕೊಟ್ಟು ಮದುವೆ ಆಗಿತ್ತು. ನೋಡಿ, ಕನ್ನಡಕ್ಕೂ ತೆಲುಗು ನಾಡಿಗೂ ಹೇಗೆ ಸಂಬಂಧ ಬಂತು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದು ಗೊತ್ತೇ ಇಲ್ಲ ನಮಗೆ. ಇತ್ತೀಚೆಗೆ ಒಂದು ಶಾಸನ ಸಿಕ್ಕಿದ್ರಿಂದ, ಧರ್ಮಪುರಂ ಶಾಸನ ಸಿಕ್ಕಿದ್ರಿಂದ, ಅಲ್ಲಿ ಜಿನವಲ್ಲಭ ಶಾಸನ ಸಿಕ್ಕಿದ್ದು, ಅವ್ರ ತಮ್ಮ ಅವನು ಶಾಸನ ಬರೆಸಿದ್ದಾನೆ, ಹೋಗಿ ನೋಡು ಈಗಲೂ ಆ ಕೊಡ ಇದೆ ಅಲ್ಲಿ, ನಮ್ಮ ಅಣ್ಣಂಗೆ ದಗ್ರಹವರ ಕೊಟ್ಟಿದ್ದು ಅಂತ ಹೇಳ್ತಾನೆ. ಅದರಿಂದ ಅದರಲ್ಲಿ ಬರುತ್ತೆ ವಿವರಗಳೆಲ್ಲ. ಇನ್ನು ಹೇಗೆ ಕನ್ನಡ ಇಷ್ಟೊಂದು ಚೆನ್ನಾಗಿ ಬಂತು, ಅಲ್ಲಿ ಇದ್ಕೊಂಡು ತೆಲುಗುನಾಡಲ್ಲಿ ಇದ್ಕೊಂಡು ಆ ಮೂಲೆಯಲ್ಲಿ ಇಷ್ಟು ಒಳ್ಳೆ ಹುಲಿಗೆರೆಯ ತಿರುಳು ಕನ್ನಡ ಅಂತ ಹೇಳ್ತಾನೆ ನೋಡಿ. ಅದು ಹೇಗೆ ಬಂತು ಇವನಿಗೆ ಅಂತಂದರೆ, ಅಣ್ಣಿಗೆರೆ ಅಂತ ಈಗಿನ ಬನವಾಸಿ ಇದೆಯಲ್ಲ, ಬನವಾಸಿ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಮುಂದೆ ಪಂಪ ಅರ್ಜುನ ನೋಡಿ ಎಲ್ಲಿಂದ ಹೋಗ್ತಾನೆ,
ಅದು ಸಮುದ್ರ ತೀರದಲ್ಲೇ ಪ್ರಯಾಣ ಮಾಡ್ತಾನಲ್ಲ, ಸುಭದ್ರೆ ಊರು ದ್ವಾರಕೆಗೆ ಬರಬೇಕಾಗಿರುತ್ತೆ. ಬರಬೇಕಾಗಿದ್ರೆ ಅವನು ದಾರಿನಲ್ಲಿ ಬಂದು ಗೋಕರ್ಣನಾಥನ ಕಂಡು ಅರ್ಜುನ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾನೋ ಅವನಿಗೂ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲಿಂದ ಬನವಾಸಿಗೆ ಬಂದ ಅಂತ ಹೇಳ್ತಾರೆ. ಆಸೆ ಆಗೋಯ್ತಂತೆ ಅವನಿಗೆ. ಮರಿದುಂಬಿಯಾಗಿ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಅಂತ ಹೇಳಿದ್ದು ತುಂಬ ಅಭಿಮಾನ. ಕನ್ನಡ ನಾಡಿನ ಪ್ರೇಮ ಎಷ್ಟಿದೆ ಅವನಿಗೆ ಅಂದರೆ ಅಣ್ಣಿಗೆರೆ ಇರೋದು ಇಲ್ಲಿ ಬನವಾಸಿಯಲ್ಲಿ. ಈ ಬನವಾಸಿ ನೀವು ನಾವು ಹೋಗಿದ್ವಿ ಅಲ್ಲಿಗೆ, ನಮ್ಮ ಮನೆಯವ್ರ ಜೊತೆ ಹೋಗಿದ್ದೆ ನಾನು. ಭಾಳ ಸೊಗಸಾದ ಪ್ರದೇಶ ಅದು. ಅಲ್ಲಿ ಹುಟ್ಟಬೇಕು ಎಷ್ಟು ಜ್ಞಾಪಕ ಬರುತ್ತೆ ಅವನಿಗೆ. ಇದಕ್ಕೆ ಕಾರಣ ಕಾಳಿದಾಸ. ಕಾಳಿದಾಸನಿಗೆ ಉಜ್ಜಯಿನಿ ಏನು ಮಾಡಿದ್ರೂ ಮರೆಯೋದಿಲ್ಲ. ಎಷ್ಟು ಜ್ಞಾಪಕ ಇರುತ್ತೆ ಅಂದರೆ ಅವನು ಈಗ ಮೋಡವನ್ನು ಕಳಿಸ್ಬೇಕಪ್ಪ. ಮೋಡ ಮಹಾರಾಷ್ಟ್ರದ ರಾಮಟೇಕ ಅಂತ ಒಂದು ಜಾಗ ಇದೆ. ಆ ರಾಮಟೇಕ ಅನ್ನೋ ಬೆಟ್ಟದಿಂದ ಅವನು ಕೈಲಾಸಕ್ಕೆ ಹೋಗಬೇಕು. ಆ ಕೈಲಾಸ ಬಿಸಕಿಸಲಯಚ್ಛೇದ ಪಾಥೇಯವಂತಹ ಆ ಹಂಸಗಳು ಹೋಗುವ ಪಥದಲ್ಲಿ ಮೋಡ ಹೋಗಬೇಕು. ಆದರೆ ವಕ್ರಪಂಥ ಯದಪಿ ಭವತಃ ಪ್ರಸ್ಥಿತ ಸ್ಯೋತ್ತರಾಶಾಂ. ಮೋಡ ಕೇಳ್ತಾನೆ, ಅಯ್ಯ ದಾರಿ ಸ್ವಲ್ಪ ಬಳಸಾಗುತ್ತೆ ಆ ಜಾಗದಲ್ಲಿ, ಆದರೂ ಕೂಡ ನೀನು ಸೌಧೋತ್ಸಂಗ ಪ್ರಣಯ ವಿಮುಖೋ ಮಾಸ್ಮಪೂರು ಉಜ್ಜಯಿನ್ಯ. ಎತ್ತರವಾದ ಸೌಧಗಳಲ್ಲಿ ಹೆಣ್ಣು ಮಕ್ಕಳು ನೋಡ್ತಾ ಇರ್ತಾರೆ, ಅವರ ಹುಬ್ಬಿನ ವಿಲಾಸವನ್ನು ನೋಡುವ ಸಂತೋಷವನ್ನು ಕಳ್ಕೊಳ್ಬೇಡ. ಎಂಥ ಪ್ರದೇಶ ಅದು ಉಜ್ಜಯಿನಿ ಅಂತಂದರೆ ದೇವತೆಗಳೇ ಅಂತ ಇಲ್ಲಿಗೆ ಬಂದಿರೋದು. ಮನುಷ್ಯರು ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ತಾರಲ್ಲ, ಸ್ವರ್ಗಕ್ಕೆ ಹೋದ್ಮೇಲೆ ಎಲ್ಲಿವರೆಗೆ ಇರ್ತಾರೆ ಸ್ವರ್ಗದಲ್ಲಿದ್ದರೆ ಆ ಪುಣ್ಯದ ಕಾಲ ಮುಗಿಯೋ ತನಕ ಅಷ್ಟೇ. ಎಷ್ಟೋ ಒಂದು 5 ಟನ್ನು ಪುಣ್ಯ ಮಾಡಿದರೆ ಅಷ್ಟು ವರ್ಷ ಇರಬಹುದು ಅಂತಿರುತ್ತೆ. ಅದು ಮುಗಿದ ಮೇಲೆ ಸ್ವಲ್ಪೀ ಭೂತೆ ಸುಚರಿತ ಫಲೆ ಸ್ವರ್ಗಿನಾಂ ಗಾಮ್ ಗತಾನಾಂ. ತಮ್ಮ ಪುಣ್ಯ ಮುಗಿದ ಮೇಲೆ ಆ ದೇವತೆಗಳು ಮನುಷ್ಯರು ದೇವತೆಗಳ ಹೋಗಿರ್ತಾರಲ್ಲ ಅವರು ಇಲ್ಲಿ ಬರ್ತಾರಂತೆ. ಹೃತಮಿವ ದಿವ ಕಾಂತಿಮತ್ ಖಂಡಮೇಕಂ. ಸ್ವರ್ಗದಿಂದ ಬಿದ್ದಿರುವ ಒಂದು ತುಂಡು ಎನ್ನಿಸುವ ಉಜ್ಜಯಿನಿಗೆ ಬರ್ತಾರೆ. ತನ್ನ ದೇಶದ ಅಭಿಮಾನ ಎಷ್ಟಿದೆ ಅವನಿಗೆ. ಪಂಪ ಕಾಳಿದಾಸನ ತುಂಬ ಚೆನ್ನಾಗಿ ಓದ್ಕೊಳ್ಳೋನು. ಆದಿಪುರಾಣದಲ್ಲಿ ಅವನು ಕಾಳಿದಾಸ ಶಕುಂತಲೆಯನ್ನು ಊರಿಗೆ ಕಳಿಸೋ ಸಂದರ್ಭದಲ್ಲಿ ಕೊಟ್ಟಿರೋ 4 ಪ್ರಸಿದ್ಧ ಪದ್ಯಗಳಿದೆಯಲ್ಲ ಅದಷ್ಟನ್ನು ಅನುವಾದ ಮಾಡಿದ್ದಾನೆ. ಪೊಡಮಡುವ ಅಪ್ಪಿಕೊಳ್ಳುವ ನನೆಯುತ್ತಿರೆಮೆಂಬ ಸಕಲ ಸುಮಸ್ತುವಂ ಕೊಡುವ ಎಲ್ಲ ಕಾಳಿದಾಸಂದೇ. ಅದು ಅಷ್ಟು ಪ್ರಭಾವಶಾಲಿಯಾದ ಕವಿ ಅವನು. ಅವನಿಗೆ ಇದ್ದ ದೇಶದೇ ಉಜ್ಜಯಿನಿಯ ಪ್ರೇಮ ಇವರಿಗೆ ಬನವಾಸಿಯ ಪ್ರೇಮವನ್ನು ತಂತು. ಅಣ್ಣಿಗೆರೆಯವನು ಅಂಥೇಳಿ ಇದು ಗೊತ್ತಿಲ್ಲದೆ ತಿನ್ನಶ್ರೀಯವರು ಆಶ್ಚರ್ಯ ಆಗುತ್ತೆ ಕೆಲವರಿಗೆ. ಏನು ಊಹೆ ಅಂದರೆ ಇದು ಗೊತ್ತಿಲ್ಲದೇನೆ, ಅವಾಗಿನ್ನೂ ಗೊತ್ತಿರಲಿಲ್ಲ, ಧರ್ಮವರಂ ಶಾಸನ ಬಂದಿರಲಿಲ್ಲ, ಜಿನವಲ್ಲಭನ ಶಾಸನ ಸಿಕ್ಕಿರಲಿಲ್ಲ ನಮಗೆ. ಇವರೇನು ಹೇಳ್ತಾರೆ, ಕೊನೆಯ ಪಕ್ಷ ಪಂಪನು ತನ್ನ ಜೀವಮಾನದ ಸಾರವತ್ತಾದ ಭಾಗವನ್ನು ಅಣ್ಣಿಗೆರೆಯಲ್ಲಿ ಕಳೆದಿರಬಹುದು ಅಂತ ಬರೆದಿದ್ದಾರೆ ಅವರು. ಅಂತ ಮುಂದೆ ನಿಜ ಆಗೋಯ್ತು ಅದು ಅವ್ರ ಊಹೆ. ದೊಡ್ಡ ವ್ಯಕ್ತಿಗಳು ಊಹೆ ಮಾಡಿ ಸರಿಯಾದ ರೀತಿಯಲ್ಲಿ ಆ ಕನ್ನಡ ಭಾಷೆಯನ್ನು ನೋಡಿಬಿಟ್ಟು ಅವರು ಊಹೆ ಮಾಡಿದ್ರೆ ಅದು ಸರಿಯಾಗಿದೆ ಅಂತ ಈಚೆಗೆ ನಿಮಗೆ ಗೊತ್ತಾಗುತ್ತೆ. ಹೀಗೆ ಮಾಧವ ಸೋಮಿಯಾಜಿ, ಅಭಿಮಾನ ಚಂದ್ರ, ಕೊಮರಯ್ಯ, ಭೀಮಪ್ಪಯ್ಯ, ಅವನ ಹೆಂಡತಿ ಜೋಯಿ ಸಿಂಗನ ಮಗಳು, ಇವಳು ಅಣ್ಣಿಗೆರೆಯವಳು. ಹಿಂದಿನ ಕಾಲದಲ್ಲಿ ಬಾಣಂತನಕ್ಕೆ ಹೋದವರೆಲ್ಲ ತವರು ಮನೆಯಲ್ಲಿ ತಾನೇ ಇರ್ತಾ ಇದ್ದಿದ್ದು. ಭಾಳ ದೊಡ್ಡ ನಮ್ಮ ದೇಶದಲ್ಲಿ ಯಾವ ಊರು ಅಂತ ಕೇಳಿದ್ರೆ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ನಾನು ಬೆಂಗಳೂರಿನವನು ಅಂತೀರಿ, ಅವ್ರ ಹೆಂಡತಿ ಬಾಣಂತನಕ್ಕೆ ಹೋಗಿದ್ದು ಎಲ್ಲೋ ಬೇಲೂರಿನಲ್ಲೋ ಯಾವ ಯಾವುದೋ ಒಂದು ಮೇಗರವಳ್ಳಿಲಿ. ನಿಜವಾಗ ಅವನು ಹುಟ್ಟಿದ್ದು ಮೇಗರವಳ್ಳಿಲಿ. ಆದರೆ ಆ ವಂಶದ ಹೆಸರು ಉಳ್ಕೊಳ್ಳುತ್ತೆ ಎಲ್ಲಿ ಅಂತ ಅನ್ನೋದು ಆ ಪ್ರದೇಶ ಉಳ್ಕೊಳ್ಳುತ್ತೆ. ಹಾಗೆ ಪಂಪ ಹುಟ್ಟಿದ್ದು ಸಾರವತ್ತಾದ ಭಾಗವನ್ನು ಕಳೆದಿದ್ದು ಬಾಲ್ಯವನ್ನೆಲ್ಲ ಕಳೆದಿದ್ದು ಅಲ್ಲಿ. ಸುಜನ ಸಂಸಾರ ಸಾರೋದಯ ಅಂತ ಹೆಸರಿದೆ ಅವನಿಗೆ. ಇಷ್ಟು ಒಳ್ಳೆ ಟೈಟಲ್ ನೋಡಿ ಅದು, ಸಂಸಾರ ಸಾರೋದಯ. ನಾವೆಲ್ಲ ಸಂಸಾರ ಖಾರೋದಯರು, ಸಾರ ಅಲ್ಲ ಅದು ಖಾರ, ಏನೇನೋ ಇರುತ್ತೆ ನಮ್ಮ ಜೀವನದಲ್ಲಿ. ಅವನು ಸುಖವಿಜನ ಮಾನಸೋತ್ತಂಸ ಹಂಸ, ಆಮೇಲೆ ಸರಸ್ವತಿ ಮಣಿಹಾರ, ಈ ಬಿರುದುಗಳು ಬೇಕಾದಷ್ಟಿದೆ ಅವನಿಗೆ. ಇವನ ಗುರುಗಳ ಬಗ್ಗೆ ನಾನು ಹೇಳಬೇಕು, ದೇವೇಂದ್ರ ಮುನಿ ಅಂಥೇಳಿ. ಭಾಳ ನಿಜವಾಗಿ ಜೈನರಲ್ಲಿ ಬಹಳ ದೊಡ್ಡ ಪ್ರಮಾಣದ ಯೋಗಿಗಳಿರ್ತಾ ಇದ್ರು. ಅದು ಬರ್ತೀನಿ ಆ ಪ್ರಸಂಗಕ್ಕೆ. ಅವನಿಗೆ ಜೈನಾಗಿದ್ದವನು ನಮ್ಮ ಋಷಿಗಳನ್ನು ನೋಡಿದಾಗ ಏನು ಅನಿಸ್ಬೋದು ಅವನಿಗೆ, ಯೋಚನೆ ಮಾಡಿ ಸ್ವಲ್ಪ. ಪರಾಶರ ಬಹಳ ದೊಡ್ಡ ಋಷಿ ನಿಜ, ವೇದವ್ಯಾಸರಂತೂ ಹುಟ್ಟಿದ್ದು. ಆದರೆ ಪಂಪ ಪ್ರಕರಣ ಬರೆಯುವಾಗ ಏನು ಮಾಡ್ತಾನೆ ಗೊತ್ತಾ, ಪರಾಶರರು ಬರ್ತಾ ಇದ್ದಾರೆ, ಇವಳು ದೋಣಿ ನಡೆಸ್ತಾ ಇದ್ದಾಳೆ ಸತ್ಯವತಿ ಮತ್ಸ್ಯಗಂಧಿ, ಅವಳ ಮೇಲೆ ಮನಸ್ಸಾಯ್ತಂತೆ.
ಮನದೊಳ್ ಸೋಲ್ತು ಮುನೀಂದ್ರನ್ ಆಕೆಯೊಡಲಿಂ ದುರ್ಗಂಧವೋಪಂತೆ ಯೋಜನಗಂಧಿತ್ವಮನಿತ್ತು. ರೆಸ್ತ ಬೆಸ್ತ್ರ ಹುಡುಗಿಯವಳು, ಅದನ್ನ ಕವಿ ಭಾಷೆಯಲ್ಲಿ ಹೇಳಿದ್ರೆ ಮೀನಿನ ವಾಸನೆಯವಳು ಹೇಳಕ್ಕೆ ಎಲ್ಲರಲ್ಲೂ ಈ ವಾಸನೆ. ಅಹೋಬಲು ನಾಟಕದಲ್ಲಿ ಬರುತ್ತೆ, ಅವನು ಮೇಸ್ಟ್ರಿ ಪಾಪ, ಅವನೊಬ್ಬ ಎಸ್ ಪಿ ರಾವ್ ಅಂತ ಹೆಡ್ ಮಾಸ್ಟ್ರು, ಅಹೋಬಲಿಗೆ ಕಾಗದ ಬರೆದು ಕಳಿಸ್ತಾರೆ ನಿಮ್ಮ ಹುಡುಗ ತುಂಬ ದುರ್ವಾಸನೆ, ಅಲ್ಲೇ ಉಜ್ಜೋದಿಲ್ಲ, ಅವನು ಬಟ್ಟೆ ಒಗೆಯೋದಿಲ್ಲ, ಕೊಳಕು ಕೊಳಕು ಸ್ವಲ್ಪ ವಾಸನೆ ಕ್ಲಾಸಲ್ಲಿ ತಡೆಯೋಕ್ಕಾಗಲ್ಲ ಅಂದರೆ ಅಹೋಬಲಿಗೆ ರೇಗ ಹೋಗ್ಬಿಡುತ್ತೆ. ಕಾಗದ ಬರೀತಾನೆ ಅವನಿಗೆ ಎಸ್ ಪಿ ರಾವ್ ಏನ್ರಿ, ಎಸ್ ಪಿ ಅಂದರೆ ಶಿಶುಪೋತ ರಾಯ. ಅವನಿಗೆ ನನ್ನ ಮಗನನ್ನು ನಾನು ಶಾಲೆಗೆ ಕಳಿಸುವುದು ನೀವು ಅವರಿಗೆ ಪಾಠ ಮಾಡಲಿ ಎಂದೇ ಹೊರತು ಮಕ್ಕಳ ಬಟ್ಟೆಯನ್ನು ಮೂಸಿ ನೋಡುವುದಕ್ಕಲ್ಲ. ಈ ಥರ ಬರೆದ್ರೆ ಏನು ಹೇಳೋಣ ಪಾಪ. ಅವಳು ದುರ್ಗಂಧ ಅಲ್ಲ, ಮತ್ಸ್ಯಗಂಧಿ ಅವಳು. ಮನದೊಳ್ ಸೋಲ್ತು ಪ್ರೀತಿಸಿ ಮುನೀಂದ್ರನ್ ಆಕೆಯೊಡಲಿಂ ದುರ್ಗಂಧ ಓಪಂತೆ ಯೋಜನಗಂಧಿತ್ವಮನಿತ್ತು. ಯೋಜನದವರೆಗೆ ಹರಿಯೋ ವಾಸನೆಯನ್ನು ಕೊಟ್ಟು ಮಂಜನ್ ಅಲಂಪಿನ್ ಯಾರು ನೋಡಬಾರ್ದು ಅಂತ ಹೇಳ ದೋಣಿ ಆ ಸುತ್ತಲೂ ಮಂಜನ್ನ ಕಾಂಡಪಟದಂತಿರೆ ಮಾಡಿ ತೆರೆಯಂತೆ ಮಾಡಿ ಕೂಡುವೆಡೆಯೊಳ್ ಅವಳನ್ನು ಕುಡಿದ ಆ ವ್ಯಾಸರು ಹುಟ್ಟಿದ್ರು. ನಮಗೆ ಅದು ಬಹಳ ಅಭಿಮಾನ ಶಕ್ತಿಯ ಕಾಣುತ್ತೆ. ಪಂಪನವನು ಅಷ್ಟೇ ಗೌರವ ತಿಳಿಸ್ತಾನೆ, ಎಲ್ಲ ಹೇಳೋದು ಹೇಳಿಬಿಟ್ಟು ಕೊನೆಯಲ್ಲಿ ಒಂದು ಮಾತಾಡ್ತಾನೆ, ಅಂತ ಮುನಿಗಳಿಗೆ ಗೈದೊಡಂ ತೀರದೆ. ಎಷ್ಟು ಬೇಗ ಈ ಋಷಿಗಳಿಗೆ ಈ ಜೈನರಲ್ಲಿ ಹಂಗಲ್ಲ, ಋಷಿಗಳು ಅಂತಂದ್ರೆ ನಿಜವಾಗಿ ಅವರು ಒಂದು ಇಂಚು ಆ ಕಡೆ ಈ ಕಡೆ ಚಲಿಸೋದಿಲ್ಲ ಅವರು. ಅದಕ್ಕೋ ನೋಡಿದಾನೆ ಅವನು ಅದರಿಂದ ಕೊನೆಗೆ ಒಂದು ಅದು ಸೇರಿಸ್ತಾನೆ, ಬಿಡೋದಿಲ್ಲ ಅವನು. ಅಂತ ಮುನಿಗಳಿಗೆ ಗೈದೊಡಂ ತೀರದೆ ತುಂಬ ಗೌರವದಿಂದ ಕಂಡು ವ್ಯಾಸಮುನೀಂದ್ರ ಬಂದ ಅಂತ ಹೇಳ್ಕೊಳ್ತಾನೆ. ಅಂದರೆ ನಾನು ಹೇಳ್ತಾ ಇರೋದು ಕವಿ ವಿಷಯಾಂತರವನ್ನು ನಾನು ಮಾಡ್ತಾ ಇದ್ದೇನೆ ತಿಳ್ಕೊಳ್ಬೇಡಿ. ಒಂದು ಮಹಾಕಾವ್ಯವನ್ನು ಕುರಿತು ಪ್ರವೇಶ ಮಾಡುವಾಗ ಅವನ ಮನೋಧರ್ಮ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಬೇಕು. ಬ್ರಾಹ್ಮಣ ಧರ್ಮದಿಂದ ಜೈನ ಧರ್ಮಕ್ಕೆ ಬದಲಾದವನವನು. ಈ ರಾಜಕಾರಣ ಎಲ್ಲ ಬ್ರಾಹ್ಮಣರ ಕೈನಲ್ಲಿ ಇತ್ತು ಆ ಸ್ಥಾನದಲ್ಲಿ. ಆದ್ದರಿಂದ ಇವನಿಗೆ ಅಲ್ಲಿ ಪ್ರವೇಶ ಸಿಗೋದು ಕಷ್ಟ ಆಗ್ತಾ ಇತ್ತು. ಸಿಕ್ಕಿದ್ರೂ ಕೂಡ ಜನ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಅವನ್ನ. ಅದೊಂದು ಈ ಸಂಸ್ಕೃತ ಕವಿಗಳಿದಾರಲ್ಲ ಅವರು ಕಬ್ಬಿಣದ ಹಲ್ಲು ಕಟ್ಸ್ಕೊಂಡ್ಬಿಟ್ಟಿರ್ತಾರೆ. ಅವರಿಗೆ ಜನಕ್ಕೆ ಮೆಚ್ಕೋಬೇಕಾಗಬೇಕಾದ್ರೆ ಅವ್ರನ್ನ ಮೆಚ್ಚಿಸ್ಬೇಕು ಮೊದಲೇ. ಮಾರುತ ಘಾತ ಸಂಚಳಿತ ಅದು ಮದ ದಂತಿ ದಂತ ಮಸಲ ಪ್ರವಿಭಗ್ನ ಮಹಾಮಹೀರುಹಾಸ್ಪದಂ. ಮರ ಇತ್ತು ಅನ್ನೋದಕ್ಕೆ ಪಂಪ ಹೇಳ್ತಾ ಇರೋದನ್ನು. ಅದು ನಮ್ಮ ಹಲ್ಲೇ ಮುರಿದೋಗ್ಬಿಡುತ್ತೆ ಅದು ಹೇಳೋ ಅಷ್ಟೊತ್ತಿಗೆ. ಅಂದರೆ ಈ ಥರ ಸಂಸ್ಕೃತವನ್ನು ಬಳಸಬೇಕು ಅನ್ನೋದು ಒಂದು ಏಳೆಂಟು ಪದ್ಯಗಳನ್ನು ಸಂಸ್ಕೃತದಲ್ಲೇ ಬರೆದುಬಿಟ್ಟಿದ್ದಾನೆ ಅವನು. ನಮ್ಮ ಕನ್ನಡ ಕವಿಗಳಿಗೆ ಇದೊಂದು ಹುಚ್ಚು. ಯಾಕೆಂದರೆ ಮುಂದ್ಗಡೆ ಕೂತ್ಕೊಳ್ತಾ ಇದ್ದವರು ವಿದ್ವಾಂಸರು, ಕಬ್ಬಿಣದ ಕಡಲೆ ಅಲ್ವಾ ಅವರು, ಅವರಿಗೆ ಈ ಸಣ್ಣ ಸಣ್ಣ ಪದ್ಯಗಳೆಲ್ಲ ಹೇಳಿದ್ರೆ ಇಷ್ಟ ಆಗ್ತಾ ಇರಲಿಲ್ಲ. ಕುಮಾರವ್ಯಾಸನಿಗೆ ಯಾರೋ ಆಡ್ಕೊಂಡಿದ್ದಾರೆ, ಅದಕ್ಕೆ ಅವನ ಪದ್ಯ ಬರೆದು ಯಾರೋ ಕೇಳಿ ಅರ್ಥ ಮಾಡ್ಕೊಂಡು ಬಾ ಅಂತಂದ ಅವನು. ಸ್ವಸ್ತಿ ದಾನವ ರಾಯ ಕುಂಜರ ಮಸ್ತಕಾಂಕುಶ ಖೇಲನಾ ಪರ್ಯಸ್ತ ಯದು ಕುಲಸಿಂಹ ಕೃಷ್ಣ. ಯಾವನಿಗಾರು ಅರ್ಥ ಹೋಗುತ್ತ? ಸ್ವಸ್ತಿ ಮಂಗಳ, ಸ್ವಸ್ತಿ ದಾನವ ರಾಯ ಕುಂಜರ ರಾಕ್ಷಸರೆಂಬ ಆನೆಗಳ ನೆತ್ತಿಯ ಮೇಲೆ ತನ್ನ ಶಲಾಕೆಯನ್ನು ಒತ್ತುವಂತಹ ಒಬ್ಬ. ಸ್ವಸ್ತಿ ದಾನವ ರಾಯ ಕುಂಜರ ಮಸ್ತಕಾಂಕುಶ ಖೇಲನಾ ಪರ್ಯಸ್ತ ಯದು ಕುಲಸಿಂಹ. ಅಕಸ್ಮಾತ್ ಕಷ್ಟಪಟ್ಟು ಅರ್ಥ ಮಾಡಿಕೊಂಡ್ರೆ ಸಂಹೃತ ಜನ್ಮ ದುರಿತ ಭಯ. ನೆಕ್ಸ್ಟ್ ಅದು ಅರ್ಥವಾಗೋದಿಲ್ಲ. ಹಸ್ತ ಕಲಿತ ಕಮಂಡಲೋರ್ಧ್ವ ಗಭಸ್ತಿ ಶಮಿತ ಅರ್ಕ ಲವ. ಯಾವನಿಗೆ ಅರ್ಥವಾಗುತ್ತೆ ಇದು? ಯಾಕೆ ಕುಮಾರವ್ಯಾಸ ಬರೆದ ಅಂದರೆ ಅವನಿಗೇನು ಕನ್ನಡದಲ್ಲಿ ಬರೆದುಬಿಟ್ಟಿದ್ದಾನೆ, ಎಲ್ಲರಿಗೂ ಅರ್ಥ ಆಗ್ಬಿಡುತ್ತಲ್ಲ, ವಿದ್ವಾಂಸರಿಗೆ ಇಷ್ಟ ಆಗಲ್ಲ ಇದು. ಅದಕ್ಕೆ ಇಂಥ ಪದ್ಯ ಬರೆದು ಅವ್ರನ್ನ ಅರ್ಥ ಕೇಳ್ಕೊಂಬ ಅಂತಾನೆ. ಅವ್ರಿಗೆ ಸಂತೋಷ ಆಯ್ತು, ಆಹಾ ಇದು ಈ ಪದ್ಯ ಅಂದರೆ ಇದು ಒಳ್ಳೆ ಟೈಟಾಗಿರಬೇಕು. ಕುಡಿದವ್ರು ಇರ್ತಾರಲ್ಲ ಹಾಗೆ, ತುಂಬ ಟೈಟಾಗಿದ್ದರೆ ಆವಾಗ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ನಮ್ಮ ಮಾರ್ಗ ಕವಿಗಳು ಅದೇ ಹೇಳ್ತಾರೆ, ದೇಸಿಯೊಳು ಪುಗುವುದು ಪೊಕ್ಕು ಮಾರ್ಗದೊಳೆ ತಳ್ಳುವುದು. ಕಾವ್ಯ ದೇಸಿ ಗುಣ ಇರಬೇಕು ಇಲ್ಲ ಅನ್ನೋದಿಲ್ಲ. ಪಂಪ ಎಷ್ಟು ಕಡೆ ಕನ್ನಡನ ಹೇಗೆ ಬಳಸಿದ್ದಾನೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಮುಂದೆ. ನಿಮ್ಗೆ ಇವತ್ತು ಬರೀ ಪೀಠಿಕೆಯನ್ನು ನಾನು ಹೇಳ್ತಾ ಇದ್ದೀನಿ, ಭಾಷೆ ಹಾಗಿತ್ತು ಅನ್ನೋಕ್ಕೋಸ್ಕರ ಅಷ್ಟೇ. ಇದನ್ನು ಮೊದಲಿಗೆ ಈ ಪುಸ್ತಕ ಈಗ ಎಲ್ಲ ಕಡೆ ಸಿಗ್ತಾ ಇದೆ. ಸಾಹಿತ್ಯ ಪರಿಷತ್ತಿನಿಂದ 150 ರೂಪಾಯಿ ಮಾರಿದ್ರು ಇದನ್ನು. ಈಗ ಸ್ವಲ್ಪ ದಿವಸ ಕೆಳಗೆ ಅದನ್ನ 50%ಗೆ ಮಾರ್ತಾಯಿದ್ರು. ಈಗಲೂ ಸಿಕ್ಬೋದು ಅಂತ ಕಾಣ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇಂಥ ಒಳ್ಳೊಳ್ಳೆ ಪುಸ್ತಕಗಳು ನಿಮಗಲ್ಲದೇ ಇದ್ರೂ ನಿಮ್ಮ ಮಕ್ಕಳಿಗಾದರೂ ಪ್ರಯೋಜನಕ್ಕೆ ಬರ್ಬೋದು. ಅದು ಅದು ಅಸ್ಮಾತ್ ಆಗದೆ ಇದ್ದರೆ ನಾನೇ ಪಂಪ ಭಾರತ ಸಂಗ್ರಹ ಅಂತೇಳಿ ಒಂದು ಸಣ್ಣದು ಮಾಡಿದ್ದೀನಿ. ಅಂದರೆ ಈ ಇದರ ಇತಿಹಾಸದ ಅಂಶಗಳನ್ನೆಲ್ಲ ಬಿಟ್ಟು ನೋಡಬೇಕು ಅನ್ನೋದಾದರೆ ಅನ್ನೋ ಕಾರಣಕ್ಕೆ. ಇಲ್ಲಿ ಇರೋ ಪದ್ಯಗಳಲ್ಲಿ ಅವನು ಬಳಸಿರುವ ಛಂದಸ್ಸುಗಳು ಬಗೆ ಬಗೆಯಾಗಿದೆ.
ಉತ್ಪಲಮಾಲೆ ಅಂತ ಒಂದು ಛಂದಸ್ಸಿದೆ. ಮೊದಲು ಆದಿಯಲ್ಲಿ ಒಂದು ಗುರು ಬಂದರೆ, ಗುರು ಒಂದು ಆದಿ ಏಳು ಉತ್ಪಲಂ, ನಿಮ್ಮ ಹಳೇ ನೀವು ಮಿಡಲ್ ಸ್ಕೂಲಲ್ಲ ಹೈ ಸ್ಕೂಲಲ್ಲೋ ಓದಿದ್ ಜ್ಞಾಪಿಸ್ಕೊಳ್ಳಿ. ಆ ಉತ್ಪಲಮಾಲ ವೃತ್ತ 210, ಚಂಪಕಮಾಲ ವೃತ್ತ 410. ನೆನೆಯದಿರಣ್ಣ ಭಾರತದೊಳಿನ್ ಪೆರರಾರು ಮನ್, ಒಂದೇ ಚಿತ್ತದಿಂ ನೆನೆವಡೆ ಕರ್ಣನಂ ನೆನೆಯ. ಕರ್ಣನೇರು, ಕರ್ಣನ ಕಡುನನ್ನಿ, ಕರ್ಣನ ಚಾಗಂ, ಅಂಕದ ಕರ್ಣ, ಇದರಿಂದ ಪಡೆಮಾತಿನೊಳ್ ಪುದಿದು ಕರ್ಣರಸಾಯನಮಲ್ತೆ ಭಾರತಂ. ಇದು ಸೊಗಸಾದ ಮಾತಾಡ. ಇದು ಈ ಚಂಪಕ ಮಾಲಾ ವೃತ್ತದ್ದು 4 ಲಘುಗಳು, ಆರಂಭದಲ್ಲಿ 4 ಲಘುಗಳು ಬರ್ತಾವಲ್ಲ, ಅದು ಚಂಪಕ ಮಾಲೆ. ಶಾರ್ದೂಲ, ಶಾರ್ದೂಲ ಅಂದರೆ ಮೊದಲಲ್ಲಿ 3 ಗುರು ಬರುತ್ತೆ, ಶ್ರದ್ಧರ್ ಅಂದರೆ 4 ಗುರು ಬರುತ್ತೆ. 3 ಗುರು ನನಗೆ ಉದಾಹರಣೆ ಕೊಡುವಾಗ, ಚೌಕಾಶಿ ವ್ಯವಹಾರವೇ ಹೊಲಸು, ಒಂದೇ ಮಾತು ಒಂದೇ ದರಂ. ಇದು ಶಾರ್ದೂಲ. ಚೌಕಾಶಿ ಗುರು, ಅದಕ್ಕೆ ಹಾಕಿ ಗುರುಗಳನ್ನು, ಗುರುಗಳಿಗೂ ಹಾಕಿದ್ರೆ ಅದೇನೊಂದು ಗೊತ್ತಾಗುತ್ತೆ. ಹಾಗೆ ಮತ್ತೇಬ ವಿಕ್ರೀಡಿತ, ಮತ್ತೇಬ ಅಂದರೆ ಏನಂದರೆ 2 ಲಘು ಆರಂಭದಿಂದ ಶುರುವಾಗುತ್ತೆ. ಪಿರಿಯಣ್ಣಂ ಗುರು ತಂದೆ ಎಂದೆರಗುವಂ ಮುನ್ನೆಲ್ಲಂ. ಎಷ್ಟು ಸರಳವಾಗಿದೆ ನೋಡಿ ಕನ್ನಡ. ಇದು ಭರತ ತನ್ನ ತಮ್ಮದು 100 ಜನಕ್ಕೆ ಹೇಳ್ಕಳಿಸ್ತಾನೆ, ನಾನು ಜಗತ್ತನ್ನು ಗೆದ್ದುಬಿಟ್ಟಿದ್ದೇನೆ, ನಾನು ಚಕ್ರವರ್ತಿಯಾಗಿದ್ದೇನೆ. ಅವರು ಬೇರೆ ಬೇರೆ ಸಣ್ಣ ಸಣ್ಣ ರಾಜ್ಯದಲ್ಲಿ ಇದ್ದರು ಅವರು. ನೀವು ಕೂಡ ಬಿಡಬೇಡಿ, ಪ್ರಿಯಣ್ಣನೇಂ ಗುರುವೇಂ ಎಂಬೊಂದು ಭಾವದಿಂದ ಬನ್ನಿಂ. ಆದರೆ ಕೊನೆ ಮಾತು ಎರಗಿಂ ಚಕ್ರೇಶ ಪಾದಾಬ್ಜದೊಳ್, ಬನ್ನಿ ನನ್ನ ಕಾಲಿಗೆ, ಚಕ್ರವರ್ತಿಯ ಕಾಲಿ ಅಲ್ಲ, ತಮ್ಮ ಅಂತ ಅವಳು ಕರೆದು, ಅಣ್ಣ ಅಂತ ಕರೆದು ಬಂದು ನನ್ನ ಕಾಲಿಗೆ ನಮಸ್ಕಾರ, ನನ್ನ ಕಾಲಿಗಲ್ಲ ಚಕ್ರವರ್ತಿಯ ಕಾಲಿಗೆ ನಮಸ್ಕಾರ ಮಾಡಿ. ಆಗ ಅವ್ರು ಹೇಳ್ತಾರೆ, ತಮ್ಮಂದ್ರಿಗೆ ಎಷ್ಟು ರೇಗಿರುತ್ತೆ, 100 ಜನ ಅವ್ರು ಬಾಹುಬಲಿ ಬಿಡಿ ಪ್ರೊಟೆಸ್ಟ್ ಮಾಡ್ತಾನೆ, ಉಳಿದವ್ರು ಮಾಡೋದಿಲ್ಲ, ಯಾರಿಗೆ ಬೇಕು. ಆಗ ಹೇಳೋ ಮಾತು ಎಷ್ಟು ಸಹಜವಾಗಿದೆ ಅಂತಂದರೆ, ಅದು ಈ ಮತ್ತೆ ಬೀಕ್ರೀಡದಲ್ಲಿದೆ. ಪಿರಿಯಣ್ಣಂ ಗುರು ತಂದೆ ಎಂದೆರಗುವಂ ಮುನ್ನೆಲ್ಲಂ. ಮೊದಲೆಲ್ಲ ನಾವು ಗಮನಿಸ್ಕೊಂಡ್ಬಿಡ್ತಾ ಇದ್ದಿದ್ದು, ಮನೆಗೆ ದೊಡ್ಡವನವನು ಗುರು ಹಿರಿಯಣ್ಣ. ಆದರೆ ಈಗಳ್ ಆಳು ಅರಸು ಎಂಬ ವಿಭೇದ ಮಾದೊಡೆ ಎರಕಂ ಚಿಹ್ ಕಷ್ಟಮಲ್ತೆ. ಎರಕ ಅಂದರೆ ನಮಸ್ಕಾರ ಮಾಡೋದು. ಈಗ ವಿಭೇದ ಆಗೋಯ್ತಲ್ಲ, ಯಾವುದು ಆಳು ಅರಸು, ಅದರಿಂದ ಈ ಭೂಮಿಯನ್ ಅಯ್ಯನ್ಯಮಗಿತ್ತುದು ಮಮ್, ಅದೊಂದು ಹೇಳ್ತಾರೆ, ನೀವನ್ನು ಕೊಟ್ಟಿದ್ದಲ್ಲ ಇದು, ನಮ್ಮ ಅಪ್ಪ ಕೊಟ್ಟಿದ್ದಿದ್ದು ಅದನ್ನು ನಿಮಗಿತ್ತೆನ್. ಇದೇ ಉದಣ್ಣ, ಯಾಕಯ್ಯ ನಮಗಿದು, ನಮಗೆ ಅಕ್ಕಿಗೊಟ್ಟು ಮಡಗೂಳುಣ್ಬಂದ ಮಂ ಪೋಲದೆ. ನಿನ್ನ ಹತ್ರ ನಾವು ವಾಪಸ್ ಬಂದರೆ ಅಕ್ಕಿ ಕೊಟ್ಬಿಡೋದು, ಬೆಳಗ್ಗೆ ಎಂಜಲನ್ನ ತಿನ್ನೋದು, ಮಡಗಿದನ್ನ ಕೂಳು, ತಂಗುಳು, ತಂಗಳು ಅಂತೀವಲ್ಲ ಅದು ತಂಪು ಕೂಳು, ತಂಪು ಅಂದರೆ ರಾತ್ರಿ ಮಾಡಿದ್ದು ಅಥವಾ ಹಿಂದಿನ ದಿವಸ ಮಾಡಿದ್ದು, ಹಳೇದು ಹಳಸಿದ್ದು, ಅದನ್ನು ತಿನ್ನೋಕ್ಕಾಗತ್ತೆ ನಾವು, ನಮಗೆ ಬೇಡ ಅಂತ ಹೇಳಿಬಿಟ್ಟವ್ರು ಎಲ್ಲ ದೊಡ್ಡ ದೊಡ್ಡವರು ಅವರೆಲ್ಲ. ಇದನ್ನು ಮತ್ತೆ ಬಿಟ್ಟಿಡದಲ್ಲಿ ಬರೀತಾನೆ. ಹಾಗೆ ಶ್ರದ್ಧರ ಅಂತ ಭಯಂಕರವಾದ ಒಂದು ಛಂದಸ್ಸಿದೆ ಕನ್ನಡದಲ್ಲಿ. ಈ ಶ್ರದ್ಧರ ವೃತ್ತ ಬರೆಯೋದ್ರ ಉದ್ದೇಶ ಏನು ಅಂದರೆ ಯಾರಿಗೂ ಅರ್ಥವಾಗಬಾರ್ದು ಅಂತ. ಶ್ರೀಮತ್ ಶೈಲೇಂದ್ರ ಪುತ್ರಿ ಗುರುತರ ಹೃದಯ ಕ್ಷೀರ ವಾರಾಹಿ ಚಂದ್ರಂ ವ್ಯೋಮಾರ್ಕೇಂದು ಕ್ಷಮಾತ್ಮಾನರ ಜಲ ಪವಮಾನ ಅಷ್ಟಮೂರ್ತಿ ಪ್ರಸಿದ್ಧಂ ಎಲ್ಲ ಹೇಳ್ಬಿಟ್ಟು ಪ್ರೇಮಂ ಬೆತ್ ಈಗೆ, ಅದೊಂದು ಕನ್ನಡ ಇದೆ. ಸದ್ಭಕ್ತಿಯನ್ ಅಮರಾನೇಕ ಮೌಳಿ ಪ್ರಸಾರ. ಈ ವಾಕ್ಯಗಳು ಸಂಸ್ಕೃತ ಬರೀದೇ ಇದ್ರೆ ಆಗದೇ ಇಲ್ಲ, ಶಬ್ದಗಳಲ್ಲಿ ಸಂಸ್ಕೃತನೇ ತುಂಬಿಕೊಳ್ಬೇಕು, ಅಚ್ಚ ಕನ್ನಡದಲ್ಲಿ ಬರೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಕನ್ನಡ ಕಾವ್ಯಗಳಿದೆಯಲ್ಲ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಷ್ಟು ಸರಳವಾಗಿದ್ದಾರೆ. ಇದು 1000 ವರ್ಷದ ಹಿಂದಿನ ಪದ್ಯ ಇದು, ಹೇಗೆ ಅಂತ ಹೇಳ್ತೀನಿ. ಅತ್ತೆ ಮನೆ ದೋಸೆ 10ಗಿಂತ ಹಗುರ, 70 ಹೊಡೆದ ಮದುಮಗ, ಹೊಟ್ಟೆಯಲ್ಲಿ ನೆಗಳುಂಟೋ ಏನೋ ಶಿವಬಲ್ಲ. ನೆಗಳು ಅಂದರೆ ಮೊಸಳೆ. ಅತ್ತೆ ಅದೊಂದು ಅರ್ಥವಾಗಲ್ಲ ಶಬ್ದ ನಿಮಗೆ, ಯಾಕೆ ಅರ್ಥ ಆಗಲ್ಲ ಅಂದರೆ ನೀವು ಬಿಟ್ಬಿಟ್ಟಿದ್ದೀರಿ ಅದನ್ನು, ಅದೇನು ಕಠಿಣ ಶಬ್ದ ಹಳ್ಳಿಯವ್ರಿಗೆ. ನೆಗಳೂರು ಅಂತಿಲ್ವ ಈಗಲೂ, ನೆಗಳೂರು ಅಂತಿದೆ, ಮೊಸಳೆ ಅಂತ ಅಷ್ಟೇ. ಅತ್ತೆ ಮನೆ ದೋಸೆ 10ಗಿಂತ ಹಗುರ, 70 ಹೊಡೆದ ಮದುಮಗ, ಹೊಟ್ಟೆಯಲ್ಲಿ ನೆಗಳುಂಟೋ ಏನೋ ಶಿವಬಲ್ಲ. ಎಷ್ಟು ಸರಳವಾಗಿದ್ದೀರಿ ಇದು. ಇವ್ರನ್ನ ಕೂರಿಸ್ಕೊಂಬಿಟ್ಟು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದೇನು. ಇಷ್ಟು ಸರಳವಾಗಿದ್ದೀರಿ ಇದು. ಇದನ್ನೇ ಪಂಪನಿಗೆ ಕೊಟ್ಟಿದ್ದೀರಿ, ಇದನ್ನೇ ಸಂಸ್ಕೃತ ಪಂಡಿತರಿಗೆ ಕೊಟ್ಟರೆ, ಪ್ರಾತಃಕಾಲದೊಳ್ ಉತ್ಥಿತನಪ್ಪಂದು ನಾನು ಆರಾರಂ ಸಂಸ್ಮರಿಸಲಿ ಪೇಳ್. ಪ್ರಾತಃಕಾಲ ಉತ್ಥಿತನಪ್ಪಂದು, ಉತ್ಥಿತ ಅಂದರೆ ಹೇಳುವಾಗ, ಆರಾರಂ ಸಂಸ್ಮರಿಸಲಿ ಪೇಳ್. ತಿಲ ಜೀರಾದ್ಯಂಗಳಂ ಬೆಳೆವ ವಸುಂಧರೆಯ ನಾಂ ಸ್ಮರಿಪೆಂ.
ಎಳ್ಳು ಜೀರಿಗೆ ಅರ್ಥವಾಗಲ್ವೇ? ಚಿರಜೀರಾದ್ಯಂಗಳಂ ಬೆಳೆವ, ನಮಗೆ ಸ್ವಲ್ಪ ಸಂಸ್ಕೃತ ಶಬ್ದ ಇದ್ರೆ ತೂಕ ಅನ್ನೋ ಒಂದು ಭಾವನೆ ನಮ್ಮ ಆಸ್ಥಾನ ವಿದ್ವಾಂಸರಲ್ಲಿ ಬಂದ್ಬಿಡ್ತು. ಆದರೆ ಮುಂದಿನ ಕವಿಗಳು ಪುಣ್ಯಕ್ಕೆ ವಚನಗಳಲ್ಲಿ ಬಂದರೆ ಅವರು ಕನ್ನಡವನ್ನು ಹೇಗೆ ಬಳಸ್ಕೊಂಡ್ರು, ಮನೆಯೊಳಗೆ ಮನೆಯೊಡೆಯೇನಿದ್ದಾನೋ ಇಲ್ಲವೋ, ಎಷ್ಟು ಅದ್ಭುತವಾಗಿದೆ ಅದು. ಯಾಕೆಂದರೆ ಆಡುವ ಒಂದು ಹೃದಯ ಸಂವಾದಕ್ಕೆ ಬೇಕಾದಂಥ ಭಾಷೆಯನ್ನು ನಾವು ಜನಗಳು ಸೃಷ್ಟಿ ಮಾಡ್ಕೊಳ್ತೀವಿ, ಆಸ್ಥಾನಗಳ ಸೃಷ್ಟಿ ಆಗಲ್ಲ. ಇದು ಆಸ್ಥಾನದಲ್ಲಿ ಏನಿದ್ರು ಕೂಡ ನಿಮ್ಮನ್ನೆಲ್ಲ ಸ್ವಲ್ಪ ದೂರ ಇಟ್ಟುಬಿಟ್ಟೇ ಮಾತಾಡುವಂಥದ್ದು ಬರುತ್ತೆ. ಅಲ್ಲ, ನಾನು ಇದು ಮಿತಿಗಳನ್ನು ಹೇಳ್ತಾ ಇದ್ದೀನಿ. ಆದರೂ ಕೂಡ ಒಳ್ಳೆಯ ಹೂರ್ಣ ಇದ್ದರೆ ಅದು ಹೇಗಾದರೂ ಇರಲಿ, ಜನ ತಿಂತಾರೆ, ಪರವಾಗಿಲ್ಲ. ಒಂದು ಮುಳ್ಳು ಮರ ಹತ್ತಿದ್ರೂ ಕೂಡ ಹತ್ತಾರೆ. ಹಲಸಿನಕಾಯಿ ಸಿಗತ್ತೆ ಅಂತ ಗೊತ್ತಾದರೆ ಎಂಥ ದೊಡ್ಡ ಮರ ಹತ್ತಕ್ಕೂ ಸಿದ್ಧರಾಗಿರ್ತಾರೆ. ತೆಂಗಿನಕಾಯಿಗೆ ಅಂದರೆ ಮೇಲೆ ಹತ್ತೋಕ್ಕೆ ಸಿದ್ಧರಾಗಿರ್ತಾರೆ. ಆದರೆ ಅಷ್ಟು ಕಷ್ಟಪಟ್ಟು ಹತ್ತುಬಿಟ್ಟು ಏನೂ ಸಿಗಲಿಲ್ಲ ಅಂದರೆ ಅವನಿಗೆ ಬೇಜಾರಾಗುತ್ತೆ. ಅಂಥ ಕಾವ್ಯ ಅಲ್ಲ ಇದು. ಹಾಗೆಯೇ ಕಂದಾವೃತ್ತಗಳನ್ನು ಬರೆದಿದ್ದಾನೆ, ರಗಳಗಳನ್ನು ಬರೆದಿದ್ದಾನೆ. ಅಕ್ಕರ ಅಂತ ಒಂದಿದೆ, ಪಿರಿಯಕ್ಕರ ಅಂತಿದೆ, ಹಾಗೆ ತ್ರಿಪದಿಗಳು. ಅದಲ್ಲದೆ ಕೆಲವು ಖ್ಯಾತ ಕರ್ನಾಟಕಗಳಲ್ಲದೆ ಹರಿಣಿ, ತರಳ, ಖಚರಪ್ಲುತ, ಮಲ್ಲಿಕಾಮಾಲೆ, ಅನವದ್ಯ, ಅನುಷ್ಟುಪ್ ಮತ್ತು ಮಂದಾಕರ ಅಂತ ನೋಡಿ. ಕನ್ನಡಕ್ಕಿದು ಶ್ಲೋಕ, ಸಂಸ್ಕೃತ ಎಷ್ಟು ಪ್ರಸಿದ್ಧವಾದ ಶ್ಲೋಕಗಳು ಅಲ್ವಾ? 16 ಅಕ್ಷರಂ ಕೇಳು ಶ್ಲೋಕಕ್ಕೆ ಪ್ರತಿಪಾದದೊಳ್, ಲಗಂ 5-6 ಜಗಣಂ ಬರ್ಕು ಮಂತ್ಯದೊಳ್. ಅಂದರೆ ಬೆಸ್ಟ್ ಸರಳವಾಗಿದೆ ಶ್ಲೋಕ, ಆದರೆ ಕನ್ನಡಕ್ಕೆ ಹೊಂದಲಿಲ್ಲ ಅದು. ಹಾ ರಾಮ ಎಂದು ಸೀತೆ ಬಾಯಳಿದಳ್ತಳ್, ಬರ್ರಿಯ ಶ್ಲೋಕಗಳು ಇಲ್ಲ ಅಂತಲ್ಲ, ಆದರೆ ಕನ್ನಡಕ್ಕೆ ಯಾಕೋ ಹೊಂದಲೇ ಇಲ್ಲ ಅದು ಶ್ಲೋಕಗಳು. ಯಾಕೆಂದರೆ ನಮ್ಮ ಭಾಷೆಯ ಜಾಯಮಾನಕ್ಕೆ ಆಗೋದಿಲ್ಲ ಅದು. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಪಂಪ ಇದನ್ನೆಲ್ಲ ತಿಳ್ಕೊಂಡು ಹೇಗೆ ಕನ್ನಡ ಮತ್ತು ಈ ಸಂಸ್ಕೃತ ಎರಡನ್ನೂ ಕೂಡ ಒಳ್ಳೆಯ ಅರ್ಥದಲ್ಲಿ ಸೇರಿಸಿದ್ದಾನೆ ಅನ್ನೋದು ಮುಖ್ಯವಾದಷ್ಟೇ. ಇವನ ಆಶ್ರಯದಾತನಾದ ದೊರೆ ಅರಿಗ ಅಂತ ಇವನು ಕರೀತಾನೆ. ಅವನನ್ನು ಭಗವಂತ ಅಂತಲೂ ಕರೀತಾನೆ ಒಂದೊಂದ್ಸಲ. ಅವನಿಗೆ ಸಂಪ್ರೀತಿಯಿಂದ ಪ್ರೀತಾನಿತ್ಯದ್ದರಿಂದ ಬಹುಶಃ ಅವರ ಸ್ನೇಹ ಆ ಮಟ್ಟದ್ದು ಅಂತ ಕಾಣುತ್ತೆ. ಚಕ್ರವರ್ತಿ ಆದ ಕ್ಷಣಕ್ಕೆ ಅವನಿಗೆ ಸ್ನೇಹ, ಪಂಪನ ಸ್ನೇಹ ಎಷ್ಟಿತ್ತು ಅಂತಂದರೆ, ಅವನು ಪಂಪಂ ದಾತ್ರಿ ವಳಯ ನಿಳಿಂಪಂ, ಭೂಲೇಖದಲ್ಲೇ ದೇವತೆ ಅಂತ ಇವನು ಪಂಪ. ಅವನು ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದ ಅಂತ, ಗೌರವದಿಂದ ಕಾಣ್ತಾ ಇದ್ದ ಅಂತಂದರೆ ದೊರೆ ಅವನು ಅರಿಕೇಸರಿ ಅಂತ ಅವನ ಹೆಸರು. ಹೆಸರು ಚೆನ್ನಾಗಿದೆ, ಅರಿಕೇಸರಿ. ಶತ್ರುಗಳ ಪಾಲಿಗೆ ಸಿಂಹ ಅಂತ, ಅರಿ ಶತ್ರುಗಳಿಗೆ ಕೇಸರಿ ಸಿಂಹದಂತೆ ಇದ್ದವನು. ಇವತ್ತಿನ ಆಫೀಸರ್ಗಳೆಲ್ಲ ಉರಿ ಕೇಸರಿಗಳು. ಅವರು ಹೋದರೆ ಭಾಳ ನಮಗೆ ಹೋಗಿದ್ದಕ್ಕೆ ತಪ್ಪು ಅನಿಸ್ಬಿಡುತ್ತೆ, ರಂಗ್ತಾಯ್ತು ಅನಿಸುತ್ತೆ. ಅರಿಕೇಸರಿ ಅವನು ಸಪಾದ ಲಕ್ಷಕ್ಷಿತಿಯನ್ನು ಆಳ್ತಾ ಇದ್ದ. ಬೋಧನ್ ಅಂತ ಒಂದು ಊರಿದೆ ಆಂಧ್ರ ಪ್ರದೇಶದಲ್ಲಿ, ಇದೆ ಬೋಧನ ಅಂಥೇಳಿ. ಅಲ್ಲಿ ಶ್ರವಣದಲ್ಲಿರೋ ಗೊಮಟ ಇದ್ದಾನಲ್ಲ, ಆ ವಿಗ್ರಹ ಅಲ್ಲಿತ್ತು. ಅಂದರೆ ಅಲ್ಲಿ ಹೋಗೋಕ್ಕೆ ಯಾವಾಗಲೂ ಇಷ್ಟಪಡ್ತಾ ಇದ್ರು ಇಲ್ಲಿ ಜನ, ಕರ್ನಾಟಕದಿಂದ ಹೋಗ್ತಾ ಇದ್ರು. ಹುತ್ತ ಬೆಳ್ಕೊಂಡ್ಬಿಡ್ತು ಸಿಕ್ಕಾಬಿಟ್ಟೆ, ಬೆಳ್ಕೊಂಡು ಜನಕ್ಕೆ ಹೋಗೋಕ್ಕಾಗಲಿಲ್ಲ, ಹೆಣ್ಣು ಮಕ್ಕಳಿಗೆ ಹೋಗಿ ಕಷ್ಟ ಆಗ್ತಾ ಇತ್ತು. ಆದ್ದರಿಂದ ಚಾವುಂಡರಾಯನ ತಾಯಿ ಏನಪ್ಪ ಮಾಡೋದು, ವಯಸ್ಸಾಯಿತು ನನಗೆ, ಗೊಮ್ಮಟ ದರ್ಶನ ಮಾಡಲೇಬೇಕಲ್ಲ ಅಂತ ಹೇಳ್ತಾರೆ. ಗೊಮ್ಮಟ ಅಂತಲ್ಲ ಅವನ ಹೆಸರು, ಬಾಹುಬಲಿ. ಅದನ್ನು ಮಾಡಿಸೋದವನು ಗೊಮ್ಮಟ, ಅವನ ಹೆಸರು ಚಾವುಂಡರಾಯ. ಆದ್ದರಿಂದ ಅವನಿಗೂ ಗೊಮ್ಮಟೇಶ್ವರ ಅಂತಲೇ ಹೆಸರು ಬಂತು. ಗೊಮ್ಮಟೇಶ್ವರ ಅನ್ನೋ ಹೆಸರು ಇಲ್ಲ ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ ಇಲ್ಲ ಅದು. ಅದನ್ನ ಮಾಡಿಸ್ದವನು ಗೊಮ್ಮಟ. ಆದ್ದರಿಂದ ಅವನಿಗೆ ಕುಷ್ಮಾಂಡಿನಿ ದೇವಿಯ ಭಕ್ತ ಅವನು, ಕುಷ್ಮಾಂಡಿನಿ ಕುಂಬಳ ಗೊಮ್ಮಟ, ಅದೇ ಅರ್ಥ. ಜೈನರಲ್ಲಿ ಕುಷ್ಮಾಂಡಿನಿ ದೇವತೆಗೆ ತುಂಬ ಪ್ರಾಶಸ್ತ್ಯ ಇದೆ. ಅಪ್ಪಪ್ಪ, ಅಲ್ಲಿ ಅವಳ ತಾಯಿ ಹೋಗೋಕ್ಕಾಗಲ್ವಲ್ಲ ಅಂಥೇಳಿ ಆ ವಿಗ್ರಹವನ್ನು ಇಲ್ಲಿ ಯಾರನ್ನೋ ಕರೆಸಿ ನೋಡಿ, ಎಷ್ಟು ಅದ್ಭುತವಾದ, ಪ್ರಪಂಚದಲ್ಲೇ ಪ್ರಸಿದ್ಧವಾದ ವಿಗ್ರಹ ಆಗಿದೆ ಬಾಹುಬಲಿಯ ಒಂದು ವಿಗ್ರಹ ಆಗಿದೆಯಲ್ಲ. ಅತಿ ತುಂಗಾಕೃತಿಯಾದೊಡಾಗದ ಅದರೊಳ ಸೌಂದರ್ಯಂ ಔನ್ನತ್ಯಮಂ, ಎಲ್ಲವೂ ಸೇರಿಕೊಂಡಿವೆ ಇದರಲ್ಲಿ. ಎತ್ತರ, ಸೌಂದರ್ಯ, ಔನ್ನತ್ಯ, ಆತ್ಮ, ಆತ್ಮೋಪಮ ಅಂದ್ಬಿಡ್ತಾನೆ ಕೊನೆಗೆ. ಯಾರು ಹೋಲಿಸ್ಬೋದು ಬಾಹುಬಲಿ ಅನ್ನಂದ್ರೆ? ಬಾಹುಬಲಿಗೆ ಹೋಲಿಸ್ಬೋದು. ಗಗನಂ ಗಗನಾಕಾರಂ ಅಂತ ಸಂಸ್ಕೃತದಲ್ಲಿ ಇದೆಯಲ್ಲ, ಸಾಗರಂ ಸಾಗರೋಪಮಂ, ರಾಮ ರಾವಣ ಯೋರ್ ಯುದ್ಧಂ ರಾಮ ರಾವಣ ಯೋರಿವ. ಇನ್ನು ಯಾರಿಗೂ ಹೋಲ್ಸೋಕ್ಕಾಗೋದಿಲ್ಲರಿ ಅವನೇ. ಯಾರನ್ನು ಹೇಳಬೇಕಾದ್ರೂ ಪ್ರತಿಯೊಬ್ಬರು ಮನೆಯಲ್ಲೂ ಖಚಿತವಾಗಿ ಇಂಥದ್ದು ಗೊತ್ತಿರುತ್ತೆ. ನನ್ನ ನಾಡಿಗರು ಕೃಷ್ಣ ಹೇಳ್ತಾ ಇದ್ರು ಯಾವಾಗ್ಲೂ. ಅವರು ಒಂದ್ಸಲ ಮನೇಲಿ ಮಾತಾಡ್ತಾ ಇದ್ದಂತೆ, ಯಾರು ಮನೆಯಲ್ಲಿ ಮಾತಾಡ್ತಾ ಇದ್ರೆ ಬಾಗಿಲು ತಟ್ಟದಂತೆ, ಯಾರು ಬಾಗಿಲು ತಟ್ಟಿದ್ರೆ ಇವರು ಆಕೆ ಸುಮ್ಮನೆ ಇದ್ದಾಳೆ, ಇವರು ಮಕ್ಕಳು ಬಂದರು ಅಂತ ಕಾಣುತ್ತೆ. ಅವಳು ಹೇಳ್ತಾಳೆ ಬಂದವರು ಯಾರೋ ಬೇರೆಯವರು ಇರಬೇಕು, ಮಕ್ಕಳು ಅಂತ ಕಾಣುತ್ತೆ ಅಂದರೆ ಇಲ್ಲ ಇಲ್ಲ ಕೆಲಸದವಳು ಅಂತ ಕಾಣುತ್ತೆ, ಹಿಂದ್ಗಡೆಯಿಂದ ಬರ್ತಾಳೆ ಪರವಾಗಿಲ್ಲ. ಅಲ್ಲಪ್ಪ, ಬಾಗಿಲು ತಟ್ಟಿದ್ರಲ್ಲಿ ಮಕ್ಕಳು ದೊಡ್ಡವರು ಅಂತ ಹೇಗೆ ಪತ್ತೆ ಹಚ್ಚೋದು ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತಂದರೆ,
ಇವನ್ ಅಷ್ಟೇ ಕೇಳ್ತಾನೆ, ನಿಂಗೆ ಹೆಂಗೆ ಗೊತ್ತಾಯ್ತಮ್ಮ ಮಕ್ಕಳು ಅಲ್ಲ ಅಂತ ಅಂದರೆ, ನಮ್ಮ ಮಕ್ಕಳು ಹಾಗೆಲ್ಲ ಬಾಗಿಲು ತಟ್ಟೋದಿಲ್ಲ, ಓದಿತವೆ ಅಂದರೆ ಅವ್ರ ಸ್ವಭಾವ ಅಂಥದ್ದು, ಮನುಷ್ಯನ ಸ್ವಭಾವ ಗುಣ ಬದಲಾವಣೆ ಆಗೋದಿಲ್ಲ. ಅರಿಕೇಸರಿ ಚಕ್ರವರ್ತಿಯಾದ, ಈ ಬಹಳ ದೊಡ್ಡ ತೊಡಕು ವಿಚಾರ ಹೇಳ್ತೀನಿ ನಾನು ಇವತ್ತು. ಅವನಿಗೆ ಸಾಮಂತ ಚೂಡಾಮಣಿ, ಅವನು ಏನಂದ್ರೆ ರಾಷ್ಟ್ರಕೂಟರಿಗೆ ಅಧೀನಾಗಿದ್ದವನು, ಒಳ್ಳೆಯ ದೊರೆ ನಿಜ ಅವನು, ಇಲ್ಲ ಅಂತ ಹೇಳಿದ ಗೊಜ್ಜಿಗ ಅವ್ರನ್ನೆಲ್ಲ ಅವನು ಸೋಲಿಸಿದವನು, ಬದ್ದೆಗ ಅವನ ಯುದ್ಧಮಲ್ಲ, ಬಹಳ ಪ್ರಸಿದ್ಧ ವ್ಯಕ್ತಿ ನಿಜ, ಆದರೂ ಅವನು ಚಕ್ರವರ್ತಿ ಅಲ್ಲ. ಪೊನ್ನನ ದೊರೆ ಇದ್ನಲ್ಲ ರಾಷ್ಟ್ರಕೂಟರ ಗೋವಿಂದ ಕೃಷ್ಣ, ಅವರೆಲ್ಲ ಚಕ್ರವರ್ತಿಗಳು. ಸಂಕೋಚನ ಇಲ್ಲ ಪಂಪನಿಗೆ. ಅರ್ಜುನನ ಬಗ್ಗೆ ಹೇಳ್ತಾ ಅರಿಕೇಸರಿಯನ್ನು ಅರ್ಜುನ ಜೊತೆ ಹೋಲಿಸ್ಬೇಕಲ್ಲ, ಅದಕ್ಕೆ ಏನೇನು ಎಡವಟ್ಟೆಗಳು ಮಾಡ್ಕೊಂಡಿದ್ದಾನೆ ಅದನ್ನು ಮೊದಲು ಹೇಳಿಬಿಡ್ತೀನಿ. ಒಂದು ಕಾವ್ಯವನ್ನು ಕುರಿತು ನಮಗೆ ತುಂಬ ಗೌರವ ಇದೆ, ಅಭಿಮಾನ ಇದೆ ನಿಜ, ಆದರೆ ಚರಿತ್ರೆಯನ್ನು ಕಾವ್ಯದಲ್ಲಿ ಬೆರೆಸಿದ್ರೆ ಏನೇನು ಅನಾಹುತ ಆಗುತ್ತೆ. ಅರಿಕೇಸರಿಯನ್ನು ಅರ್ಜುನನ ಜೊತೆಯಲ್ಲಿ ಹೋಲಿಸಿದ್ರೆ ಏನೇನು ಅವಸ್ಥೆ ಆಗುತ್ತೆ ಅನ್ನೋದು ನಾನು ಇವತ್ತಿನ ದಿವಸ ಈ ಥರ ಪೂರ್ವಪೀಠಿಕಾ ರೂಪದಲ್ಲಿ ಹೇಳ್ತೇನೆ. ನಾಳೆಯಿಂದ ನಾನು ಕಾವ್ಯದ ನೇರ ಭಾಗಕ್ಕೆ ನಾನು ಬರ್ತೇನೆ. ಯುದ್ಧಮಲ್ಲ ಅನ್ನೋನ ಮಗ ಮೊದಲನೇ ಅರಿಕೇಸರಿ, ಅವನು ನಿರುಪಮ ದೇವ ಅಂತೇಳಿ ರಾಷ್ಟ್ರಕೂಟ ಚಕ್ರವರ್ತಿ ಅವನಿಗೆ ಸಾಮಂತನಾಗಿದ್ದವನು. ಈ ಮೊದಲನೇ ಅರಿಕೇಸರಿಗೆ ಇಬ್ಬರು ಮಕ್ಕಳು, ನರಸಿಂಹ ಅಂತೊಬ್ಬ, ಭದ್ರದೇವ ಅಂತೊಬ್ಬ. ಅವನ ಮಗ ಯುದ್ಧಮಲ್ಲ ಮೂರನೆಯವನು, ಅವನ ಮಗ ನರಸಿಂಹ, ಬಹಳ ಪ್ರಸಿದ್ಧ ವ್ಯಕ್ತಿ ಇವನು. ಇವನು ಗೂರ್ಜರ ಗುಜರಾತಿನ ಸೇನೆಯನ್ನು ಓಡಿಸಿದವನು, ಹಾಗೇನೆ ದೊಡ್ಡ ಸೇನೆ ತಗೊಂಡೋಗಿ ಗಂಗಾ ನದಿಯ ತೀರದವರೆಗೆ ರಾಜ್ಯವನ್ನು ಗೆದ್ದು ಅಲ್ಲಿ 500 ಆನೆಗಳ ಮಿಸಿಸಿದನ್, ತನ್ನ ಸೈನ್ಯದ 500 ಆನೆಗಳನ್ನು ಅಲ್ಲಿ ಸ್ನಾನಕ್ಕೆ ಬಿಟ್ಟನಂತೆ. ಅವನು ಚಕ್ರವರ್ತಿ ಆಗಿಲ್ಲದೇ ಇರ್ಬೋದು, ಆದರೆ ಅಷ್ಟು ಪ್ರಸಿದ್ಧನಾಗಿದ್ದವನು. ಈ ನರಸಿಂಹನ ಹೆಂಡತಿ ಜಾಕವ್ವೆ ಅಂತ ನಿಮಗೆ ಜ್ಞಾಪಕ ಇರಬೇಕಷ್ಟೆ, ನರಸಿಂಹ ಜಾಕವ್ವೆ ಅವ್ರ ಮಗನೇನೆ ನಾನು ಹೇಳ್ತಾ ಇರೋ ದೊರೆ ಅರಿಕೇಸರಿ. ಅರಿಕೇಸರಿ ಮೂರನೇವನು, ಒಂದು ಎರಡು ಅಂತ ಬರುತ್ತೆ ಇಲ್ಲಿ, ಅರಿಕೇಸರಿ ಜ್ಞಾಪಕ ಇಟ್ಕೊಳ್ಳಿ. ಅವನು ಈ ನರಸಿಂಹ ಮತ್ತು ಜಾಕವ್ವೆ ಇವರ ಮಗ. ಇಂದ್ರನ ತೋಳೆ ತೊಟ್ಟಿಲಾಗಿರೆ ಬಳೆದಮ್ಮ ಅಂತ ಹೇಳ್ತಾನೆ ಕವಿ ಅವನನ್ನು. ಇಂದ್ರನೂ ರಾಷ್ಟ್ರಕೂಟ ಚಕ್ರವರ್ತಿ, ಅವನು ಅರಿಕೇಸರಿ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದ, ಅವನ ತೋಳೆ ತೊಟ್ಟಿಲಿನಂತೆ ಅವನು ಬೆಳೆಸ್ದ. ಇವನು ಮುಂದೆ ರಾಜನಾದಾಗ ಪಂಪನ್ನು ಯಾರೋ ಹೇಳ್ತಾರಂತೆ, ಈ ಸೊಗಸಾದ ಸಂಪ್ರೀತಿಯಿಂದ ಬಳಿಯೆಟ್ಟಿ ಬರಿಸಿ ಪಿರಿದನಿತ್ತು. ಒಂದು ಮಾತು ಹೇಳ್ತೀನಿ, ನಿಜ ಅಭಿಖ್ಯಾತಿಯನ್ ನನ್ನ ಹೆಸರನ್ನು ನಿಲ್ಲಿಸುವ ರೀತಿಯಲ್ಲಿ ಕಾವ್ಯ ಬರಿ ಅಂತ ಕೇಳಿದ. ಕೇಳಿದ್ರೆ ಇವನು ಮಹಾಭಾರತವನ್ನೇ ಬರೆದ್ಬಿಡೋದ, ಅರ್ಜುನನ್ನ ಹೋಲಿಸಿ ಇವನಿಗೆ ಅರಿಕೇಸರಿಗೆ ಬರ, ನಿಜ ಒಂದ್ಸಲ ಹೋಲಿಸಿ ಹೇಳೋಣ, ಭಾಳ ತಾಪತ್ರಯಕ್ಕೆ ಬಂದ್ಬಿಡುತ್ತೆ. ಯಾಕೆಂದರೆ ಮಹಾಭಾರತ ನಿಜವಾಗಿ ಕಥಾನಾಯಕರು ಇಲ್ಲದಂತಹ ಒಂದು ಕಾವ್ಯ, ವ್ಯಾಸ ಸಾಗರ ಮನಸ್ಸಂಭೂತವಾದದ್ದು, ಅಲ್ಲಿ ಯಾರು ನಾಯಕರಿಲ್ಲ, ಆ ಸಂದರ್ಭದಲ್ಲಿ ಒಬ್ಬೊಬ್ಬ ನಾಯಕ ಇರ್ತಾನೆ ಅಷ್ಟೇ. ದೊಡ್ಡ ಅಣ್ಣ ಅನ್ನೋ ದೃಷ್ಟಿಯಿಂದ ಧರ್ಮರಾಯ ಇಲ್ಲಿ ನಾಯಕನಾಗಬೇಕು, ಆದರೆ ಅರ್ಜುನನ ನಾಯಕ ಮಾಡಿದ್ರಿಂದ ಪಂಪ ತನಗೇ ಗೊತ್ತಿಲ್ಲದಂತೆ ಕೆಲವು ತಾಪತ್ರ ಹಿಡಿದಿಗೆ ಹಾಕೊಂಬಿಟ್ಟ. ದ್ರೌಪದಿನ ಬೇರೆಯವರಿಗೆ ಕಟ್ಟೋಂಗಿಲ್ಲ ಇವಾಗ, ಭೀಮಾ ನಕುಲ ಸಹದೇವ ಧರ್ಮರಾಯ ಇವರೆಲ್ಲ ದ್ರೌಪದಿನ ಮದುವೆ ಹಂಗಿಲ್ಲ, ಯಾಕೆಂದರೆ ಬರೀ ಹೆಂಡತಿಗೆ 5 ಜನ ಇದ್ರು ವ್ಯವಹಾರಕ್ಕೆ ಅಂತ ಹೇಳೋಕ್ಕಾಗತ್ತಾ, ಇದು ಬಹಳ ಆಕ್ಷೇಪಣವಾಗುತ್ತೆ. ಅದ್ರದ್ದೇನು ಮಾಡಿಬಿಟ್ಟ ಅಂದರೆ ಹಾಗೆ ಮಾಡ್ದೆ, ಹಾಗೆ ಮಾಡಿಕೊಳ್ಳಿ ನಾನು ಬೇಡ ಅನ್ನೋದಿಲ್ಲ, ಆದರೆ ಕಾವ್ಯ ಸಂದರ್ಭದಲ್ಲಿ ಒಂದೊಂದು ಸಲ ಭೀಮನ ಪಾತ್ರ ಯೋಚನೆ ಮಾಡಿ. ಕೀಚಕ ತೊಂದರೆ ಕೊಟ್ಟಾಗ ಅರ್ಧರಾತ್ರಿಯಲ್ಲಿ ಅವಳು ಭೀಮನ ಮನೆಗೆ ಹೋಗ್ತಾಳೆ, ಹೋಗಿ ಅವನನ್ನು ನೀನೇ ಕಾಪಾಡಬೇಕು ಅಂತ ಕೇಳ್ಕೊಳ್ತಾಳೆ. ಪಂಪನಿಗೂ ಅದು ಮರ್ತೋಗಿದೆ, ಅವನು ಪದ್ಮೇಜ ಪತ್ರೇಕ್ಷಣೆ ತಾವರೆಯ ಕಣ್ಣಿನವಳೆ ಅತ್ತಿಗೆಯನ್ನು, ನಾನು ನೀನು ಹೇಳ್ತಾರ ತಾವರೆಯ ಕಣ್ಣಿನ ಸುಂದರಿ ನಾನು ಅವನ್ನ ಕೊಲ್ತೇನೆ ನೀನು ಹೆದರಬೇಡ ಅಂತ ಹೇಳ್ತಾನೆ. ಆಮೇಲೆ ದುಶ್ಯಾಸನ ಅವನ್ನ ಕೊಂದು ಅವನ ರಕ್ತದಿಂದ ನಿನ್ನ ತಲೆಯನ್ನು ನಾನು ನೆನೆಸ್ತೇನೆ, ಅವನ ಹಲ್ಲಿನಿಂದ ನಿನ್ ತಲೆಯನ್ನು ಬಾಚ್ತೇನೆ ಹೇಳಿದಾಗ, ಇದು ಕೇವಲ ಇದು ನಾದಿನಿ ಮಹಿದಾ ಈ ಸಂಬಂಧದಲ್ಲಿ ಉಳ್ಕೊಳ್ಳೋದಿಲ್ಲ, ಅದು ಪತ್ನಿಯೊಂದಿಗೆ ಮಾತ್ರ ಹೇಳಬಹುದಾದ ಕೆಲವು ಮಾತುಗಳನ್ನು ಇಲ್ಲಿ ಅವ್ರ ಕೈಯಲ್ಲಿ ಹೇಳಿಸ್ಬಿಡ್ತಾನೆ. ತೊಡಕುಗಳು ಎಲ್ಲಿ ಬರುತ್ತೆ ಅನ್ನೋದಕ್ಕೆ ಹೇಳಿದೆ. ಅದೇ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಭೀಮನಿಗೆ ಪ್ರಾಶಸ್ತ್ಯವಿರೋ ಪ್ರದೇಶಗಳು ಬೇಕಷ್ಟಿವೆ. ಬಹಳ ಮುಖ್ಯವಾದದ್ದು ಅವನ ಆಂಜನೇಯನ ಕಂಡದ್ದು, ಮಾರುತಿಯನ್ನು ಕಂಡದ್ದಲ್ವಾ,
ಆ ಪ್ರಸಂಗನ ಇವನು ಎಷ್ಟು ಅದ್ಭುತವಾಗಿ ನಿರ್ವಹಿಸ್ತಾನೆ ಅಂದರೆ ಎರಡೇ ಸಾಲು, ಎರಡೂ ಅಲ್ಲ ಒಂದೂವರೆ, ಇಡೀ ಪ್ರಕರಣವನ್ನು ಎರಡು ಸಾಲುಗಳಲ್ಲಿ ಮುಗಿಸ್ಬಿಡ್ತಾನೆ ಅವನು. ಜರಾಸಂದನನ್ನು ಕೊಂದಿದ್ದನ್ನು ಬಹಳ ಬೇಗ ಮುಗಿಸ್ಬಿಡ್ತಾನೆ, ಇನ್ನು ಕೆಲವು ಪ್ರಕರಣ ಹೇಳೋದೇ ಇಲ್ಲ. ಹೀಗೆ ಕೆಲವು ಅದರ ಬಗ್ಗೆ ಬರ್ತೀನಿ ನಾನು ಮುಂದೆ. ಅಂದರೆ ಪೇಳ್ವಡೆ ಪಂಪನೆ ಪೇಳ್ಗೊಂಬು ಅಂತ ಯಾರು ಬಂದು ಹೇಳಿದ್ರೆ, ಇದೊಂದು ಒಳ್ಳೆ ಮಾತಾನೆ. ದೊಡ್ಡವರು ಬಂದು ನೀವು ನಿಮ್ಮಂಥವರೇ ಬರೀಬೇಕು ಸರ್, ನೀವು ಬರೆದ್ರೆ ಬರೀಬೇಕು ಅಂತ ಹೇಳಿದ್ರಿಂದ ಬರಿತೀವಿ. ಕಾರಣ ಒಂದು ಕಡೆ ಬರೀತಾರೆ, ದೊಡ್ಡವರು ಯಾರು ಎನ್ಕರೇಜ್ ಮಾಡೋದು ಒಂದೊಂದ್ಸಲ ಬಹಳ ಅಪಾಯಕಾರಿ ಅಂತ. ಯಾಕೆಂದರೆ ಕಾರಂತರು ಹೇಳಿದ್ರು ಅಂತ ಬರದೆ, ಅಂದರೆ ಕಾರಂತರು ಹೇಳಿದ್ರು ಬರದೆ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ರ, ಬರೆದ ಮೇಲೆ ಚೆನ್ನಾಗಿದ್ರೆ ಅವ್ರು ಹೇಳಿದಾಗ ನಾವು ಒಪ್ಕೊಳ್ತೇನೆ. ಅವ್ರು ಹೇಳಿದ್ರು ಅಂತ ಬರದೆ ಇದೆಲ್ಲ ಅಲ್ಲ. ಈ ಇತಿಹಾಸವನ್ನು ಕುರಿತು ಅವನನ್ನು ಪೋಲಿಪೊಡೆ ಏನಾಗ ಅಳ್ತಿಯಾದುದು, ಅಷ್ಟಿ ಅಂದರೆ ಹಳಗನ್ನಡದಲ್ಲಿ ಪ್ರೀತಿ ಅಂತ. ಗುಣಾರ್ಣವನಂ ಕಿರೀಟಿಯೊಳೆ ತಗುಳ್ಸಿ ಪೋಲಿಪೊಡೆ ಏನಾಗ ಅಳ್ತಿಯಾದುದು, ನನಗೆ ತುಂಬ ಪ್ರೀತಿಯಾಯಿತು ಆದ್ದರಿಂದ ಹಾಗೆ ಹೇಳಿಬಿಟ್ಟೆ, ಅರ್ಜುನನ ಕಥೆ ಇದು ವಾಸ್ತವವಾಗಿ ಅಂತ ಹೇಳ್ತಾನೆ. ಮುಂದೆ ಬರ್ತೀನಿ, ಇದು ಆಗಿರೋ ಮೊದಲು ಅವನು ಮಾಡಿಕೊಟ್ಟಿರೋ ಮಾರ್ಪಾಡುಗಳಿಂದ ಆಗಿರೋ ಅನುಕೂಲಗಳು ಅನಾನುಕೂಲಗಳು ಎರಡನ್ನೂ ಹೇಳಿಬಿಡ್ತೇನೆ ಮೊದಲಿಗೆ. ಈಗ ಉದಾಹರಣೆಗೆ ತಕ್ಷಣಕ್ಕೆ ಇಲ್ಲಿ ಹೇಳೋದು ಅಂದರೆ, ಎಂತುಂ ದ್ರೌಪದಿ ಮುಕ್ತ ಕೇಶಿ ನವೆವಳ್ ಪಾಂಚಾಲ ರಾಜ್ಯಾತ್ಮಜ. ದ್ರೌಪದಿ 12 ವರ್ಷ ವನವಾಸವನ್ನು, 1 ವರ್ಷ ಅಜ್ಞಾತವಾಸವನ್ನು ಈ ಪಾಂಡವರ ಜೊತೆಯಲ್ಲಿ ಮಾಡಿ ನವದವಳು, ಗೋಳಾಡಿದವಳು, ಕೊನೆಯಲ್ಲಿ ಪಟ್ಟ ಕಟ್ಟಿಸ್ಕೊಳ್ಳುವಾಗ ಧರ್ಮರಾಯನಿಗೆ ಪಟ್ಟ ಕಟ್ಟಬೇಕು ಅಂತಂದರೆ ಧರ್ಮರಾಯ ಹೇಳಿಬಿಡ್ತಾನೆ ಪಂಪನಿಗೆ ಇಷ್ಟ ಇಲ್ಲ ಅದು ಧರ್ಮರಾಯನಿಗೆ ಕಟ್ಟೋದು, ಇವನು ತಮ್ಮ ದೊರೆಯನ್ನು ಬಿಟ್ಟು ಅವ್ರ ಅಣ್ಣನ ಕಟ್ಟೋಕ್ಕಾಗತ್ತಾ? ಅದಕ್ಕೆ ಪ್ರಾಯದ ಪೆಂಪೆ ಪೆಂಪೆಮಗೆ, ವಯಸ್ಸಾಯಿತು ಅನ್ನೋದೇ ನಮಗೆ ದೊಡ್ಡ ಹಿರಿಮೆ, ನೀನು ವೀರ ಅಂದರೆ ನೀನು, ಅದರಿಂದ ನೀನೇ ಪಟ್ಟ ಕಟ್ಟಿಕೋ ಅಂತಂದರೆ ಒಪ್ಕೊಂಬಿಟ್ಟ ಅರ್ಜುನ. ಕಟ್ಕೊಂಡು ಅವನ ಜೊತೆ ಪಟ್ಟದ ರಾಣಿ ಯಾರು ಅಂತಂದರೆ ಸುಭದ್ರೆ. ದ್ರೌ ನನಗೆ ಮೈಯೆಲ್ಲ ಉರಿದೋಗ್ಬಿಡುತ್ತೆ ಒಂದ್ಸಲ, ಪಾಪ ಪದ್ದಾಡಿದವಳು ಕಾಡಿನಲ್ಲಿ ಸಂಕಟಪಟ್ಟವಳು, ಕೀಚಕನಿಂದ ಜಯದ್ರಥನಿಂದ ಅವಮಾನಕ್ಕೆ ಗುರಿಯಾದವಳು, ಒಂದ್ಸಲ ಬಿದ್ದೆ ಹೋಗ್ಬಿಡ್ತಾಳೆ ಗೊತ್ತಾ, ಘಟೋದ್ಗಜ ಅವಳನ್ನು ಎತ್ಕೊಂಡ್ಬರ್ತಾನೆ. ಆಮೇಲೆ ಎಷ್ಟು ಜನ ಹೊತ್ಕೊಂಡು ಹೋಗ್ತಾರೆ ಅವಳನ್ನು, ಕಿಮ್ಮೀರ ಅಂತ ಒಬ್ಬ ರಾಕ್ಷಸ ಹೀಗೆ ತೊಂದರೆ, ಜಟಾಸುರ ಮಣಿಮಂತ ಕಿಮ್ಮೀರ ಯಾವ್ಯಾವ ರಾಜರಿಂದ ತೊಂದರೆ ಪಟ್ಟಿದ್ದಾಳು, ರಾಕ್ಷಸರಿಂದ ತೊಂದರೆ ಪಟ್ಟಿದ್ದಾಳು, ಅವಳು ನಡೆಯೋಕ್ಕಾಗದೆ ಒದ್ದಾಡಿದ್ದಾಳು, ಅವಳು ಕೀಚಿಗನಂತ ಅವನ ಕೈಯಲ್ಲಿ ಆಡಬಾರದು ಮಾತನಾಡಿಸ್ಕೊಳ್ಬೇಕಾಯ್ತು, ಅವಳು ತಲೆಯನ್ನು ತಿಕ್ಕುವ ಸುಗಂಧವನ್ನು ಅವಳಿಗೆ ಹಚ್ಚುವ ಕಾರ್ಯವನ್ನು ಮಾಡಬೇಕಾಯ್ತು ಅವಳು. ಇಷ್ಟೆಲ್ಲ ಮಾಡಿದವಳನ್ನು ಬಿಟ್ಟುಬಿಟ್ಟು ಕೊನೆ ಒಂದು ಮಾತಿಲ್ಲ ಅವಳ ಬಗ್ಗೆ, ಪಂಪ ಹೇಳೋದಿಲ್ಲ ಕೊನೆಯಲ್ಲಿ. ಲಕ್ಷಣವಾಗಿ ಅಣ್ಣನ ಮನೇಲಿ ಸುಖವಾಗಿದ್ದಲ್ಲ ಸುಭದ್ರೆ, ಇವ್ರು ಕಾಡು ಹೋಗ್ತಾರೆ ಅಂದ್ಕೊತ ಅದು ಕೂಡಲೇ ಅವಳು ನಂಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನುಭವ ಇಲ್ಲ, ನಾನು ಬರಲ್ಲ ಅಂದ್ಬಿಟ್ಲು. ಅವಳನ್ನು ಉರಿ ಕರ್ಕೊಂಡೋಗ್ಬಿಟ್ರು ಅಲ್ಲಿ, ಅಲ್ಲಿ ಬಲರಾಮ ಕೃಷ್ಣ ಎಲ್ಲ ಇದ್ರಲ್ಲ ಆನಂದವಾಗಿ ಸಾಕ್ಕೊಂಡಿದ್ರು, ಹಾಗಿದ್ದವಳು ಪಟ್ಟಾಭಿಷೇಕದ ಸಮಯಕ್ಕೆ ಸರಿಯಾಗಿ ಬಂದ್ಬಿಡ್ತಾಳೆ. ಇದು ಒಂದೊಂದ್ಸಲ ಔಚಿತ್ಯ ಮೀರಿದ ಒಂದು ಯಾವುದೋ ಈಕ್ವೇಷನ್, ಒಂದು ಈ ಸಣ್ಣ ಈಕ್ವೇಷನ್ ಮಾಡಿಕೊಂಡ್ರೆ ಆಗೋ ತೊಂದರೆಗಳಿಗೆ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ಹೀಗಂತ ಕವಿಯ ಬಗ್ಗೆ ನನಗೆ ಅಸಮಾಧಾನ ಇರೋದನ್ನು ಹೇಳ್ಕೊಳ್ತೇನೆ, ಅವನು ದೊಡ್ಡವನು ಅದು ಬೇರೆ. ಅವನು ಕಾವ್ಯಕ್ಕೆ ಬಂದಾಗ ಹೇಳಿರೋ ವಿಚಾರಗಳು ಬಂದಾಗ ಎಲ್ಲೆಲ್ಲಿ ತೊಡಕಿಲ್ಲ ಅದನ್ನು ಹೇಳುವಾಗ ನಾನು ಇದನ್ನು ಹೇಳ್ತೇನೆ. ಅದನ್ನು ಕೇಳಿ ಬಚ್ಚಪುರ ಅಂಥೇಳಿ ಒಂದು ಅಗ್ರಹಾರವನ್ನು ಅವನಿಗೆ ಕೊಟ್ಟನಂತೆ. ಆ ಮುಂದೆ ಆ ಜನಶಾಸನಗಳಲ್ಲಿ ಅದೆಲ್ಲ ಬರುತ್ತೆ, ಆ ವಿಚಾರ ಹೆಚ್ಚು ಹೇಳೋಕ್ಕೆ ಇಷ್ಟಪಡೋದಿಲ್ಲ ನಾನು. ಅಂದರೆ ಕವಿ ಅವನ ಇತಿಹಾಸ, ಅವನ ದೊರೆಯ ಇತಿಹಾಸ, ಇವುಗಳನ್ನ ನಾವು ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳಿದೆ ಅಷ್ಟೇ. ಮುಖ್ಯವಾಗಿ ಪಂಪ ದೊಡ್ಡ ಕವಿ ಅನ್ನೋದನ್ನು ಒಬ್ಬ ಕವಿನೇ ಹೇಳಿದ್ದಾನೆ ಅಂತ ಹೇಳಿದೆ. ಕತೆ ಪಿರಿದಾದೊಡಂ ಕತೆಯ ಮೈಗಿಡಲೀಯದೆ ನಾನು ಹೇಳ್ತೇನೆ ಅಂತ ಅವನು ಹೇಳ್ಕೊಳ್ತಾನೆ. ಅವನಿಗೆ ನಮ್ಮ ಕನ್ನಡ ಕವಿಗಳು ಬಹಳ ದೊಡ್ಡ ದೊಡ್ಡ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಎಲ್ಲರದ್ದೂ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಕನ್ನಡ ಕವಿಗಳಲ್ಲಿ ಇತ್ತೀಚೆಗೆ ಮುಖ್ಯವಾಗಿ ಬೇಂದ್ರೆಯವ್ರನ್ನ ತಗೊಳ್ಳಿ. ಬೇಂದ್ರೆಯವರು ಪಂಪ ಎಷ್ಟು ದೊಡ್ಡವನು ಅನ್ನೋದನ್ನು ಒಂದು ಪದ್ಯದಲ್ಲಿ ಹೇಳ್ತಾರೆ. ಹಾಗೆಯೇ ಕುವೆಂಪು ಅವರ ಪಂಪನ ಕಾವ್ಯಗಳಲ್ಲಿ ಬರತಕ್ಕ ಆ ಗಾಂಭೀರ್ಯದ ಚಿತ್ತವೃತ್ತಿ ಏನು ಅನ್ನೋದನ್ನು ಅವರು ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ. ನೋಡಿ, ಬೇಂದ್ರೆ ಒಂದು ಕಡೆಯಲ್ಲಿ ಪಂಪನನ್ನು ಕುರಿತು ಬರೆದ ಒಂದು ಪದ್ಯ ಇದು. ಬರೆವ ಕೈಯ ಗಂಡು ಗೆಡದೆ ಬೀರ ಕಡಗ ತೊಟ್ಟಿತು. ಬರೆವ ಕೈಯ ಗಂಡು ಬೀರ ಅವನು, ಅವನೇ ಒಂದು ಕಡೆ ಹೇಳ್ಕೊಳ್ತಾನೆ. ಅವನು ಮೊನೆಯೋಳ್, ಮೊನೆ ರಾಜಸ್ಥಾನದಲ್ಲಾಗಲಿ ಮೊನೆ ಇದ್ದರಂಗದಲ್ಲಾಗಲಿ ಅವನು ಸೇನಾಪತಿ ಆಗಿದ್ದ. ಬರೀ ರಾಜಧಾನಿಯಲ್ಲಿ ಕೂತ್ಕೊಂಡು ಪದ್ಯ ಬರೀತಾ ಇದ್ದವನಲ್ಲ ಅವನು, ಇದ್ದರಂಗಕ್ಕೆ ಹೋಗಿದ್ದ ಅನ್ನೋದಕ್ಕೆ ಬೇಕಷ್ಟು ಉದಾಹರಣೆಗಳು ಪಂಪಾರದಲ್ಲೇ ಸಿಗುತ್ತೆ. ವ್ಯಾಸರಲ್ಲಿ ಇಲ್ಲ ಇದೆಲ್ಲ.
ಸಾಯಂಕಾಲ ಅಪಹಾರ್ಯ ತೂರಿಗಳನ್ನು ಬಾರಿಸ್ಬಿಟ್ರೆ, ಅಂದರೆ ಇವತ್ತಿದ್ದ ಬೇಡ ನಿಂತೋಯ್ತು ಅನ್ನೋ ತೂರಿಗಳನ್ನು ಬಾರಿಸ್ಬಿಟ್ರೆ ಯಾರನ್ನ ಯಾರು ಬೇಕಾದ್ರೂ ಸೇರ್ಕೋಬೋದಾಗಿತ್ತು. ಶತ್ರು ಗೇಟ್ ಬಿತ್ತಲ್ಲ, ಅವನು ನಿಮ್ಮ ಸ್ನೇಹಿತನಾಗಿದ್ದರೆ ಅವನ ಮನೆಗೆ ಹೋಗಿ ಅವನ್ನ ಹುಡ್ಕೊಂಡು ಬರ್ಬೋದಾಗಿತ್ತು. ಹಾಗೆ ಇನ್ನು ಕೆಲವು ವೈದ್ಯರುಗಳಿರ್ತಾ ಇದ್ರಲ್ಲ, ಅವರು ಇವ್ರಿಗೆ ಪಾಪ ಏಟು ಬಿದ್ದಿದೆ, ಈ ಇಬ್ಬರು ಬಲ್ ದಡಿಗರ್ ಇಬ್ಬರು ಬಹಳ ಜೋರಾಗಿದ್ದವರು ಏನು ಮಾಡಿದ್ರಂತೆ ಅಂದರೆ, ಸಾಯಂಕಾಲ ಅವನ ಹಣೆಗೆ ನೆಟ್ಕೊಂಡಿದ್ದ ಬಾಣಗಳಿದೆಯಲ್ಲ, ಆ ಭರದಿಂದ ಕಿಳ್ತು ಆ ಬಾಣಿಗೆ ಅಂಟ್ಕೊಂಡಿದ್ರೆ ಅದನ್ನು ಕಿತ್ತು ಎಳಿತಾ ಇದ್ರಂತೆ, ಎಳಿತಾ ರಕ್ತ ಸುರಿದೋಗ್ತಾ ಇತ್ತು. ಆದರೂ ಮನದೊಳು ನೋಯದೆ ನೊಂದು ಅಹ ಎನ್ನದೆ ಛೀ ಎನ್ನದೆ, ನಿಮಗೆ ಕೊನೆ ಪಕ್ಷ ಸಂಕಟ ಪಡೋಕ್ಕಾದರೂ ಸ್ವಾತಂತ್ರ್ಯ ಹೇಳ್ಬಿಡ್ಬೇನ್ರಿ. ಒಂದು ಇಂಜೆಕ್ಷನ್ ಕೊಟ್ಟರೆ ತಕ್ಷಣ ಶತ ಬಂದ್ಬಿಡುತ್ತಲ್ಲ. ಆ ರಾಜರುಗಳು ಅಂದರೆ ಸೈನಿಕರು ತೆಗಿ ಏನು ಮಾಡ್ತೀರಿ, ತೆಗಿರಿ ತೆಗಿರಿ ತೆಳಿ ತೆಗೆಸ್ಕೊಡ್ತಾ ಇದ್ರು. ಅಂಥ ವೀರಚಿತ್ರವನ್ನು ಕೊಡ್ತಾನೆ ಇವನು. ಸೈನ್ಯ ಹೇಗೆ ಮುಂದುವರಿತಾ ಇತ್ತು ಅನ್ನೋದನ್ನು ಕೊಡುವಾಗ ತನ್ನ ಕಾಲದ ಯುದ್ಧ ಚಿತ್ರಗಳನ್ನು ಕೊಡ್ತಾನೆ ಅವನು. ನನಗೆ ಅದಕ್ಕೆ ಬಹಳ ಇಷ್ಟ ಆಗೋದು, ಅದೆಲ್ಲ ಇತಿಹಾಸವನ್ನು ಬೆರೆಸೋದು ಅಂದರೆ ತನ್ನ ಕಾಲದ ಇತಿಹಾಸವನ್ನು ಕೂಡ ಆ ಯುದ್ಧದಲ್ಲಿ ಬೆರೆಸ್ತಾನಲ್ಲ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಇವತ್ತಿನ ಮಾತು ಅದಕ್ಕೆ ಹೊಂದ್ಕೊಳ್ಳುತ್ತೆ. ಅದನ್ನು ಹೇಗೆ ಹೊಂದಿಸಿದ್ದಾರೆ, ಬರೆವ ಕೈಯ ಗಂಡು ಗೆಡದೆ ಬೀರ ಕಡಗ ತೊಟ್ಟಿತು, ವೀರ ಬಳೆಯನ್ನು ವೀರ ಕಡಗ ತೊಟ್ಟಿತು, ಹರಿವ ಕಾಲು ಇಲ್ಲಿ ನಿಂತೆ ಅಲ್ಲಿ ಮುಗಿದ ಮುಟ್ಟಿತು. ಇದು ನಾವು ವ್ಯಾವಹಾರಿಕ ಜಗತ್ತಲ್ಲಿ ನಿಂತು ಮುಗಿಲನ್ನು ಮುಟ್ಟುವಂತಹ ಒಂದು ಸೂಕ್ತವನ್ನು ಇಲ್ಲಿ ಹೇಳಿದ್ದಾರೆ. ಮೆರವ ವಿದ್ಯೆಗಿಲ್ಲಿ ಶ್ರೀಯು ಧಾರೆಯನ್ನು ಎರೆಯಿತು. ವಿದ್ಯಾವಂತನಾದವನಿಗೆ ಶ್ರೀ ಸಂಪತ್ತು ಸೇರಿಕೊಳ್ಳುತ್ತೆ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಇದನ್ನು. ಯಾವಾಗಲೂ ಕೂಡ ಈ ಅಭಿನವ ಕಾಳಿದಾಸ ಬಸಪ್ಪ ಶಾಸ್ತ್ರಿಗಳು ಹೇಳಿದ್ರು, ರಾಜರು ಅವನಿಗೆ ಚಿನ್ನದ ಕಡಗ ಕೊಟ್ಟಿದ್ರಂತೆ ಕಂಕಣ. ಆದರೆ ಬೆಂಗಳೂರಿನಲ್ಲಿ ಚಿಕ್ಕಪೇಟೆಯಲ್ಲಿ ಅವರು ಒಬ್ಬ ವೀರಶೈವ ಶೆಟ್ಟರ ಮನೆಯಲ್ಲಿ ಕುಮಾರವ್ಯಾಸ ಭಾರತ ವಾಚನ ಮಾಡ್ತಾ ಇದ್ರು. ಅವನು ಒಂದು ಸಂಚಿ ಭರ್ತಿ ಹಣ ಕೊಡ್ತಾ ಇದ್ದಂತೆ, ಹೊಂದು ಕೊಡ್ತಾ ಇದ್ದಂತೆ ಅವನಿಗೆ. ಜನಗಳು ಅಷ್ಟು ಪ್ರೀತಿಯಿಂದ ಬಂದು ಕೇಳೋರಂತೆ, ಎಷ್ಟು ಕಡೆ ಏನು ದುಡ್ಡು ಕೊಡಲ್ಲ ಅನ್ನೋ ಜಾಗಕ್ಕೆ ಹೋಗಿ ಅವರು ಹೇಳಿದ್ದಾರೆ. ಹೋಗುವಾಗ ಒಂದು ಮಾತು ಹೇಳ್ತಾರೆ, ಅರಸರು ಕೊಡುವ ಕಂಕಣ ಮೇವುದೋ ಹೊನ್ನ ಕಂಕಣ, ರಾಜರು ಕೊಡುವಂತಹ ಹೊನ್ನ ಕಂಕಣ. ಕಂಕಣ ಅಂದಕ್ಕೆ ಏನರ್ಥ ಇದೆ ನೋಡಿ, ಸ್ವರ್ಣ ಕಂಕಣ ಮೇವುದೋ ಇಲ್ಲಿ ಇದಾರಲ್ಲ, ರಸಿಕರ್ ಕೊಡುವ ಕಂಕಣಂ, ಕಣ್ಣೀರಿದೆಯಲ್ಲ ಕೇಳ್ತಾ ಕೇಳ್ತಾ ಸಂತೋಷ ಪಡುವಂತಹ ರಸಿಕರು ಕೊಡುವ ಕಂಕಣ, ಅಂದರೆ ಕಣ್ಣಿನ ಕಣ ಇದೆಯಲ್ಲ ಅದು ನಂಗೆ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾನೆ ಅವನು. ಅಂದರೆ ನಾನು ವ್ಯವಹಾರಿಕ ಲೋಕದಲ್ಲಿ ನಿಮಗೆ ಸಂಪತ್ತು ಬೇಡ ಅಂತ ನಾನು ಹೇಳೋದಿಲ್ಲ, ಆದರೆ ಅದನ್ನು ಅಷ್ಟಾಗಿ ಪರಿಗಣಿಸದ ಒಂದು ಗುಣ ವ್ಯಕ್ತಿಗಳಲ್ಲಿ ಇರಬೇಕು ಅಂತೇಳಿ. ಡಾಕ್ಟರ್ ರುದ್ರೇಶ್ ಅವರದು ಜೀವನ ಚರಿತ್ರೆ ಓದ್ತಾ ಇದ್ದೆ ನಾನು ಇವತ್ತು ಬೆಳಗ್ಗೆ. ನಾನು ಅದೇ ಅನಿಸೋದು, ಅವ್ರು ಯಾ ದೊಡ್ಡವ್ರ ಹತ್ರ ಹಣ ತಗೊಳ್ತಾರೆ ಇಲ್ಲ ಅಂತಲ್ಲ, ಆದರೆ ಸಾಮಾನ್ಯರು ಬಂದರೆ ಅವರಿಗೆ ಸಹಾಯ ಮಾಡಿದ್ದು ಉಂಟು, ಅವರು ಸಹಾಯ ಮಾಡಿದ್ದು ಉಂಟು, ಬರೀ ಔಷಧ ಅದ್ದಲ್ಲ, ಅವರಿಗೆ ಮನೆತನಕ್ಕೆ ಸಹಾಯ ಮಾಡಿದ್ದು ಉಂಟು. ನನ್ನ ಹೋಮಿಯೋಪತಿ ಗುರುಗಳೊಬ್ಬರು ಇದ್ದರು, ಸುಂದರ ರಾವ್ ಅಂಥೇಳಿ. ಅವರು ಇವತ್ತು ಈ ತಂಪು ಹೊತ್ತಿನಲ್ಲಿ ಜ್ಞಾಪಿಸ್ಕೊಳ್ಬೇಕು, ನಾನು ಹೋಗಿ ಮನೆಯವರು ಬಂದಿದ್ದಾರೆ, ಈ ಹೊತ್ತಿನಲ್ಲಿ ಜ್ಞಾಪಿಸ್ಕೊಳ್ಬೇಕು, ವ್ಯಕ್ತಿತ್ವ ಕೇವಲ ಲೌಕಿಕವಾದ ವ್ಯವಹಾರಕ್ಕೆ ನಿಲ್ಲದೆ ಅಂತರಜ್ಞ ದ್ರವ್ಯಕ್ಕೆ ಅಂಟಿಸ್ಕೊಂಡ್ರೆ ಆ ವ್ಯಕ್ತಿಯ ಒಂದು ಗುಣ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ. ನಮಸ್ಕಾರ ಅಮ್ಮ, ಅವ್ರು ಬಂದಿರೋದು ಅವ್ರು ಬಂದಿರೋದು ಗೊತ್ತಿಲ್ಲ ನನಗೆ, ಆದರೆ ಅವ್ರಿಗೆ ಗೊತ್ತಿದ್ರೆ ಹೇಳ್ತಾ ಇದ್ದು ಬಿಡ್ತಿರಲಿಲ್ಲ ನಾನು. ಅಂದರೆ ನನಗೆ ಏನು ಅನಿಸುತ್ತೆ ಅಂದರೆ, ಮನುಷ್ಯನಿಗೆ ಜಾಸ್ತಿ ಹಣ ಬರ್ತಾ ಅವನಲ್ಲಿ ಮಾನವೀಯತೆ ಹೋಗ್ಬಿಡುತ್ತೆ ಅನ್ನೋದೊಂದು ಮಾತಿದೆ. ಅದು ನಾನು ನಿಜ ಅಂತ ಹೇಳಲಾರೆ ನಾನು. ಏಕೆಂದರೆ ದುಡ್ಡು ಮನುಷ್ಯನಿಗೆ ಸೇರಿದಾಗ ಅದನ್ನು ಹೇಗೆ ವಿನಿಯೋಗ ಮಾಡಬೇಕು ಅನ್ನೋ ಜ್ಞಾನ ಅವನಿಗಿರುತ್ತೆ. ಹಾಗಿದ್ದಾಗ ನಿಜವಾಗಿ ಅವನು ಕೈನಲ್ಲಿ ಕಾಸಿರೋದು ಶ್ರೇಷ್ಠ ಅಂತ ಅನಿಸುತ್ತೆ, ಒಳ್ಳೆಯದು ಅಂತ ಅನಿಸುತ್ತೆ. ಎಷ್ಟು ಜನ ಇಲ್ಲ ಹಾಗೆ, ಹೋಗುವಾಗ ಏನು ತೊಗೊಂಡೋಗಲ್ಲ ಅದೆಲ್ಲ ಬೇರೆ ವಿಷಯ. ಮಾತಿದ್ರೆ ನಾವು ಇಂಡಿಯನ್ ಫಿಲಾಸಫಿ ಈ ವಿಚಾರದಲ್ಲಿ ಕೇವಲ ತೋರು ತೇಲ್ಮಿಲಾಣಿಕೆದು. ಬರುವಾಗ ಏನು ತಂದಿ, ಎಲ್ಲ ನನ್ನದೇ ಅಂದಿ ಅಂತ ಪುರಂದಾಸ್ ಹೇಳ್ತಾರೆ. ಅಲ್ಲ ಯಾ ಬೇಕು ನಿನಗೆ, ಆದರೆ ಅದನ್ನು ಸದ್ವಿನಿಯೋಗ ಮಾಡೋದನ್ನು ಕಲ್ತ್ಕೊಂಡಿರ್ಬೇಕಷ್ಟೇ. ಎಲ್ಲ ನಿಮ್ಮಲ್ಲೇ ಅಲ್ಲೇ ಇಟ್ಕೊಂಡ್ಬಿಟ್ಟು ಯಾರಿಗೂ ಕೊಡದೇನೆ ಹಾಗೆ ಇದ್ದರೆ ಆಗೋದಿಲ್ಲ. ಅದಕ್ಕೆ ಹಣ ಇವತ್ತಿನ ದಿನದಲ್ಲಿ ನೋಡಿ ಹಣಕ್ಕೆ ಏನು ಬೆಲೆ ಇದೆ. ನಾಗಭೂಷಣನಾದೊಡೆ ನಿರ್ಧನಿಕನಾದರೆ ಅವನ ನೀಗಿ ಕಳೆವಳು ಭಾಗ್ಯವಧು. ಕುಮಾರಸ ಹೇಳ್ತಾನೆ, ನಾಗಭೂಷಣ ಶಿವ ಅವನು ಕೂಡ ದುಡ್ಡಿಲ್ಲ ಅಂತಂದರೆ ನೀಗಿ ಕಳೆವಳು ಭಾಗ್ಯವಧು.
ಅಯ್ಯ, ಸಂಪತ್ತನ್ನು ಅರ್ಜಿಸು, ಆದರೆ ಅದನ್ನು ಸಮಾಜಕ್ಕೆ ಹಂಚುವ ಶತಹಸ್ತ ಸಮಾಹಾರ ಸಹಸ್ರಹಸ್ತ ವಿಕಿರ ಅಂತ ಒಂದು ಮಾತಿದೆ ಮಹಾಭಾರತದಲ್ಲಿ. ಅಯ್ಯ, 100 ಕೈಯಿಂದ ಸಂಪಾದಿಸು, ಆದರೆ 1000 ಕೈಯಿಂದ ಹಂಚು. ಮಾತು ನೋಡಿ, ಅದು 100 ಕೈಯಿಂದ ಸಂಪಾದಿಸು, 1000 ಕೈಯಿಂದ ಹಂಚು. ಅದರಿಂದ ಇವರು ಅದನ್ನ ಹೇಳ್ತಾ ಇದ್ದಾರೆ, ಮೆರವ ವಿದ್ಯೆಗೆ ಇಲ್ಲಿ ಶ್ರೀಯು ಧಾರೆಯನ್ನು ಎರೆಯಿತು. ವಿದ್ಯೆಗೆ ಶ್ರೀ ಲಕ್ಷ್ಮಿ ಅಂದರೆ ಅವನಿಗೆ ತುಂಬ ಇದೆಲ್ಲ ಬಂತು, ಚಹಗಿರಿಗಳು ಬಂತಲ್ಲ, ಮರೆತು ವೈರವೆಲ್ಲ ಬೆರೆತು ಪಂಪನಲ್ಲಿ ಮೆರೆಯಿತು. ಪ್ರಪಂಚದ ಏನೇನು ಭಾವಗಳಿವೆ ಅವೆಲ್ಲ ಇಲ್ಲಿ ಬರ್ತವೆ. ಕವಿಗಳಿಗೆ ಬಹಳ ದೊಡ್ಡ ಅನುಕೂಲ ಏನು ಅಂತಂದರೆ, ಆಲ್ ಟೈಪ್ಸ್ ಆಫ್ ಥಾಟ್ಸ್ ಕಮ್ ಟು ದೆಮ್, ಎಲ್ಲ ಬರ್ತವೆ. ಬಂದು ಏನು ಹೇಳ್ತವೆ ಅಂತಂದರೆ, ಟ್ಯಾಗೂರ್ ಒಂದು ಪದ್ಯದಲ್ಲಿ ಹೇಳ್ತಾರೆ, ಅವ್ರ ಟಿಮಿಡ್ ಥಾಟ್ಸ್, ಡೂ ನಾಟ್ ಬಿ ಅಫ್ರೈಡ್ ಆಫ್ ಮೀ, ಕಮ್ ನಿಯರ್, ಐ ಆಮ್ ಎ ಪೊಯೆಟ್. ಒಳ್ಳೆ ಭಾವಗಳು, ಬನ್ನಿ ಅಂತರಂಗಕ್ಕೆ ಇಳಿರಿ, ನಾನು ಕವಿ. ಎಲ್ಲರನ್ನೂ ರಮ್ಯಂ ಜುಗುಪ್ಸಿತಂ ಉದಾರಂ ಅಥಾಪಿ ನೀಚಂ, ಎಲ್ಲಕ್ಕೂ ಅವಕಾಶ ಕೊಡ್ತೀನಿ ನಾನು, ನನ್ನಲ್ಲಿ ಬರೋಕ್ಕೆ ಅವಕಾಶ ಇದೆ. ಇಲ್ಲಿ ಮರೆತು ವೈರವೆಲ್ಲ ಬೆರೆತು ಪಂಪನಲ್ಲಿ ಮೆರೆಯಿತು ಅಂಥೇಳಿ ಒಂದು ಮಾತು ಹೇಳ್ತಾರೆ ಅವರು. ವದಗಲಿ ಭುವಿಯೊಳ್ ಕಿವಿಯೊಳ್ ಸದಮಲ ಕವಿಯೊಳ್ ಸುಕೀರ್ತಿ ದುಂದುಭಿ ನಿನದಂ. ಬೇಂದ್ರೆಯವರು ಹೇಳೋದು, ವದಗಲಿ ಭೂಮಿಯಲ್ಲಿ ನಮ್ಮ ಕಿವಿಗಳಲ್ಲಿ ಸದಮಲ ಕಿವಿಯೊಳ್ ಸುಕೀರ್ತಿ ದುಂದುಭಿ, ನೀನು ಯಾವಾಗಲೂ ಕೂಡ ಸುಕೀರ್ತಿಯ ಒಳ್ಳೆ ಹೆಸರಿನ ದುಂದುಭಿ, ಪಂಪನ ಹೆಸರಿನ ದುಂದುಭಿ ನಿನದಂ. ಕದನದೊಳಂ ಸದನದೊಳಂ ವದನದೊಳಂ ಪಂಪ ನಿನ್ನ ಕೀರ್ತಿ ಮೆರೆಯಲಿ. ಎಲ್ಲೆಲ್ಲಿ ಕದನ ಯುದ್ಧದಲ್ಲಿ ಪಂಪನ ಜ್ಞಾಪಕ ಬರಬೇಕು ನಿಮಗೆ. ಭಗವತಿ ಏರು ಪೇಳ್ವತರ ನಿಮ್ಮ ಕಥೆ ಆಯ್ತಿವರೇರು, ಏನು ರೋಷ ಬರುತ್ತಲ್ಲ ಕರ್ಣನಿಗೆ. ನಿಜವಾಗಿ ವೀರರ ಯುವಕರ ಆಕ್ರೋಶ ಅರ್ಥ ಆಗುವಂಥದ್ದು. ಯಂಗ್ ಟರ್ಕ್ಸ್ ಅಂತ ಚಂದ್ರಶೇಖರವರು ಶುರು ಮಾಡಿದ್ರಲ್ಲ, ಅವ್ರಿಗೆ ಸ್ವಲ್ಪ ದೊಡ್ಡವ್ರ ಮೇಲೆ ಸಿಟ್ಟಿರುತ್ತೆ. ಎಷ್ಟು ವರ್ಷ ಆದರೂ ನೀವೇನಾ, 75 ನಿಮಗೆ, 75 ಆಯಿತು, 80 85 ಆಗುತ್ತೆ, ನಡ್ಕೊ ಆದರೂ ನಾನೇ ಇರ್ತೀನಿ ಅಂತಂದರೆ ಸರಿಯಲ್ಲ ಅದು. ಅದರಿಂದ ಕರ್ಣನಿಗೆ ಭೀಷ್ಮರಿಗೆ ಪಟ್ಟ ಕಟ್ತೀವಿ ಅಂತಂದಾಗ ಅವ್ರ ಬಗ್ಗೆ ಅಗೌರವ ಇಲ್ಲ, ಅಗೌರವ ಇಲ್ಲ. ಅವನು ಹೇಳ್ತಾನೆ, ಏನು ಯಾಕ್ರಿ ಇವ್ರಿಗೆ ಪಟ್ಟ ಕಟ್ತೀರಿ, ಭಗವತಿ ಏರು ಪೇಳುವ ಥರ ನಿಮ್ಮ ಕಥೆಯಾಯ್ತು ಇವರೇರು. ಭೀಷ್ಮರು ಮಹಾವೀರರು ಅನ್ನೋದು ಪುರಾಣದ ಕಥೆ, ಭಾಳ ಹಿಂದಿಂದು. ಇನ್ನೂ ಇವರ್ ಆಂತಿರಿವರೆಂದು ಬಗೆಯದೆ ವಿಮೋಹಿಸಿ ವೀರ ಪಟ್ಟ ಮಂ ಕಟ್ಟಿದೈ. ಪಾಪ ಅವ್ರಿಗೆ 117 ವರ್ಷ ಅವ್ರಿಗೆ ಜ್ಞಾಪಕ ಇರಬೇಕು ನಿಮಗೆ. ನಾನು ಸರಿಯಾಗಿ ಲೆಕ್ಕ ಹಾಕಿಲ್ಲ, ಒಂದು 2 ವರ್ಷ ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು. ಈ ವಯಸ್ಸಿನಲ್ಲಿ ಪಾಪ ಆ ಮುದುಕನ ಆರಾಮವಾಗಿ ನೀವು ನಿವೃತ್ತಿ ವೇತನವನ್ನು ಪಡ್ಕೊಂಡಿರಪ್ಪ ಅಂತ ಹೇಳೋದು ಬಿಟ್ಟುಬಿಟ್ಟು ತೊಗೊಂಡೋಗಿ ಯುದ್ಧಕ್ಕೆ ನಿಲ್ಲಿಸಿದ್ರೆ ಕೆಮ್ಮಗೆ ಏನಾಗುತ್ತೆ ಗೊತ್ತಾ ಅವನಿಗೆ? ಭೀಷ್ಮನ ತೊಗೊಂಡೋಗಿ ನಿಲ್ಲಿಸಿದ್ರೆ ಕೆಮ್ಮಗೆ ಪಗೆವಾಡಿಯೊಳು ನಗಿಸಿಕೊಂಡೊಡೆ ಬಂದ ಪುದೇಮ್ ಸುಯೋಧನ. ಶತ್ರುಗಳು ನಗುತ್ತಾರಂತೆ ಇವನ್ ನೋಡ್ಬಿಟ್ಟು. ಅಯ್ಯೋ ಪಾಪ ಈ ಮುದುಕ, ಪಂಪ ಭಾಳ ಚೆನ್ನಾಗಿ ಹೇಳ್ತಾನೆ ಅದನ್ನು. ಕೊನೆಗೆ ಒಪ್ಪಿಸ್ತಾರೆ, ಒಪ್ಪಿಸಿದ್ರೆ ಅವನ ತಲೆ ನಡುಕ್ತಾ ಇತ್ತಂತೆ. ಅಲ್ಲಿ ಇಟ್ಟಳ ಒಪ್ಪುವ ಪಟ್ಟ ಕಟ್ಟಬೇಕಲ್ಲ, ಪಟ್ಟದ ಕಿರೀಟ ಇಡಬೇಕಲ್ಲ, ಹೇಗೆ ಇಲ್ಲಿಂದ ಹಣೆ ಇಲ್ಲಿಗೆ ಬಂದ್ಬಿಟ್ಟಿದೆ ಹಣೆ, ಅದನ್ನ ಮೆಲ್ಲಿಗೆ ಎತ್ತಿಬಿಟ್ಟು ಇಟ್ಟಳ ಒಪ್ಪುವ ಯಾರೋ ಇಬ್ಬರು ಬಂದು ಹಣೆಯನ್ನು ಮೇಲಿಗೆ ಎತ್ತಾರಂತೆ. ತೂಗಿಕೊಂಡ ಚರ್ಮವನ್ನು ಎತ್ತಾರೆ, ಆಮೇಲೆ ಇಡ್ತಾರೆ. ಪರಾಕ್ರಮ ವಿಚಾರ ಬೇರೆ, ಕರ್ಣನಿಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಪಂಪ ಅದನ್ನು ಸರಿ ಅನ್ನೋ ಹಂಗೆ ಹೇಳ್ತಾನೆ, ಭಗವತಿ ಏರು ಪೇಳುವ ಥರ ನಿಮ್ಮ ಕಥೆಯಾಯ್ತು ಇವರೇರು. ಇವರಿನ್ನೂ ಯುದ್ಧ ಮಾಡ್ತಾರೆ ಅಂತ ತಿಳ್ಕೊಂಡು ವಿಮೋಹಿಸಿ ವೀರಪಟ್ಟಮಂ ಕಟ್ಟಿದೈ ಅಂದ್ಬಿಟ್ಟು ಏನು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾನೆ ಅಂತಂದರೆ, ಕಟ್ಟಿದ ಪಟ್ಟಮೆ ನೆರವಿಗೆ ಪಟ್ಟನೆ ದೊರೆ, ಈ ಸೊಪ್ಪಿಗೆ ದಂಟಿಂಗೆ ಎಣೆ. ಇವನಿಗೆ ಪಟ್ಟ ಕಟ್ಟೋ ಬಿಲ್ಲು ಹಿಡ್ಕೋತಾನಲ್ಲ, ಬಿಲ್ಲು ದಂಟಿನ ಸೊಪ್ಪಿದಂಗೆ ಇರುತ್ತೆ. ಈ ಕಟ್ಟಿದ ಪಟ್ಟ ಇದೆಯಲ್ಲ ಇವನಿಗೆ ಸರಿ ಹೋಗೋದಿಲ್ಲ, ದಂಟಿಂಗ್ ಎಣೆ ಅಂದರೆ ತುಂಬ ಬಿದ್ದೋಗಿದ್ದಾನೆ, ಸೋತೋಗಿದ್ದಾನೆ, ಇವನಿಗೆ ಯಾಕಯ್ಯ ಪಟ್ಟ ಕಟ್ತಿ. ಮೂರನೇ ಕಾರಣ ಕೊಡ್ತಾನೆ, ಎಷ್ಟು ಅದ್ಭುತವಾಗಿದೆ ಅಂದರೆ, ಏನಂದರೆ ಆದಿಯೊಳ್ ಈ ಭೀಷ್ಮರು ಪಾಂಡವರಂ ನಡೆಸಿದ ಅಜ್ಜರಪ್ಪುದರಿಂದಂ ಕಾದರ್ ಇವರ್ ಅವರೊಳ್, ಅವರು ಕಾದರ್ ಇವರೊಳ್ ಎಂತು ನಂಬುವೆ ನೃಪತಿ. ಕಂದಿನಿಂದ ಬೆಳೆಸಿದವರಾದ್ದರಿಂದ ಅವ್ರ ಮೇಲೆ ತುಂಬ ಅಭಿಮಾನ ಇದೆ ಅವರಿಗೆ, ಇವರು ಹೋರಾಡೋದಿಲ್ಲ, ಅದರಿಂದ ಏನು ಪ್ರಯೋಜನ ಇದರಿಂದ ಅಂದರೆ ಕರ್ಣ ಅವ್ರು ಹೇಳಿದ ಸರ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಲ್ಲ ಬಗೆಯ ಭಾವಗಳಿಗೆ ಆಶ್ರಯ ಸ್ಥಾನವಾಗಿ ನಿಲ್ಲೋನು ಕವಿ. ಅವನ ಚಿಂತನೆ ಈ ಮಠದಲ್ಲಿತ್ತು, ಅದನ್ನ ಹೇಳ್ತಾ ಇದ್ದಾನೆ. ಕದನದೊಳಂ ಸದನದೊಳಂ, ಸಭೆಯಲ್ಲೂ ಅಷ್ಟೇ ಏನು ಹೇಳ್ಕೊಳ್ತಾ ಇದ್ರು ಭೀಷ್ಮರು.
ವದನದೊಳಂ, ಎಲ್ಲರ ಮುಖಗಳಲ್ಲೂ ಕೂಡ ನಿನ್ನ ಕೀರ್ತಿ ಮೆರೆಯಲಿ ಅಂತ ಹೇಳ್ದ. ಬೇಂದ್ರೆಯವರು ಈ ಮಾತನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಅವ್ರ ಬಗ್ಗೆ. ಉಳಿದ ಕವಿಗಳು ಬೇಕಷ್ಟು ಹೇಳ್ತಾರೆ, ಅದಕ್ಕೆ ಹೋಗೋದಿಲ್ಲ ಇವಾಗ. ಪಂಪ ವ್ಯಾಸರನ್ನು ಬಹಳ ಮಟ್ಟಿಗೆ ಅನುಸರಿಸಿದ್ದಾನೆ. ಅದು ಸಮಸ್ತ ಭಾರತ ಅಂತ ಕರೀತಾರೆ. ಸಮಸ್ತ ಅಂದರೆ ಏನರ್ಥ ಅದೇ, ಎರಡರ್ಥ ಇದೆ ಸಮಸ್ತಕ್ಕೆ. ಸಮಸ್ತ ಭಾರತ ಅಂತ ಪಂಪ ಹೇಳ್ಕೊಂಡಿರೋದು ಎಲ್ಲವನ್ನೂ ಸೇರಿಸಿದ ಅಂತ ಒಂದರ್ಥ, ಜೊತೆಗೆ ಖಂಡವಲ್ಲದ ಅಂತ. ಕೆಲವು ಸಣ್ಣ ಸಣ್ಣ ಭಾಗ ಬರೀತಾರಲ್ಲ, ಪಾರ್ಥ ಪರಾಕ್ರಮ, ಭೀಮಾ ಮಾರುತಿಯನ್ನು ಭೇಟಿ ಮಾಡಿದ್ದು, ಸಣ್ಣ ಸಣ್ಣ ಭಾಗಗಳನ್ನು ಬರೆದಿಲ್ಲ, ಸಮಗ್ರ ಭಾರತವನ್ನು ಬರೆದಿದ್ದೀನಿ ಅಂತ. ಇದು ಸಮಸ್ತಕ್ಕೆ ಅರ್ಥ. ಸಮಸ್ತಕ್ಕೆ ಇನ್ನೊಂದು ಅರ್ಥ ಇದೆ, ಕನ್ನಡ ವಿದ್ವಾಂಸರಿಂದ ಗುರುತಿಸಿದ್ದಾರೆ. ಏನಂದರೆ, ಇತಿಹಾಸವನ್ನು ಕಾವ್ಯದೊಂದಿಗೆ ಬೆರೆಸಿದ್ದು. ಒಂದರೊಳಗೆ ಒಂದು ಅಸ್ತವಾಗಿದೆ, ಇತಿಹಾಸನೂ ಇದೆ ಇಲ್ಲಿ, ಇದು ಸೇರಿಕೊಂಡಿದೆ. ಇತಿಹಾಸ ಇದೆ ಅನ್ನೋದಕ್ಕೆ ಬಹಳ ಕೆಟ್ಟ ಕೆಟ್ಟ ಉದಾಹರಣೆಗಳೆಲ್ಲ ಇವೆ ಇದರಲ್ಲಿ. ಯಾಕೆಂದರೆ ಒಂದ್ಸಲ ಇದ್ದಕ್ಕಿದ್ದಂತೆ ಅರ್ಜುನ ಏನು ಹೇಳ್ಬಿಡ್ತಾನೆ ಅಂದರೆ, ನಾನು ಸಮರದಲ್ಲಿ ಪರಾಕ್ರಮವನ್ನು ಪ್ರದರ್ಶಿಸ್ತೇನೆ, ಹಾಗೆ ಮಾಡದೇ ಇದ್ದರೆ ನಾನು ನರಸಿಂಗಂಗಂ ಜಾಕವ್ಯಗಂ ಪುಟ್ಟಿದ್ದೇನೆ. ಅರ್ಜುನ ಹೇಳ್ಕೊಳಕ್ಕಾಗುತ್ತೆ ಈಗಂತ. ಸಮಸ್ತ ಭಾರತ ಇದೇನು ಮಾಡೋಕ್ಕಾಗುತ್ತೆ, ಅವನ ಹೆಸರು ಇದೆ, ಇವನ ಹೆಸರು ಇದೆ, ಅದಕ್ಕೆ ಹೆಸರು ಹೇಳ್ಕೊಂಡಿದ್ದಾನೆ. ಹೆಸರಿದೆ ನೀಳ್ದ ಜಸದೋಳ್ ಆಗಿರೋದ್ರಿಂದ ಇವನು ಬಹಳ ಸಂದರ್ಭಕ್ಕೆ ಹೊಂದೋದಿಲ್ಲ. ಅದು ನಾನು ಹೇಳಿದ್ದೆ, ಅದಕ್ಕೆ ಅಪ್ಪ ಅಮ್ಮನ ಹೆಸರು ಜ್ಞಾಪಕ ಇಟ್ಕೊಳ್ಳಿ ಅಂತ. ನರಸಿಂಗ ಜಾಕಬ್ಬೆ ಅಂಥೇಳಿ ಇವನು ಹೀಗೆ ಮಾಡದೆ ಇದ್ದರೆ, ನಾನು ನರಸಿಂಗಂಗಂ ಜಾಕಬ್ಬೆಗಂ ಪುಟ್ಟಿದ್ದೇನೆ ಅಂತ ಹೇಳ್ಕೊಂಬಿಡ್ತಾನೆ. ಆಮೇಲೆ ಸಾಮಂತ ಚೂಡಾಮಣಿಗೆ ಪಟ್ಟವನ್ನು ಕಟ್ಟಿದ್ರು, ಸರ್ವ ಪಟ್ಟವನ್ನ ಅಂದರೆ ಆ ಶಬ್ದಗಳು ಒಂದಕ್ಕೊಂದು ಹೊಂದೋದಿಲ್ಲ. ನಾನು ಸುಮ್ಮನೆ ಕೇವಲ ನಿಮಗೆ ಹಿನ್ನೆಲೆಯಾಗಿ ಇಷ್ಟು ಕಾವ್ಯಗಳನ್ನು ಹೇಳಿದೆ. ಅದಲ್ಲದೆ ವ್ಯಾಸರನ್ನು ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾನೆ ಅನ್ನೋದಕ್ಕೆ ಸೂಚನೆಗಳು ಬೇಕಾದರೂ ಸಿಗುತ್ತೆ ನಿಮಗೆ. ಕಥೆಯ ಭಾಗವನ್ನು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿದ್ರೂ ಕೂಡ ಅವನು ಚೆನ್ನಾಗಿ ಅನುಸರಿಸಿದ್ದಾನೆ, ತಿಳ್ಕೊಂಡಿದ್ದಾನೆ ಕೊನೆ ಪಕ್ಷ. ಜೊತೆಗೆ ವೇಣಿ ಸಂಹಾರ ನಾಟಕ ಇದೆಯಲ್ಲ ಭಟ್ಟನಾರಾಯಣಂದು, ಅದನ್ನು ಕಾಳಿದಾಸನನ್ನು ಭಾರವಿಯನ್ನು ಭಾಸನನ್ನು ಚೆನ್ನಾಗಿ ಓದ್ಕೊಂಡಿದ್ದಾನೆ. ಕವಿ ಇನ್ನೊಬ್ಬರಿಗೆ ಋಣಿಯಾಗಿದ್ದರೆ ಅದು ಕದ್ದಿದ್ದಾನೆ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ಅದಕ್ಕೆ ತೀನಂಸಿಯವರು ಅಂತ ಹೇಳ್ತಾರೆ, ಹಾಗೆ ನೋಡಿದ್ರೆ ಒಬ್ಬ ಕವಿ ಕೈ ಇನ್ನೊಬ್ಬನ ಜೋಬಲ್ಲೇ ಇರುತ್ತೆ ಅಂತ. ಅಲ್ಲರಿ, ನಿಮ್ಗೆ ತುಂಬ ಮೆಚ್ಚುಗೆ ಅದನ್ನು ತಗೊಂಡ್ರೆ ಏನು ತಪ್ಪು ಅದರಲ್ಲಿ? ನೀವು ಏನು ಹುಡುಕೋದಿಲ್ವ? ನೀವು ಸಮಂ ಬಾಷ್ಪೇಣ ಪತತ ಸಸ್ಯೋಪರಿ ಮಹಾಪ್ಯದ ಭಾಷ್ನಲ್ಲಿ ಬರ್ತದೆ. ರಾಮ ಪಟ್ಟ ಕಟ್ಟಿಸ್ಕೊಳ್ಳುವಾಗ ದಶರಥ ಬಂದಂತೆ ಪಟ್ಟ ಕಟ್ಕೊಳ್ಳಪ್ಪ ಅಂತ ಅಂದ್ಬಿಟ್ಟನಂತೆ ಇವನು ಹೋದನಂತೆ ಅಲ್ಲಿಗೆ. ಆಮೇಲೆ ಪಟ್ಟ ತಪ್ಪೋಯ್ತಲ್ಲ, ಕಿಮಪಿ ಮಂಥರ ಯಾಚಕರ್ಣ್ಯ, ಮಂತ್ರ ಬಂದು ತಪ್ಪಿಸಿದ್ಲಲ್ಲ. ರಾಮ ಬಂದು ಹೇಳ್ತಾನೆ, ನನಗೆ ಹೀಗೆ ಪಟ್ಟ ಕಟ್ಟಬೇಕು ಅಂತ ಹೇಳ್ದ, ಆಯಿತು ಅಂತ ಒಪ್ಕೊಂಡೆ. ಇದ್ದಕ್ಕಿದ್ದಾಗೆ ಎಳಕ್ಕೆ ಶುರು ಮಾಡಿಬಿಟ್ನಂತೆ ಅಪ್ಪ. ಅವ ತಡೆ ಮೇಲೆ ಕೂತಿದ್ದಾನೆ ರಾಮ, ಅವನ ಕಣ್ಣೀರು ಇವನ ತಲೆ ಮೇಲೆ ಬೀಳ್ತಾ ಇದೆ. ದಶರಥನ ಕಣ್ಣೀರು ಇವನ ತಲೆ ಮೇಲೆ ಬೀಳ್ತಾ ಇದೆ. ಸಮಂ ಬಾಷ್ಪೇಣ ಪತತ ತಸ್ಯ ಉಪರಿ ಮಮ ಅಪ್ಪಿ ಅಧಃ. ರಾಮನು ಅಳ್ತಾ ಇದ್ದಾನೆ, ಅವನ ಕಣ್ಣೀರು ದಶರಥನ ಪಾದಗಳ ಮೇಲೆ ಬೀಳ್ತಾ ಇದೆ. ಎಷ್ಟು ಸೊಗಸಾದ ಭಾವನೆ ಇದೆ ಇಲ್ಲಿ, ಇನ್ನು ಓದ್ಕೊಂಡಿದ್ದಾನೆ ಪಂಪ ಇದನ್ನು. ಅದರಿಂದ ಭರತ ಬಾಹುಬಲಿಯ ಪ್ರಸಂಗದಲ್ಲಿ ಅವನು ಎತ್ತರಕ್ಕಿದ್ದ ಬಾಹುಬಲಿ ತುಂಬ ಆಕಾಶರಾಯ ಅವನು. ಅವನು ಕೈಲಾಸಂ ಯಾವಾಗಲೂ ತುಂಬ ಎತ್ತರದಲ್ಲಿರೋರನ್ನ ಆಕಾಶರಾಯ ಅಂತ ಕರೀತಾ ಇದ್ರು. ಅವ್ರು ಮಾತಾಡಿದ್ರೆ ಆಕಾಶವಾಣಿ ಅಂತ ಇದ್ರು, ಅಲ್ಲಿಂದ ಮಾತಾಡೋದು ಅಂತೇಳಿ. ಅಭಯ ಕೊಡಯ್ಯ ಆಕಾಶವಾಣಿ ಅಂದರೆ ಅಷ್ಟು ಎತ್ತರದಲ್ಲಿ ಇದ್ನಲ್ಲ, ಅದಕ್ಕೋಸ್ಕರ ಅವ್ರು ಎಲ್ಲರೂ ತಮಾಷೆ ಮಾಡ್ತಾರೆ. ಟಿ ಎಸ್ ವೆಂಕಣ್ಣಯ್ಯನವರು 6 ಅಡಿ 4 ಅಂಗುಲ ಇದ್ರು ಆ ಕಾಲಕ್ಕೇನೆ. ಅವ್ರು ನೋಡ್ಬಿಟ್ಟು ಕೈಲಾಸಂಗೆ ಏನು ಸಂಕೋಚ ಇಲ್ಲ, ಸ್ವಲ್ಪ ಹಾಗೆ ನೋಡಿ ಹೇಳಿಬಿಡಿ, ಸ್ವರ್ಗದಲ್ಲಿ ನಮ್ಮ ಕಡೆಯವರೆಲ್ಲ ಚೆನ್ನಾಗಿದ್ದಾರ ಅಂದರೆ ಪ್ರಕರಣಗಳಿಗೆ ಹೇಳ್ತೇನೆ ನಾನು. ಅವನಿಗೇನಿಲ್ಲ, ಅಷ್ಟು ಎತ್ತರದಲ್ಲಿದ್ದವನು. ಬಾಹುಬಲಿಯ ಕಣ್ಣಿಂದ ಬೀಳುವ ನೀರು ಭರತನ ತಲೆಯನ್ನು ಅವನಿಗೆ ಪಟ್ಟಾಭಿಷೇಕವನ್ನು ಮಾಡೋ ಹಾಗೆ ಕಾಣಿಸ್ತಾ ಇತ್ತಂತೆ. ಭರತ ಪಟ್ಟಾಭಿಷೇಕವನ್ನು ಸ್ವೀಕಾರ ಮಾಡೋದನ್ನು ಅಳುತ್ತಾ ಇದ್ದದ್ದು ಕಣ್ಣೀರು ಬಾಹುಬಲಿಯ ಪಾದಕ್ಕೆ ಪೂಜೆ ಮಾಡುವಂತ ಬಿದ್ದಾಯ್ತು. ಏನಂತ ಈಗ ಒಬ್ಬ ಕವಿ ದೊಡ್ಡ ಕವಿಯನ್ನು ಓದಿ ಪ್ರಭಾವಿತನಾಗಿದ್ದರೆ ಏನು ತಪ್ಪು ಅದರಲ್ಲಿ? ನನಗಿದನ್ನು ಸ್ವೀಕರಣ ಅಂತ ಕರಿತೀನಿ, ಹರಣ ಅಂತ ಕರೆಯೋದಿಲ್ಲ ನಾನು ಇದನ್ನು. ಇವೆಲ್ಲ ಹರಣದ ಪ್ರಸಂಗಗಳಲ್ಲ. ಎಷ್ಟು ಕಡೆ ತಗೊಂಡಿದ್ದಾನೆ ಪಂಪ ಹಾಗೆ. ಹಾಗೇನೆ ಇನ್ನೂ ಬೇಕಾದಷ್ಟು ಜನ, ಭಟ್ಟನಾರಾಯಣ, ಭಾರವಿ, ಕಿರಾತಾರ್ಜುನೀಯ ಪ್ರಕರಣ, ಅದರಲ್ಲಿ ಭಾರವಿಯನ್ನು ಎಷ್ಟು ಅನುಸರಿಸಿದ್ದಾನೆ ಅಂಥೇಳಿ ಡಾಕ್ಟರ್ ಕೃಷ್ಣಮೂರ್ತಿಯವರು ಒಂದು ಪ್ರಬಂಧನೇ ಬರೆದಿದ್ದಾರೆ, ಭಾರವಿ ಮತ್ತು ಪಂಪ ಅಂತ ಹೇಳಿಬಿಟ್ಟು. ಕನ್ನಡದಲ್ಲಿ ಏನಾಯಿತು ಅಂದರೆ, ಹಿಂದಿನ ಕವಿಗಳನ್ನು ಓದ್ಕೊಳ್ಳೋದು ತುಂಬ ಸಹಜ, ಭಾಳ ದೊಡ್ಡ ವಿದ್ಯಾವಂತರಾಗಿರ್ತಾ ಇದ್ರು. ಆದರೆ ಎರಡೆರಡು ಕಾವ್ಯ ಬರೆಯೋ ಪದ್ಧತಿ ಯಾಕೆ ಬಂತು? ಇದಕ್ಕಿದಾಗೆ ಬೆಳಗುವೇನಿಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಂ ಅಂತ ಹೇಳ್ತಾನೆ ಪಂಪ. ನೋಡಿ, ಇಲ್ಲಿ ಆದಿ ಪುರಾಣ ಜಿನಾಗಮ, ಇದು ಮಹಾಭಾರತ ಲೌಕಿಕ,
ನಾವು ಯಾವುದೋ ದೊರೆಗಳ ಆಶ್ರಯದಲ್ಲಿ ಇರ್ತೇವೆ, ಅದು ವ್ಯವಹಾರ ಪ್ರಪಂಚ, ಅವರಿಗೆ ಸಂತೋಷ ಆಗಲಿ ಅಂಥೇಳಿ ಲೌಕಿಕ ಕಾವ್ಯ ಬರೀಬೇಕು. ಆದರೆ ನಾನು ಜೈನ ತೀರ್ಥಂಕರನ್ನ ನೆಚ್ಚಿಕೊಂಡವನು, ಅದರಿಂದ ಜಿನಾಗಮವನ್ನು ಬರೀಬೇಕು. ಬೆಳಗುವೇನಿಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಂ, ಬಹಳ ದೊಡ್ಡ ಮಾತು ಅದು, ಇವತ್ತಿಗೂ ಉಳ್ಕೊಂಬಿಟ್ಟಿದೆ. ಅದಕ್ಕೆ ಕಾರಣ, ಒಂದನೇ ಗುಣವರ್ಮ ಶೂದ್ರಕ ಅಂತ ಒಂದು ಕಾವ್ಯವನ್ನು ಬರೆದ. ಈ ಒಂದನೆಯ ಗುಣವರ್ಮ ಈ ಥರ ಲೌಕಿಕ ಪಾರಮಾರ್ಥಿಕ ಎರಡೆರಡು ರೀತಿಯಲ್ಲಿ ಕುಮಾರವ್ಯಾಸ ಹಾಗೆ ಮಾಡಲೇ ಇಲ್ಲ, ಎಲ್ಲ ಬೆರೆಸ್ಬಿಟ್ಟ ಒಂದರಲ್ಲೇನೆ. ಈ ಪರಂಪರೆಯನ್ನು ಪಂಪನೇ ಆರಂಭ ಮಾಡಿದ್ದು, ಇನ್ನು ಉಳಿದವರು ಅದನ್ನ ಅನುಸರಿಸಿದ್ರು. ಎಲ್ಲರೂ ಅಷ್ಟೇ, ರನ್ನನೂ ಅಷ್ಟೇ. ಅವನೇನು ಮಾಡಿದ್ರು, ಪಂಪನ್ನ ಮೀರಿಸ್ಬಿಟ್ಟ. ಇನ್ನೊಂದು ಕಡೆ ಗದಾಯುದ್ಧ ಬರೆದಾಗ, ಸಾಹಸ ಭೀಮ ವಿಜಯ ಬರೆದಾಗ, ಅಲ್ಲಿ ಧರ್ಮರಾಯನಿಗೆ ಬದಲಾಗಿ ಭೀಮನಿಗೆ ಪಟ್ಟ, ಅರ್ಜುನನಿಗಿಲ್ಲ, ಭೀಮನಿಗೆ ಪಟ್ಟ. ಸದ್ಯ ಹಿಡಿಂಬೆ ಬದುಕಿರಲಿಲ್ಲ ಅಷ್ಟೊತ್ತಿಗೆ, ಇದ್ದರೆ ಅವನು ಕರೆಸ್ಬಿಡೋಣ ಏನೋ ಗೊತ್ತಿಲ್ಲ. ಅಂದರೆ ಭೀಮ ಮದುವೆ ಆಗೋ ದ್ರೌಪದಿಯನ್ನು ಅಲ್ಲಿ, ಪಂಪ ರನ್ನರಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅರ್ಜುನ ದ್ರೌಪದಿಯನ್ನು ಮದುವೆಯಾಗಿರೋದು ವಿಕ್ರಮಾರ್ಜುನ ವಿಜಯದಲ್ಲಿ, ಭೀಮ ದ್ರೌಪದಿಯನ್ನು ಮದುವೆಯಾಗಿರೋದು ರನ್ನನ ಗದಾಯ ಸಾಹಸ ಭೀಮ ವಿಜಯದಲ್ಲಿ. ಪುಣ್ಯಕ್ಕೆ ನಕುಲ ಸಹೋದರ ಬಗ್ಗೆ ಯಾರು ಅಷ್ಟು ಪ್ರೀತಿ ತೋರಿಸಲಿಲ್ಲ. ಅದರಿಂದ ಇವೆಲ್ಲ ಸುಮ್ಮನೆ ಊಹೆ ಬಿಟ್ಟರೆ ಈಗ ಆಗುತ್ತೆ. ಇನ್ನೊಬ್ಬ ಪಾರ್ಥ ಅರ್ಜುನ ದೊಡ್ಡವನು ಅಂದರೆ, ಧರ್ಮರಾಯ ದೊಡ್ಡವನು ಅಂದರೆ, ಕೊನೆಯಲ್ಲಿ ಪಟ್ಟ ಕಟ್ಟಿಕೊಳ್ಳುವಾಗ ಅದೆಲ್ಲ ಗೊತ್ತಾಗುತ್ತೆ. ಈಗ ಒಂದೊಂದ್ಸಲ ನಮ್ಮ ಕೃಷ್ಣ ಸುಬ್ರಾವ್ ಅಂತಿದ್ದಾರೆ, ಅವ್ರೊಂದು ಕಡೆ ಹೇಳ್ತಾರೆ, ಎಷ್ಟು ತೊಂದರೆ ಆಯಿತು ಪಾಪ ದ್ರೌಪದಿಗೆ, ಎಷ್ಟು ಹಿಂಸೆ ಆಯ್ತಲ್ವಾ, 12 ವರ್ಷ ಹಿಂಸೆ ಆಯ್ತಲ್ಲ. ಅದನ್ನ ಯಾರೋ ಜ್ಞಾಪಿಸಿದ್ರಂತೆ ಕೊನೆಯಲ್ಲಿ, ನೀನು ಬಹಳ ಸಂಕಟಪಟ್ಟಿಯಮ್ಮ ಅಂತಂದರೆ 5 ಜನನ ಕಟ್ಕೊಂಡು ಅಂದರೆ, ಅವಳು ಹೇಳಿದಂತೆ, ಸದ್ಯ ನನ್ನನ್ನು ಸ್ವಯಂವರ ಮಂಟಪದಲ್ಲಿ ಗೆದ್ದವನು ಅರ್ಜುನ, ಆದ್ದರಿಂದ 5 ಜನನ ಕಟ್ಕೊಂಡೆ, ಕೌರವ ಗೆದ್ದುಬಿಟ್ಟಿದ್ದರೆ ಏನು ಗತಿ. ಅಂದರೆ ಏನೇನು ತಾಪತ್ರ ಆಗ್ತಾ ಇತ್ತು ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿಬಿಟ್ಟು. ಇದೆಲ್ಲ ಈ ಕವಿಗಳ ಊಹೆ ಬೆಳೆಯೋ ರೀತಿಯಲ್ಲಿ. ಈಗ ಮಹಾಕಾವ್ಯಕ್ಕೆ ಬರ್ತೇನೆ ನಾನು. ಮಹಾಕಾವ್ಯ ಅಂದರೆ ಏನು? ಕನ್ನಡದಲ್ಲಿ ಬಹಳ ಮುಖ್ಯವಾದ ಸಂಗತಿ ಇದ್ದರೆ, ರಾಜರ ತಮ್ಮ ತಮಾಷೆ ಮಾಡೋದು, ನನ್ನ ಈ ಹಾರ್ಮೋನಿಯಂ ಹರಣವು ಎಂಬ ಮಹಾಕಾವ್ಯ ಅಂತ ಕರೀತಾರೆ. ಯಾಕೆ ಮಹಾಕಾವ್ಯ ಅಂತ ಹೇಳ್ತೀನಿ ಅಂದರೆ, ಕನ್ನಡದ ಎಲ್ಲರೂ ಕೂಡ ಮಹಾಕಾವ್ಯ ಅಂತ ಹೇಳೋ ಪದ್ಧತಿ ರೂಢಿಸ್ಕೊಂಡಿರೋದ್ರಿಂದ ನಾನು ಕೂಡ ಅದೇ ಅಂತ ಹೇಳ್ತೇನೆ. ಇನ್ನು ಬೇರೆ ಕಾರಣ ಕೊಡೋಕ್ಕಾಗೋದೇ ಇಲ್ಲ ಅಂಥೇಳಿ ಅಭಿಜಾತ ಕಾವ್ಯ ಅಂತ ಇದನ್ನು ಕನ್ನಡದಲ್ಲಿ ಕರೀತಾರೆ, ಕ್ಲಾಸಿಕ್ ಅನ್ನೋದಕ್ಕೆ. ಅದು ಅದಕ್ಕಿಂತ ನನಗೆ ಇಷ್ಟ ಆಗೋದು, ಸಿರಿಸಿ ಕಾಲೇಜಿನ ಇಂಗ್ಲೀಷ್ ಪ್ರೊಫೆಸರ್ ಒಬ್ಬರು ನಾಗರಾಜ್ ಅಂತಿದ್ದಾರೆ, ಅವರು ಚಿರಂತನ ಅಂತ ಕರೀತಾರೆ ಇದನ್ನು. ಕ್ಲಾಸಿಕ್ ಅನ್ನೋದಕ್ಕೆ ಚಿರಂತನ, ಯಾವಾಗಲೂ ಉಳಿಯುವಂಥದ್ದು ಅಂಥೇಳಿ. 2000 ವರ್ಷ ಆಯಿತು ಮಹಾಭಾರತವನ್ನು, 4000 ವರ್ಷದಿಂದ ಒಂದೇ ಸಮ ಅದೇ ಬಂದಿದೆಯಲ್ರಿ, ಹೇಗೆ ನಿಮ್ಮ ಅಂತರಂಗದಲ್ಲಿ ನಿಲ್ಲುತ್ತದು? ಚಿರಂತನ ಅಂದರೆ ಅದೇನೆ, ಸದಾಕಾಲ ಉಳಿಯುವಂಥದ್ದು. ಈಗ ಸಂಗೀತ, ಸಿನಿಮಾ ಸಂಗೀತ ಕೇಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಎಲ್ಲ ಕಾರ್ ಟ್ಯೂನ್ಸ್ಗೂ ಅದನ್ನೇ ಹಾಕ್ಕೊಂಡಿರ್ತಾರೆ. ಆದರೆ ಇನ್ನು 3 ತಿಂಗಳಾದ್ಮೇಲೆ ಕೇಳಿ ಆ ಹಾಡನ್ನ, ಇರಲ್ವೇ ಇಲ್ಲಿ ಎಷ್ಟೆಷ್ಟು ಒಳ್ಳೊಳ್ಳೆ ಹಾಡುಗಳು ಕೇಳಿದೀವಿ ನಾವು, ಅವೆಲ್ಲ ಹಾಗೆ ಕಾಲಗರ್ಭದಲ್ಲಿ ಹೊರಟೋಗಿರುತ್ತವೆ. ಸುಮ್ಮನೆ ಒಂದು ಹಳೆ ಟೂಲ್ ಅಂತ ಇಟ್ಕೊಳ್ಬೇಕಷ್ಟೇ ಅದನ್ನು. ಆದರೆ ಮಹಾಕಾವ್ಯಗಳು ಹಾಗಲ್ಲ, ಎಷ್ಟು ಸಲ ಕೇಳಿದ್ರು ಕೂಡ ಮತ್ತೆ 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 ಅದನ್ನು, ತ್ಯಾಗರಾಜರ ಕೀರ್ತನೆಗಳನ್ನು ಮತ್ತೆ ಮತ್ತೆ ಕೇಳಿದರೆ, ಎಂದರೋ ಮಹಾನುಭಾವುಲು ಅಂದರೀಕಿ ವಂದನಮುಲು, ಒಬ್ಬ ಸಂಗೀತಗಾರ ಇದ್ದಾನೆ ರಾಮಕೃಷ್ಣ ಆಶ್ರಮದಲ್ಲಿ, ಅದನ್ನು ಹಾಡಿದಾಗ ಎಂಥ ರೋಮಾಂಚ ಸ್ಥಿತಿ ಅಂತ ಹೇಳಿದ್ರೆ, ಅಯ್ಯ ಪ್ರಪಂಚದಲ್ಲಿ ಎಲ್ಲಿ ನಮಗೆ ಗೊತ್ತಿಲ್ಲ ಮಹಾನುಭಾವರು ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅಂಥೇಳಿ. ನಮ್ಮ ನಡುವೆನೇ ಇರ್ತಾರೆ, ನಮ್ಮ ಮುಂದೆನೇ ಇರ್ತಾರೆ, ಗೊತ್ತಿರಲ್ಲ ನಮಗೆ. ಅವ್ರಿಗೆ ಅಂದರಿಕೆ ಒಂದ ನಮ್ಮಲು, ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ, ಯಾರೋ ಒಂದಿಬ್ಬರು ನಾರಿಸ್ಕೊಂಡು ಹೇಳೋದಲ್ಲ. ಅಂದರೆ ಸಾರ್ವಜನಿಕರಲ್ಲಿ ಉತ್ತಮ ಗುಣವನ್ನು ಕಾಣುವ ಒಂದು ಜೀವಸತ್ವ ಇದೆಯಲ್ಲ, ಅದನ್ನು ತ್ಯಾಗರಾಜರು ಹೇಳಿರೋದು, ಅದಕ್ಕೆ ಕ್ಲಾಸಿಕ್ ಅನ್ನೋದು. ಅದನ್ನೆಲ್ಲ ಪುರಂದರದಾಸರ ಹಾಡುಗಳು ಉಳ್ಕೊಳ್ಳೋದಕ್ಕೆ ಅದೇ ಕಾರಣ ಆಗ್ತದೆ. ನಿನ್ನ ನಾಮ ಭಂಡಾರವ ಕದ್ದ ಕಳ್ಳ ನಾನು ಅಂತ ಹೇಳ್ಕೊಳ್ತಾರೆ ಪುರಂದರದಾಸರು ದೇವರನ್ನು, ಅಯ್ಯ ನಿನ್ನ ನಾಮ ಭಂಡಾರ ಇದೆಯಲ್ಲ, ಹೆಸರಿನ ಭಂಡಾರ ಇದೆಯಲ್ಲ, ಕದ್ದುಬಿಟ್ಟಿದ್ದೀನಿ ನಾನು ಕಳ್ಳ ಅಂತ ಹೇಳ್ಕೊಳ್ತಾರೆ. ಅಂಥ ಮಾತುಗಳು ಎಷ್ಟು ವರ್ಷ ಆದರೂ ಮರೆಯೋದಿಲ್ಲ. ಸವೆಯದ ಅಮೃತದ ರಸದೂಟ ಯಾವುದು? ಹಳೆಗನ್ನಡ, ಸಂಸ್ಕೃತ, ಪ್ರಾಕೃತ, ತಮಿಳು, ತೆಲುಗು, ಇಲ್ಲಿ ಬರೆದಂತಹ ಮಹಾಕಾವ್ಯಗಳೆಲ್ಲ. ಅದಕ್ಕೆ ಮಹಾಕಾವ್ಯ ಅಂತ ಕರೀತಾರೆ. ಮಹಾಕಾವ್ಯ ಅಂದ್ರೇನು? ಅತಿಶಯಂ ದೊಡ್ಡದಾಗಿರಬೇಕು ಯಾವಾಗಲೂ ಕೂಡ. ಯೋ ವೈ ಭೂಮ ತತ್ ಸುಖಂ ನ ಅಲ್ಪೇ ಸುಖಮಸ್ತಿ. ಪ್ರಪಂಚದಲ್ಲಿ ಎಲ್ಲರೂ ಹೇಳೋದು ಇದನ್ನೇನೆ. ನೀಡದೊಳ್ ಬಳೆದು ಹಾರಾಡಿದ ಗರುಡ ಶಿಶು
ಗರುಡನ ಮರಿ ಗೂಡಿನಲ್ಲಿ ಬೆಳೆಯುತ್ತೆ. ಗರಿ ಬಲಿತ ಮೇಲೆ ಅಲ್ಪದೇಶಂಗಳಂ ಚರಿಸಿ ತಣಿವುದೇ ಕೈಕೊಳ್ಳುವುದು ವಿಯದ್ ವಿಸ್ತೀರ್ಣ ಪರ್ಯಟನಮಂ. ಎಷ್ಟು ಎತ್ತರಕ್ಕಾರುತ್ತೆ, ಹೇಗೆ ಹೋಗುತ್ತೆ. ಹಾಗೆ ಮಹಾಕಾವ್ಯ ಅತಿಶಯವಾದದ್ದನ್ನು ಮಾತ್ರ ಹೇಳಬೇಕು. ಇತಿಹಾಸ ಉಪಾಶ್ರಯಂ, ಇತಿಹಾಸದ ಕಥೆ, ಕಥನವನ್ನು ಆಶ್ರಯಿಸೇ ಹೇಳುತ್ತೆ. ಅವರು ಕಥೆಗಳು ಇಲ್ಲದೇ ಇದ್ದರೆ ಜನಕ್ಕೆ ಅರ್ಥವಾಗೋದಿಲ್ಲ. ಸತ್ಯಂ ವದ ಧರ್ಮಂ ಚರ ಅಂದರೆ ಅರ್ಥವಾಗೋದಿಲ್ಲ. ಹರಿಶ್ಚಂದ್ರನ ಕಥೆ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಧರ್ಮವ್ಯಾಧನ ಕಥೆ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೇನ್ ಕಥಾ ವಿಶ್ರುತ ಚತುರ ವಿಕಾಶ ಉತ್ಪಾದಿ. ವಿಕಾಶ ಅಂದರೆ ರಹಸ್ಯ ಅಂಥೇಳಿ, ಗೂಢ. ಬದುಕಿನಲ್ಲಿ ಇರತಕ್ಕ ವಿಕಾಶಗಳನ್ನು ಅಂದರೆ ಗೂಢಗಳನ್ನು ಅದು ಅರ್ಥೋತ್ಕರಂ, ಅವುಗಳ ಅಂತರಂಗವನ್ನು ಹೇಳುತ್ತೆ. ಮೇನ್ ಅತಿ ಕುಶಲ ಸುಲೀಲಾಚಾರ ಲೋಕೋಪಕಾರೋದಿತ ಪರಮ ಗುಣೋಕಾರಂ ಧೀರಾಧಿಕಾರಂ. ಕವಿರಾಜ ಮಾರ್ಗದಲ್ಲಿ ಮಹಾಕಾವ್ಯದ ಲಕ್ಷಣಗಳನ್ನು ಕುರಿತು ಹೇಳಿರೋ ರೀತಿ ಇದು. ಅಧಿಕಾರ ಅಂತಂದರೆ ಸರ್ಗಗಳು, ಅಧ್ಯಾಯಗಳು, ಸಂಧಿಗಳು. ನಾವು ಮಾಡ್ತೀವಲ್ಲ ಸಂಧಿ, ಒಂದೊಂದು ಸಂಧಿ, ಎರಡನೇ ಸಂಧಿ, ಮೂರನೇ ಸಂಧಿ, ಸರ್ಗ ಈ ಥರ. ಅವಕ್ಕೆ ಅಧಿಕಾರ ಅಂತ. ಪರಮ ಗುಣ ಉದಾರವಾದ ಅಧಿಕಾರದಿಂದ ಕೂಡಿದ್ದು, ಅತಿಶಯವಾದದ್ದು, ಇತಿಹಾಸವನ್ನು ಆಶ್ರಯಿಸಿದ್ದು, ಕಥಾ ವಿಶ್ರುತ ಚತುರ ಒಳ್ಳೆ ಕಥೆಯನ್ನು ಹೇಳೋದ್ರಲ್ಲಿ ತುಂಬ ಪರಿಣತರಾದವರು, ವಿಕಾಶ ಗೂಢಗಳನ್ನು ಬಿಚ್ಚಿ ಹೇಳುವಂಥ ಒಂದು ಅಂಶ ಇರೋದು. ಅದಕ್ಕೆ ಗ್ರಂಥಿಗಳು ಅಂತ ಕರೀತಾರೆ, ವ್ಯಾಸ ಗ್ರಂಥಿಗಳು ಅಂತ ಕರೀತಾರೆ. ಅಷ್ಟೆಲ್ಲ ಬರೆದ ವ್ಯಾಸರು ಅಲ್ಲಲ್ಲೇ ಒಂದೊಂದು ಇಟ್ಟಿದ್ದಾರೆ ಗೂಢ. ಅದನ್ನ ಬಿಡಿಸೋಕ್ಕೆ ಯಾರ ಕೈಲೂ ಆಗೋದಿಲ್ಲ. ಮುಂಡಿಗೆ ಅಂತ ಕರೀತಾರೆ ಅದನ್ನು. ಅಂದರೆ ಅಂಥ ಸೂಕ್ಷ್ಮಗಳನ್ನು ಇಟ್ಟೋಗಿರ್ತಾರೆ ಅಲ್ಲಲ್ಲಿ ಕವಿಗಳು ಆ ಕೆಲಸ ಮಾಡಿರ್ತಾರೆ. ಅದು ಮಹಾಕಾವ್ಯ ಅಂದರೆ ಅಂದರೆ ಅತಿಶಯವಾಗಿರಬೇಕು, ಹೆಚ್ಚಾಗಿ ಇತಿಹಾಸವನ್ನು ಆಧರಿಸಿದ ಕಥಾವಸ್ತು ಇರಬೇಕು. ಆ ವಸ್ತು ವಿಶ್ರುತವೂ ಚತುರವೂ ಆದ ಒಂದು ಭಾವದಿಂದ ಕೂಡಿರಬೇಕು. ಆಮೇಲೆ ಕವಿ ಕಲ್ಪನೆಯಿಂದಲೇ ಉತ್ಪಾದಿತವಾಗಿರಬೇಕು. ನೀವು ಪಂಜರದ ಪಳಮೆಯೊಳೆ, ಕುವೆಂಪು ಹೇಳ್ತಾರೆ ಕಾವ್ಯ ಬರೆಯೋದು ಹೇಗೆ ಅಂತಂದರೆ, ಪಂಜರದ ಪಂಜರ ಹಳೆಯದು, ಅದರಲ್ಲೇ ಹೊಸ ಗಿಣಿಯನ್ನು ಸೃಷ್ಟಿ ಮಾಡಬೇಕಾದ ನಿಮ್ಮ ಕರ್ತವ್ಯ. ಪ್ರಾಣ ನವಶಕ್ತಿ ಎಲ್ಲ ಇದೆ ಅಲ್ಲೇನೆ, ಗಿಣಿ ಇದೆ, ಪಂಜರ ಇದೆ, ಎಲ್ಲ ಇದೆ. ಪಂಜರದ ಪಳಮೆಯೊಳೆ ಪ್ರಾಣ ನವ ಪಕ್ಷಿ, ಹೊಸ ಪಕ್ಷಿಯನ್ನು, ಜೀವಂತವಾದ ಪಕ್ಷಿಯನ್ನು ಸೃಷ್ಟಿ ಮಾಡಬೇಕಾದ್ದು ಕವಿಯ ಕರ್ತವ್ಯ. ಅದು ಉತ್ಪಾದನೆ ಅಂಥೇಳಿ. ಜೊತೆಗೆ ಲೀಲಾ ವಿನೋದಗಳು ಇರಬೇಕು. ಲೀಲಾ ವಿನೋದಗಳು ಅಂತಂದರೆ ತಮಾಷೆ ಅಂತ ನಾನು ಹೇಳ್ತಾ ಇಲ್ಲ, ಅಂದರೆ ಬಹಳ ಸರಳವಾಗಿ ಎಲ್ಲವನ್ನು ಪೃಥಕ್ಕರಿಸುವ, ಪರಿಶೀಲಿಸುವ ಒಂದು ಗುಣ ಇರಬೇಕು. ಮೇಡಮ್ ಡೆ ರೆಮ್ಯುಸಾಟ್ ಅನ್ನೋಳು ಫ್ರೆಂಚ್ ಲೇಖಕಿ, ವಾಟ್ ಇಸ್ ಎ ಕ್ಲಾಸಿಕ್ ಅನ್ನೋ ವಿಚಾರದಲ್ಲಿ ಒಂದು ಮಾತು ಹೇಳ್ತಾಳೆ. ಶಿ ರೆಕಗ್ನೈಸಸ್ ಫೈವ್ ಪಾಯಿಂಟ್ಸ್, ಮುಖ್ಯವಾಗಿ ಕ್ಲಾಸಿಕ್ಸ್ನಲ್ಲಿ ಪ್ಯೂರಿಟಿ ಆಫ್ ಟೇಸ್ಟ್, ಅಭಿರುಚಿಯ ಶುದ್ಧತೆ, ಪಾವಿತ್ರ. ಇದಿಲ್ಲದೇ ಇದ್ರೆ ಯಾವುದೋ ಶೌಚಮಿಲ್ಲದನ ಗಂಡುಂ ತೊಂಡುಂ ಅಂತಾನೆ ಪಂಪ. ಶೌಚ ಶುಚಿತ್ವ ಇರಬೇಕ್ರಿ, ಅದಿದ್ದೇ ಗಂಡು ತೊಂಡು, ತೊಂಡು ಅಂದರೆ ಭಕ್ತಿ ಅಂತ. ಹಳಗನ್ನಡದಲ್ಲಿ ತೊಂಡ ಅಂದರೆ ಭಕ್ತ ಅಂತ, ತಮಿಳು ಭಾಷೆ ಶಬ್ದ ಅದು. ಅದು ಹೇಗೆ ಕನ್ನಡದಲ್ಲಿ ತೊಂಡ ಸಹ ತೊಂಡದನ, ತುಂಬ ಪೋಲಿದನಗಳು ಅನ್ನೋ ಅರ್ಥ ಬಂದುಬಿಟ್ಟಿದೆಯಲ್ಲ, ಅರ್ಥ ಅಲ್ಲ ಅದು. ಏನು ಅವನ ಗಂಡುಂ ತೊಂಡುಂ ಏವುದು, ಚಿತ್ತಶುದ್ಧಿ ಇರಬೇಕ್ರಿ, ಪಾವಿತ್ರ ಇರಬೇಕ್ರಿ, ಹಾಗೇನೆ ಪ್ಯೂರಿಟಿ ಆಫ್ ಟೇಸ್ಟ್, ಅಭಿರುಚಿ ಶುದ್ಧಿ ಇರಬೇಕು. ಯಾವ್ಯಾವುದನ್ನೋ ಕೆಲಸಕ್ಕೆ ಬಾರದ ವ್ಯಕ್ತಿಗಳನ್ನು ಹೇಳಿ ನಾವು ನಿಮಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು, ತಿಳ್ಕೊಳ್ಬೇಕು ಅವ್ರು ಹೇಗಿದ್ರು ಅಂಥೇಳಿ. ರತ್ನೋದಾರ ಚತುಸ್ ಸಮುದ್ರ ರಶನಾಂ ಮುಕ್ತ್ವಾ ಭುವಂ ಕೌರವೋ ಭಗ್ನೋರು ಪತಿತಃ ಸ ನಿಷ್ಪರಿ ಜನೋ ಜೀವನ್ ವೃಕೈರ್ಭಕ್ಷಿತ. ಕ್ಷೇಮೇಂದ್ರ ಇಡೀ ಮಹಾಭಾರತವನ್ನು ಒಂದು ಪದ್ಯದಲ್ಲಿ ಹೇಳ್ಬಿಡ್ತಾನೆ. ಈ ನಾಲ್ಕು ಸಮುದ್ರಗಳಿಂದ ಆವೃತ ರತ್ನೋದಾರ ಚತುಸ್ ಸಮುದ್ರ ರಶನ, ಅದನ್ನ ಡಾಬಾಗೆ ಕಟ್ಟಿಕೊಂಡಿದ್ದಂತಹ ಕೌರವ ಏನಾದ ಅವನು, ಭುಕ್ತ್ವಾ ಅನುಭವಿಸಿದ ಭುವಂ ಕೌರವೋ ಭಗ್ನ ಊರು ಪತಿತ, ತೊಡೆ ಮುರ್ಕೊಂಡು ಬಿದ್ದ. ಆಮೇಲೆ ಸ ನಿಷ್ಪರಿಜನೋ, ಸಾಯೋ ಸಮಯದಲ್ಲೇ ಅವನ ಜೊತೆಯಲ್ಲಿ ಯಾರೂ ಇರಲಿಲ್ಲ. ಯಾರು ಇರ್ತಾರೆ ಅಲೆಕ್ಸಾಂಡರ್, ಅದಕ್ಕೆ ಸಾಯುವಾಗ ಕಾಫಿ ನೀಯಲ್ಲ ಬಾಕ್ಸಲ್ಲಿ, ನನ್ನ ಕೈ ಮಾತ್ರ ಹೊರಗಡೆ ಬಿಟ್ಬಿಡಿ ಅಂತ ಹೇಳಿದ್ನಂತೆ. ಎರಡು ಕೈಗಳನ್ನು ಹೊರಗಡೆ ಬಿಟ್ಬಿಡಿ, ಯಾಕೆಂದರೆ ನಾನೇನೂ ತೊಗೊಂಡೋಗ್ತಾ ಇಲ್ಲ, ಸಂಪಾದನೆ ಮಾಡಿದೆ ಇಷ್ಟೆಲ್ಲ ನಿಜ, ಏನೂ ತೊಗೊಂಡೋಗ್ತಾ ಇಲ್ಲ ಅಂತ ಬಿಟ್ಬಿಡಿ. ಹಾಗೆ ಸ ನಿಷ್ಪರಿ ಜನ. ಆಮೇಲೆ ಕೌರವಂಗೆ ಏನಾಯಿತು, ಜೀವನ್ ಮೃಕೈರ್ ಭಕ್ಷಿತ, ಬದುಕಿದ್ದಂತೆಯೇ ನರಿಗಳು ಅವನ ಕಾಲನ್ನು ಹಿಡಿದು ಹೇಳಕ್ಕೆ ತಿನ್ನಕ್ಕೆ ಬಂದ್ವಂತೆ. ಅವಕ್ಕೆ ಏನಾಗಬೇಕು ಒಳ್ಳೆ ಚೆನ್ನಾಯ್ತಲ್ಲ,
ಪ್ರಾಣಿಗಳಿಗೆ ನಿಮ್ಮ ನೀವು ಗುರುತಿಸ್ಕೊಳ್ಳೋ ಹಾಗೆ ಪ್ರಾಣಿಗಳು ಗುರುತಿಸಲಿ, ಚಕ್ರವರ್ತಿ ಇವನು ಹುಟ್ಟಬಾರ್ದು, ಅವನು ಪುಷ್ಟವಾಗಿದ್ದಾನೆ ತಿನ್ಬಹುದು ಅಂತ ಅಷ್ಟೇ ಅದಕ್ಕೆ ಕಲ್ಪನೆ, ಇನ್ಯಾವುದು ಇಲ್ವೇ ಇಲ್ಲ. ನಾವು ಅಂದ್ಕೊಳ್ಳೋ ಹೆಸರು ಹೋಗಿಸರು ಅನ್ನೋದು ನಮ್ಮದು, ನಮ್ಮ ಭಾವನೆ ಅಷ್ಟೇನೆ. ಆದರೆ ಸೊಳ್ಳೆಗಳಿಗೆ ನೀವು ನಿಮ್ಮ ಬಗ್ಗೆ ಕೌರವ ಅವನ್ನ ಕಚ್ಚಬಾರ್ದು ಅಂತ ಅನಿಸುತ್ತೆಯೇ? ಏನೂ ಇಲ್ಲ. ಆಮೇಲೆ ಕೃಷ್ಣ ಕೃಷ್ಣ ಅಂತ ಹೇಳ್ತೀವಲ್ಲ ಅಷ್ಟು ದೊಡ್ಡ ವ್ಯಕ್ತಿಯನ್ನು, ಅವನ ಹೆಂಡ್ರನ್ನು ಕಳ್ಳರು ಹೊತ್ಕೊಂಡೋದ್ರು. ಕೊನೆಯಲ್ಲಿ ವ್ಯಾಸರು ಏನು ನಿರ್ಲಿಪ್ತವಾಗಿ ಬರೀತಾರೆ ಅಂತಂದರೆ ಆಶ್ಚರ್ಯ ಆಗುತ್ತೆ ನನಗೆ. ವ್ಯಾಸರ ಬಗ್ಗೆ ಕೃಷ್ಣ ಕೃಷ್ಣ ಮಹಾಯೋಗಿನ್ ತ್ವಮಾದ್ಯ ಪುರುಷಪ್ರ ಅಂತ ಹೇಳಿದ ವ್ಯಕ್ತಿ ಅವನ ಹೆಂಡ್ರನ್ನು ಕಳ್ಳರು ಹೊತ್ಕೊಂಡೋದ್ರು, ಅರ್ಜುನ ನಿಸ್ಸತ್ವನಾಗ್ಬಿಟ್ಟ. ಈಗ ಹೇಳಿ ಮಹಾಭಾರತದ ನಿಮ್ಮನ್ನು ಕೊನೆಯಲ್ಲಿ ಕಲಿಸೋದು ಏನನ್ನು ಅಂತಂದರೆ ಈ ವೈರಾಗ್ಯ ಭಾವವನ್ನು, ಯಾವುದು ಶಾಶ್ವತ ಅಲ್ಲ ಅನ್ನೋ ಕಲ್ಪನೆ ಬರೋಕ್ಕೋಸ್ಕರ ಇಷ್ಟು ಕಥೆಯನ್ನು ಹೇಳ್ತಾರೆ. ಅದರಿಂದ ಅದಿರಬೇಕು ಅಭಿರುಚಿ ಶುದ್ಧಿ ಇರಬೇಕು. ಅಂದರೆ ಶಬ್ದವು ಚಿತ್ಯ, ಆ ಶಬ್ದಗಳನ್ನು ಬಳಸೋ ರೀತಿ ಇದೆಯಲ್ಲ ಅದರಲ್ಲಿ ನಿಮ್ಮ ಪರಿಣತಿ ಇರಬೇಕು. ಯಾವ್ಯಾವ ಶಬ್ದನ ಪ್ರಮದ ಅಂದರೆ ಬೇರೆ ಅರ್ಥ, ಹುಡುಗಿ ಅಂತ ಹೇಳೋಕ್ಕೆ ಪ್ರಮದ ಅಂತ ಹೇಳ, ಪ್ರಮದ ಅಂದರೆ ಹೇಳಿ ಕೊಬ್ಬಿರುವವಳು ಅಂತ, ತರುಣಿ ತುಂಬ ಚೆನ್ನಾಗಿರುವಳು ರಸರಸವಾಗಿರೋಳು ಅಂತ ಅನ್ನ ಏರ್ ಕೃಷ್ಣಾಸಗಳು ವಿವರಿಸ್ತಾರೆ. ಪ್ರಮದ ಅಂದರೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಸುಪ್ತಾಂ ಪ್ರಮದಾಂ ಇವ ಅನ್ನೋ ಶಬ್ದಕ್ಕೆ ಉದಾಹರಣೆ ಕೊಡ್ತಾ ಅವ್ರು ಹೇಳ್ತಾರೆ. ಹಾಗೆ ಆ ಶಬ್ದೋ ಚಿತ್ಯ ವೆರೈಟಿ ಆಫ್ ಎಕ್ಸ್ಪ್ರೆಷನ್ ಅಂದರೆ ಈ ಅಭಿವ್ಯಕ್ತಿಯಲ್ಲೇ ವೈವಿಧ್ಯ ಇರಬೇಕು. ಎಷ್ಟು ಥರದಲ್ಲಿ ಹೇಳಬೇಕು? ತೆಲುಗಿನ ಒಂದು ಪದ್ಯ ಬರುತ್ತೆ, ಹೇಳ್ತಾ ಹೇಳ್ತಾ ಇದ್ದಕ್ಕಿದಂತೆ ಕುರುನಾಥ ಅನ್ನೋಕ್ಕೆ ತೆಲುಗಿನ ಕಕಾರ ಎಲ್ಲ ಗಕಾರ ಆಗುತ್ತೆ. ಅದಕ್ಕೆ ಏಮಿ ಚೆಪ್ಪಿತೀವಿ ಗುರುನಾಥ ಅಂದ್ಬಿಡ್ತು. ಗುರುನಾಥ ಅಲ್ಲಿ ಗುರುನಾಥನಿಗೆ ಹೇಳ್ತಾ ಇರೋದು, ಗುರುನಾಥ ದ್ರೋಣ ಎರಡನ್ನೂ ಹೇಗೆ ಸೇರಿಸ್ಬಿಡ್ತಾನೆ? ಶಬ್ದಗಳನ್ನು ಬಳಸೋ ಶಬ್ದಗಳ ಜ್ಞಾನ ಇದ್ರೆ ಗೊತ್ತಾಗುತ್ತೆ. ಪಂಪನ ಒಂದು ಕಾವ್ಯದಲ್ಲಿ ದೇವರಿಗೆ ಕೊಳತ ಪುಷ್ಪಗಳನ್ನು ಅರ್ಪಿಸ್ತಾ ಇದ್ರು ಅಂತ ಬರುತ್ತೆ. ಕನ್ನಡ ಬರದೇ ಇದ್ದವರಿಗೆ ಕೊಳತ ಹೂಗಳನ್ನು ದೇವರಿಗೆ ಯಾರು ಅರ್ಪಿಸ್ತಾರ? ಕೊಳತ ಅಂದರೆ ಹಳೆಗನ್ನಡದಲ್ಲಿ ಹೊಸ ಅಂತ ಅರ್ಥ, ಫ್ರೆಶ್ ಅಂತ. ಇದು ಅರ್ಥ ಆಗ್ಬೇಕಾದ್ರೆ ತೆಲುಗು ಬರಬೇಕು ನಿಮಗೆ. ಕ್ರೊತ್ತ ಕೊಳತ ರಳ ರಳ ಅದು ಕೊಳತ ಕ್ರೊತ್ತ ಕೊತ್ತ ತೆಲುಗಿನಲ್ಲಿ ಕೊತ್ತದೇ ಆಯಿತು, ಅದಕ್ಕೆ ಮುಂಚೆ ಕ್ರೊತ್ತ ಕ್ರೊತ್ತ ಕೊಳತ ಅಂದರೆ ಶಬ್ದಗಳ ಜ್ಞಾನ ಅವನಿಗೆ ಚೆನ್ನಾಗಿರಬೇಕು, ಆಗ ಅದಕ್ಕೆ ಒಳ್ಳೆಯ ಒಂದು ಸ್ಥಾನ ಬರುತ್ತೆ. ಅಟೆಂಟಿವ್ ಕ್ಯೂರ್ ಅಂದರೆ ಚಿಂತನೆ ಮತ್ತು ವ್ಯಾಕರಣಗಳಲ್ಲಿ ಅದ್ಭುತನಾಗಿರಬೇಕು. ಕೊನೆಯದೊಂದು ಮಾತು ಹೇಳ್ತಾನೆ ಏನಂದರೆ ಎಫಿಷಿಯನ್ಸಿ ಈಕ್ವಿಲಿಬ್ರಿಯಂ ಅಂತಾನೆ. ಇದು ಬಹಳ ಅಪರೂಪವಾದ ಮಾತು. ಇದು ಎಫಿಷಿಯನ್ಸಿ ಈಕ್ವಿಲಿಬ್ರಿಯಂ ಅಂದರೆ ಕೌಶಲ ಸಮತೋಲ. ಅಯ್ಯ ನೀನು ಆರಂಭ ಮಾಡಿದಾಗ ಎಷ್ಟು ಉತ್ಸಾಹ ಇತ್ತು ನಿನಗೆ, ಮುಗಿಸುವಾಗ್ಲೂ ಅಲ್ಲಿ ತನಕ ಅದೇ ಹರ್ಕೊಂಡು ಹೋಗಬೇಕು. ತುಂಬ ಉತ್ಸಾಹ ಇದ್ಬಿಟ್ರೆ ಈಗ ನ್ಯೂಯಾರ್ಕಲ್ಲಿ ಇದು ನಡೆಯುತ್ತೆ ನೋಡಿ, ಒಂದು ಎಷ್ಟು 10,000 meters ಓಟ ನಡೆದಾಗ ನೀವು ನೋಡಬೇಕು ಅಲ್ಲಿ ಸುಮಾರು ಒಂದು 75,000 ಜನ ಇರ್ತಾರೆ. ಆಮೇಲೆ 3/4 ಗಂಟೆ ಆದಮೇಲೆ 25,000 ಕಿಳಿತಾರೆ. ಆಮೇಲೆ 250 ಆಗುತ್ತೆ. ಆಮೇಲೆ 25 ಆಗುತ್ತೆ. ಆಮೇಲೆ ಒಬ್ಬನೇ ಬರುತ್ತಾ ಭಕ್ತಿ ಅರೆಯಾಯಿತು ಕಾಣಿರಣ್ಣ, ಮೊದಲ ದಿನ ಮನಮುಟ್ಟಿ ಮರುದಿನವೇ ತನುಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ಬಸವಣ್ಣವ್ರು ಹೇಳ್ತಾರೆ ಹಾಗಲ್ಲ, ಕೌಶಲ ಸಮತೋಲ ಅಂತಂದರೆ ಕೊನೇ ತನಕ ಈ ಕಾವ್ಯದ ಧಾರೆ ಒಂದೇ ಸಮನೆ ಸಾಗುವಂತೆ ನೋಡ್ಕೊಳ್ಬೇಕು, ಎಲ್ಲೂ ಎಡೆಯಿರಬಾರ್ದು ಕವಿ. ಎಷ್ಟು ಕಷ್ಟ ರೀ ಇದು, ಸುಮಾರು 1,00,000 ಮಿಕ್ಕ ಶ್ಲೋಕಗಳನ್ನು ಬರೆದ ವೇದವ್ಯಾಸರು ಆ ಎಲ್ಲ ಸಂದರ್ಭಗಳಲ್ಲೂ ಅದರ ಹಿರಿಮೆಯನ್ನು ಕಾಪಾಡ್ಕೊಂಡು ಬರೋದು ಅಂದರೆ ನೀವು ಯೋಚನೆ ಮಾಡಿ ಆಗೋದಿಲ್ಲ ನಿಮಗೆ. ಬೆಳಗ್ಗೆ 10 ಗಂಟೆಯಿಂದ ಆ ಕೆಲಸ ಮಾಡಿಬಿಟ್ರೆ ಸುಸ್ತಾಗೋಗಿರುತ್ತೆ. ನಮ್ಮ ಬೀಚಿ ಹೇಳ್ತಾರೆ ಗೌರ್ಮೆಂಟ್ ಆಫೀಸರ್ಸ್ಗೆ ಏನು ಪರವಾಗಿಲ್ಲ, ಅವ್ರು 10 to 5 ವರ್ಕ್ ಮಾಡ್ತಾರೆ ಅಂದರೆ 10 to 10 5 ಅಂತ ಅಷ್ಟೇ, ಸೈನ್ ಹಾಕೋ ತನಕ ಅವ್ರು ಇರ್ತಾರೆ, ಆಮೇಲೆ ಅವ್ರು ಇರೋದಿಲ್ಲ ಅಲ್ಲಿ. ಹಾಗಲ್ಲ, ತುಂಬ ಕಷ್ಟಪಟ್ಟರೆ ಆಯಾಸ ಆಗ್ಬಿಡ್ಬೇಕು ನಿಮಗೆ. ಇಂಗ್ಲೀಷ್ ಸೋಲ್ಜರ್ಸ್ ಬಗ್ಗೆ ಹೇಳ್ತೀವಲ್ಲ, ಒಬ್ಬ ಹೇಳ್ತಾನೆ ಇಂಗ್ಲೀಷ್ ಸೋಲ್ಜರ್ಸ್ ಎಂತಹ ಇವರು ಅಂದರೆ ಅಟೆನ್ಷನ್ ಅಂದ್ಬಿಟ್ರೆ ಸೋಲ್ಜರ್ಗೆ ತಕ್ಷಣ ಸ್ಟ್ಯಾಂಡ್ ಅಟ್ ಈಸ್ ಅನ್ನಬೇಕು ಅಂದರೆ ವಿಶ್ರಾಂತಿ ತಗೋ ಅಂತ. ಅಟೆನ್ಷನ್ ಅಂತ ಹೇಳಿಬಿಟ್ಟು ಏನಾದ್ರು ನಿಲ್ಲಿಸ್ಬಿಟ್ರೆ ಅವರೆಲ್ಲ ಮೂರ್ಛೆ ಹೋಗ್ಬಿಡ್ತಾರಂತೆ, ಬಿದ್ದೋಗ್ತಾರೆ, ಆಗಿ ನಿಂತಿರ್ತಾರೆ. ಅಟೆನ್ಷನ್ ನಮ್ಮಲ್ಲಿ ಅಟೆನ್ಷನ್ ಅಂದರು ಹೀಗೆ ನಿಮ್ಗೇನು ಆಯಾಸ ಆಗೋದೇ ಇಲ್ಲ. ಅಲ್ಲ ಸುಮ್ಮನೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಕ್ಲಾಸಿಕ್ ಅಂದರೆ ಏನು ಅನ್ನೋ ಅರ್ಥದಲ್ಲಿ ಅವರು ಆ ಮಾತನ್ನು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಪೀಠಿಕಾ ರೂಪದ ಒಂದು ಕಾವ್ಯ ಪ್ರಸಂಗ ಮುಗಿದಿದೆ. ನಾಳೆಯಿಂದ ನಾನು ನೇರವಾಗಿ
ಈ ಕಾವ್ಯ ಭಾಗಕ್ಕೆ ಪ್ರವೇಶ ಮಾಡ್ತೇನೆ. ಅದನ್ನ ಆರಂಭ ಮಾಡೋದು ಮಹಾಕವಿ ಅನ್ನೋನು, ಇನ್ನು 2 ನಿಮಿಷ ಇದೆ. ಮಹಾಕವಿ ಮನಸ್ಸನ್ನು, ಮಾನವ ಮನಸ್ಸನ್ನು ಶ್ರೀಮಂತಗೊಳಿಸಿ ಅದರ ಭಂಡಾರವನ್ನು ವರ್ತಿಸುತ್ತಾನೆ. ಸೈಂಟ್ ಬೀವ್ ಹೇಳಿರೋ ಮಾತಿದು. ವಾಟ್ಸ್ ಎ ಕ್ಲಾಸಿಕ್ ಅಂತ ಒಂದು ಲೇಖನ ಇದೆ. ಮಾನವ ಮನಸ್ಸನ್ನು ಶ್ರೀಮಂತಗೊಳಿಸಬೇಕು, ಹಾಗೆ ನಾವು ಊಹಿಸಿಕೊಂಡಿದ್ದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹಾರಬಲ್ಲ ಸತ್ವವನ್ನು ತರುವಾತ, ದ್ವಂದ್ವಾತೀತವಾದ ನೈತಿಕ ಸತ್ಯವನ್ನು ಶೋಧಿಸಿದಾತ, ಕೊನೆಯಲ್ಲಿ ಹೇಳ್ತಾನೆ ಇವನು, ಹೃದಯದಲ್ಲಿ ನಿರಂತರವಾದ ಹಸಿವೆಯನ್ನು ಉಕ್ಕಿಸುವಾತ. ಏನು ಮಾತುಗಳಿವು? ನಿರಂತರವಾದ ಹಸಿವೆಯನ್ನು ಮತ್ತೆ 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 ಕೇಳಬೇಕು ಅಂತ ಅನಿಸಬೇಕು. ತನ್ನ ಆಲೋಚನೆ ಅನ್ನಿಸಿಕೆ ಶೋಧಗಳನ್ನು ಸಮರ್ಥ ಕಲಾರೂಪದಲ್ಲಿ ಅಭಿವ್ಯಕ್ತಿಗೊಳಿಸಬಲ್ಲಾತ. ಈ ಪ್ರತಿಯೊಂದಕ್ಕೂ ಒಂದು ಹುಡುಕ್ಬೇಕು ನಾವು, ಹೌ ಟು ಪುಟ್ ಇಟ್ ಅಕ್ರಾಸ್. ಹೇಗೆ ಹೇಳೋದು? ಹಾಗೆ ಹೇಳಬಲ್ಲವನು, ಆ ರೂಪ ಇಂಥದ್ದೇ ಅಂತ ನಿರ್ಬಂಧ ಇಲ್ಲ, ಆದರೆ ಹಸನುಗೊಳಿಸಿದ, ವ್ಯಾಪ್ತವಾದ, ತರ್ಕಯೋಗ್ಯವಾದ, ತನ್ನಲ್ಲೇ ನಿರೋಗ ಸುಂದರವಾದ ರೂಪ ಆಗಿರಬೇಕದು. ಅಂಥದ್ದು ಮಹಾಕವಿ ತನ್ನದೇ ವಿಶಿಷ್ಟ ರೀತಿಯಲ್ಲಿ, ಆದರೆ ಪ್ರಪಂಚವನ್ನೇ ಒಳಗೊಳ್ಳುವ ರೀತಿಯಲ್ಲಿ ಜಗತ್ತಿನೊಂದಿಗೆ ಮಾತಿನ ಸಂಬಂಧ ಕಲ್ಪಿಸಿಕೊಂಡಿರುತ್ತಾನೆ. ಬಹಳ ದೊಡ್ಡ ಮಾತಿದ್ದು, ನನ್ನದೇ ರೀತಿ ನಿಜ, ಆದರೆ ಜಗತ್ತಿನೊಂದಿಗೆ ಸಂಬಂಧ ಇಟ್ಕೊಂಡಿರ್ತೀನಿ. ಒಂದು ಮಾತು ಬರುತ್ತೆ, ಸಿದ್ದನಳ್ಳಿ ಕೃಷ್ಣರ್ಮ ಹೇಳ್ತಾ ಇದ್ರು, ಒಂದು ಹುಲ್ಲುಗರಿಕೆಯನ್ನು ಕಿತ್ತರೆ ನಕ್ಷತ್ರಕ್ಕೆ ನೋವಾಗುತ್ತೆ ಅಂತ ಹೇಳ್ತಾರೆ ಅವರು. ಪರಿಸರ ಜ್ಞಾನಿಗಳಿಗೆ ಗೊತ್ತಾಗುತ್ತೆ ಇದೆಲ್ಲ ಏನು ಅಂತೇಳಿ, ಯಾರು ಕಿತ್ತಾಕ್ಬಿಟ್ರೆ ಏನೇನಾಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಅವನ ಮಾತು ಒಂದೇ ಸಲಕ್ಕೆ ಹಳೆಯದು ಹೊಸದು ಆಗಿ ಎಲ್ಲ ಕಾಲಗಳಿಗೆ ಸಮಾನವಾಗಿ ಪ್ರಸ್ತುತವಾಗಿರಬೇಕು. ಇದು ನಿಜವಾದ ಸಂಖ್ಯೆ. 1000 ವರ್ಷ ಆದಮೇಲೆ ಪಂಪನ್ನು ನಾವು ಓದ್ತಾ ಇದ್ದೀವಿ ಅಂತಂದರೆ ಅವನ ಮಾತು ಆ ಕಾಲಕ್ಕೂ ಪ್ರಸ್ತುತ, ಇವತ್ತಿನ ಕಾಲಕ್ಕೂ ಪ್ರಸ್ತುತ ಆಗಿರಬೇಕು. ಪ್ರತಿಭೆಯಲ್ಲಿ ಕೊಚ್ಚಿ ಹೋಗಬಾರದು, ಪ್ರತಿಭೆಯನ್ನು ಆಳಬೇಕು. ಏನು ಮಾತುಗಳು, ಎಷ್ಟೋ ಸಲ ಉತ್ಸಾಹ ಜಾಸ್ತಿ ಆಗಿಬಿಟ್ರೆ ಆ ಪ್ರತಿಭೆಯಲ್ಲಿ ಕೊಚ್ಚಿ ಹೋಗ್ಬಿಡ್ತೀರಲ್ಲ, ಹಾಗೆ ಮಾಡಬಾರ್ದು. ಕೊನೆಯದು ಅವನು ಹೇಳ್ತಾನೆ, ಸಮಾಜದ ಮನಸ್ಸಿದೆಯಲ್ಲ, ನಮ್ಮ ಮನಸ್ಸಿದ್ದಂಗೆ ಸಮಾಜಕ್ಕೊಂದು ಮನಸ್ಸಿದೆಯಲ್ಲ, ಸಮಾಜದ ಮನಸ್ಸಿನ ಆಸ್ತಿ ಪಾಸ್ತಿಗಳ ಹಕ್ಕು ಭೋಗ್ಯಗಳ ಮೊತ್ತವನ್ನು ಯಾವಾಗಲೂ ಹೆಚ್ಚಿಸುತ್ತಾ ಹೋಗಬೇಕು. ಇದು ಮಹಾಕಾವ್ಯದ ಲಕ್ಷಣ. ನಮಸ್ಕಾರ.